ಸರ್ವಧರ್ಮ ಸದಾನಂದ ಸಚ್ಚಿದಾನಂದ ಕಾರಣ ಪಾರ್ವತೀ ಜೀವನಾರ್ಥಾಂಗ ಮಲ್ಲಿಕಾರ್ಜುನ ನಮೋಸ್ತುತೆ. ಇವರು ಚೇರ್ಮನ್ ಚಂದಿನಗೌಡರು. ಏನಲ್ಲ ಚಂದ್ರ, ಚೇರ್ಮನ್ ತರ ಆಗಿಬಿಟ್ಟಿದ್ದೀನಿ. ಇವರು ಶಾನ್ಭೋಗ್ ಶಂಕರಪ್ಪನವರು. ನಮಸ್ಕಾರ ಸ್ವಾಮಿ ಶಂಕರಪ್ಪನವ್ರೇ. ಎಡ ನಿನ್ನ ರೇ ಮಾವಿನಕಾಯಿ ಕದಿಯೋಕ್ ಬರ್ತಾ ಇದ್ರೆ ಮರೆತು ಬಿಟ್ಟಿಯ. ಇವರು ಫಾದರ್ ಜೋಸೆಫ್ ಅಂತ ನೋಡಿ. ಚಿಕ್ಕನಾಗಿ ವಿಲಾಯ್ತಿಯಿಂದ ಬರ್ತಾ ಇದ್ದಾರೆ, ಬಹಳ ಆಯಾಸ ಪಟ್ಟಿದ್ದಾರೆ, ಇದೆಲ್ಲ ಆಮೇಲೆ ಆಗ್ಲಿ ದಾರಿ ಬಿಡಿದ್ದಾರೆ. ಮಾವಯ್ಯ, ಇವನ್ನೆಲ್ಲ ನೋಡಿದ್ಮೇಲೆ ನನ್ನ ಆಯಾಸ ಪರಿಹಾರ ಆಯ್ತು. ಆದ್ರೂ ಪರವಾಗಿಲ್ಲ, ದಾರಿ ಬಿಡಿಯಪ್ಪ, ದಾರಿ ಬಿಡಪ್ಪ. ಆರತಿ ಎತ್ತಿ ಮುತ್ತಿನ ಆರತಿ ಎತ್ತಿರೆ ನೀವು ಮುತ್ತು ರಾಜನಿಗೆ ನಾಗತ್ತೆ. ಇಲ್ಲೇನ್ ನೋಡ್ತೀಯ, ಆ ಕಡೆ ತಿರುಕೋ.
ಅಪ್ಪಾಜಿ. ಮಹೇಶ್ ಸೌಖ್ಯ ತಾನೆ? ಅವಧಾನಿಗಳಿಗೆ ಆಯುಷ್ಮಾನ್ ಭವ. ಅಲ್ಲ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು. ಅಯ್ಯೋ ಹೇಳ್ರಿ. ತಥಾಸ್ತು. ಯಾರು ಹೋಗ್ರೆ ಈ ಲತಾಪಟಿ ಲಕ್ಷ್ಮಣಯ್ಯ ಅಲ್ಲ ಅಂದ್ರೆ ಕಾನೂನು ತಲಬಗ್ಸೋನೆ ಹೊರತು ಲಕ್ಕಪತಿಗಳು ಅಂದ್ರೆ ಅದೇ ನಿಮ್ಮ ಭೂಪಾಲಯ ನಮ್ಮ ಪಾಲಯ ಅಂತ ಸಾಹುಕಾರರುಗಳಿಗೆಲ್ಲ ಸೊಪ್ಪಾಕೋನಲ್ರಿ. ಗೊತ್ತಾ ಏನೋ ಸ್ವಾಮಿ ನೀವು ಹೇಳ್ತಾ ಇರೋದು. ನಿಮ್ಮ ಕಾನೂನು ಕಟ್ಲೆ ಒಂದು ನಮಗಿನ್ನೂ ಗೊತ್ತಿಲ್ಲ. ನಾವೇನಿದ್ರು ನಮ್ಮ ಹಳ್ಳಿ ರೈತಾಪಿ ಜನರ ಜೊತೆಲಿ ಕಂದಾಯದ ಕಂದಾಚಾರದಲ್ಲೇ ಕಾಲ ತಳ್ತಿರೋರು. ಏನ್ ನಾನು ಹೇಳ್ತಿರೋದು ಚೇರ್ಮನ್ರೆ? ಸರಿ ಅಂತೀನಲ್ಲ. ಅದು ಸರಿ ಲಾರಿ ಸಾಹೇಬ್ರ. ನಾನು ಲಾರಿ ಸಾಬಿ ಏನು ಲಾಯರ್ ಸಾಹೇಬ್ರೆ ಅಂತ ಬಾಯಿ ತುಂಬಾ ಹೇಳು. ಅದು ಬರದೆ ಹೋದ್ರೆ ವಕೀಲ್ರೆ ಅಂತನೋ. ಅದು ಬರದೆ ಹೋದ್ರೆ ಬಾಯಿ ಬಂದ್ ಮಾಡ್ಕೊಂಡು ಸುಮ್ಮನೆ ಹೇಳು. ನಿಮ್ ಕಾನೂನು ಕಟ್ಕೊಂಡು ನಮ್ಗೇನ್ ಆಗ್ಬೇಕಾಗೈತೆ ಬುದ್ಧಿ? ಮನೆ ಮಠ ಊರು ಕೇರಿ ಒಡಿದಂಗೆ ಎಲ್ಲಾ ಒಗ್ಗಟ್ಟಾಗಿರೋದು ಒಂದೇ ಕಾನೂನು, ನಮಗ್ ಗೊತ್ತಿರೋದು. ಹಾಗಂತ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕೂತೀರಿ, ಆಮೇಲೆ ನಿಮ್ ಮಕ್ಳು ಮೊಮ್ಮಕ್ಳು ಮರಿ ಮಕ್ಳು ಎಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಹಳ್ಳಿನ ಬರಬಾರ್ದು ಮಾಡಿ ಪಟ್ಟು ಮಾತು ಹೋಗ್ಬೇಕಾಗುತ್ತೆ. ಕಾಪಿಲ್ ಒಟ ಹಾಕೊಳಿಯೋಕೆ ಎಂಬಿಟಾರ. ನಿಮ್ಮ ದಣಿ ಧರ್ಮ ನೀತಿ ನಿಜಾತಿ ಇದನ್ನೆಲ್ಲ ಒಂದ್ ಕಡೆ ಕಟ್ಟಿಟ್ಬಿಟ್ಟು ನೀವು ಬದುಕೋದಾರಿ ನೋಡ್ರಯ್ಯ. ಅಲ್ರಯ್ಯ, ದೇಶ ಮುಂದುವರಿತಿದ್ರು ನೀವು ಹಳ್ಳಿ ಜನ ಇನ್ನು ಹಿಂದುಳದೇ ಇರ್ತೀವಿ ಅಂತಿರಲ್ರಯ್ಯ. ಗ್ರಾಚಾರ ಗ್ರಾಚಾರ ನೋಡಿ, ಆ ಭೂಪಾಲಯನಿಗೆ ಬಡ್ಡಿ ಬಂಕ ಅಂತ ಒಂದು ಕಿಲಬ ಕಾಸು ಕೊಡಬೇಡಿ. ಅಸಲ್ನಲ್ಲೇ ಸೋಡಿ ಬಿಡಿಸ್ತೀನಿ. ಸುಮ್ನೆ ನಾನ್ ಹೇಳದಾಗ ಕೇಳಿ. ತಲೆಕೆಟ್ ಮಾತಾಡ್ತಿದ್ಯ, ತಲೆ ಬಟ್ಟೆ ಇಂದವನೆ ಹಣ್ಣುಗಳ ಬರ್ತಾವ್ರೆ ಅಡ್ಬಿದ್ಯ ಬುದ್ಧಿ. ನಮಸ್ಕಾರ ದಣಿ. ರಾಮಜ್ಜ ದಯಮಾಡಿಸಿ ಬುದ್ಧಿ. ಶಾನ್ ಹೋಗ್ರು ಅವಯ್ಯ. ನಿಮ್ಮೂರಿನ ಜನ ಇನ್ನು ಜಂಬೂ ಸವಾರಿ ಜಮಾನದಲ್ಲೇ ಇದ್ದಾರೆ. ದಿನ ಬೆಳಗಾದ್ರೆ ಒಂದೊಂದಾಗಿ ಜಾರಿ ಬರ್ತೀವಿ. ಕಾನೂನು ಕಟ್ಟಳ ಇವ್ರಿಗೆ ಗೊತ್ತೇ ಇಲ್ಲಪ್ಪ. ಲಕ್ಷ್ಮಣಯ್ಯನವರೇ, ನಮ್ಮ ದೇಶದ ಹಳ್ಳಿ ಜನ ದುಡಿದು ಬಾಳೋ ಭೂಮಿ ತಾಯಿ ಮಕ್ಕಳೇ ವಿನಃ ಅವ್ರನ್ನ ಇವ್ರನ್ನ ಬಡಿದು ಬಾಯಲ್ಲಿ ಹಾಕೊಳ್ಳೋ ಬಕಾಸುನ ಒಕ್ಕಳಲ್ಲ. ಸತ್ಯ ಸತ್ಯ. ಅಜ್ಜಯ್ಯ, ನನ್ನ ನಿರ್ಧಾರನ ಇವರಿಗೆಲ್ಲ ಹೇಳಿ. ಹಾಗೆ ರಮಜ, ಈ ವರ್ಷ ನೀವುಗಳು ಕೊಡಬೇಕಾಗಿರೋ ಬಡ್ಡಿ ಹಣನೆಲ್ಲ ನಿಮ್ಮ ಧಣಿಗಳು ಸೋಡಿ ಬಿಟ್ಟಿದಾರಪ್ಪ. ಬುದ್ಧಿ ಶಾನ್ಭೋಗ್ರೆ, ಈ ಹಳ್ಳಿ ರೈತಾಪಿ ಜನರ ಬಾಬತ್ತು ಕಂದಾಯ ಏನಿದೆಯೋ ಈ ವರ್ಷ ಭೂಪಾಲನರೇ ಕೊಡ್ತಾರೆ. ಕೇಳದ್ರ ನಿಮ್ಮ ದಣಿ ನನ್ನ ಭಾವಯ್ಯ ನನ್ನಪ್ಪ. ಅಯ್ಯೋ ತುಂಬಿದ ತುಂಗಭದ್ರ ನರ್ಮದಾ ಸಿಂಧು ಕಾವೇರಿ ಜಲೇಸ್ತಿನ್ ಸನ್ನಿಧಿಂ ಕುರು. ಭಾವಯ್ಯ ಏನ್ ಕಥೆ ಕಡವಲ್ರ? ನಾನು ಬರ್ತೀನಿ ಬರ್ತೀನಿ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ
ಸುಂದರಿಗೆ ಕೊಡುತ್ತಿರುವ ದೋಕ ಏನ್ರಿ ಅದು? ಮೂರತ್ತು ಮೇದ್ಕೊಂಡು ಅಲಂಕಾರ ಮಾಡಿಕೊಂಡು ಎಷ್ಟೇ ಮರಮರನ್ನು ಎಣಿಸ್ಕೊಂಡು ಇಲ್ಲೇ ಇರ್ತೀಯೋ, ಇಲ್ಲ ಈ ಸಲವಾದ್ರೂ ನಮ್ ಜೊತೆ ಬೆಂಗೂರಿ ಬರ್ತೀಯೋ? ನಮ್ಮ ಅಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಬರೋಲ್ಲ. ಅಮ್ಮ 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 ಲೇ ಅಮ್ಮ, ಮದುವೆಯಾಗಿರೋ ಗಂಡನ ಬಿಟ್ಟು ಅಮ್ಮ ಗುಮ್ಮ ಅಂತ ಇಲ್ಲೇ ಇದ್ರೆ ನಿನ್ನ ಕಟ್ಕೊಂಡಿರೋ ಈ ಗಂಡನ ಗತಿ ಏನೇ? ನನ್ಗೇನ್ ಗೊತ್ತು, ನಮ್ಮ ಅಮ್ಮನ್ ಕೇಳಿ. ಲೇ ನೀನು ಮದುವೆ ಆಗಿರೋದು ನನ್ನನ್ನ, ನಿಮ್ಮಮ್ಮನ್ನಲ್ಲ. ನೋಡ್ರಿ ಪಂಚಾಯತಿ ಮಾಡ್ಬೇಡಿ, ನಾನು ನಮ್ಮ ಅಮ್ಮನ್ ಬಿಟ್ಟು ಎಲ್ಲೂ ಇರೋಳು ಅಲ್ಲ, ಎಲ್ಲೂ ಬರೋಳು ಅಲ್ಲ. ಮದುವೆ ಮುಂಚೆ ಮದುವೆ ಆಗೋ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತುಕತೆ ಸರಿಯಾಗಿ ಆಡ್ಕೊಳದೆ ಇದ್ರೆ ನನ್ನಂತವ್ರ ಗತಿ ಎಲ್ಲ ಹೀಗೆ. ಲೇ ಥೋಕ ಅಲ್ಲ ರೇಖಾ, ಯಾಕೆ ನೀನ್ ನನ್ ಜೊತೆ ಬೆಂಗಳೂರಿಗೆ ಬರಲ್ಲ ಅಂತಿ? ಏನೇ ನನ್ನಲ್ಲಿರೋ ಅಂತ ವೀಕ್ನೆಸ್? ನನಗೇನ್ ಗೊತ್ತ, ನಮ್ಮಮ್ಮನ್ ಕೇಳಿ. ನನ್ನ ವೀಕ್ನೆಸ್ ನಿಮ್ಮಮ್ಮನಿಗೆ ಏನೇ ಗೊತ್ತು? ಕಟ್ಕೊಂಡಿರೋ ನೀನ್ ಹೇಳಿ, ರಿಪೇರಿ ಮಾಡ್ಕೋತೀನಿ. ಏನು ಅಂದ್ರೆ ನೀವು ನಮ್ ಮಹೇಶನ್ಗೆ ಉಮಾ ತಂದ್ಕೊಂತೀನಿ ಅಂತ ಅಜ್ಜಿಗೆ ಮಾತು ಕೊಟ್ಟಿದ್ರೇನು? ಆ ಬಾಂಧವ್ಯ ನಮ್ಮ ಮನೆ ಮನ್ತನ ಆಸ್ತಿ ಅಂತಸ್ತಿಗೆಲ್ಲ ಸರಿ ಹೋಗುತ್ತೆ ಅಂತ ನಿರ್ಧಾರ ಮಾಡಿದಿರಾ? ಈ ವಿಚಾರದಲ್ಲಿ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿಮ್ ತಲೆ ಕೊಳಿಲಿಲ್ವೇ? ನಂಗೇನು ಆ ಹುಡುಗಿ ಅಷ್ಟಾಗಿ ಇಷ್ಟವಿಲ್ಲ. ಈ ವಿಷಯನ ಮಹೇಶನಿಗೂ ಹೇಳಿದೆ. ಏನಂದ? ಏನನ್ನೇ? ಅಮ್ಮ ಒಲವೇ ಜೀವನ ಸಾಕ್ಷಾತ್ಕಾರ, ಒಲವಿನ ಮುಂದೆ ಈ ಆಸ್ತಿ ಸಂಪತ್ತು ಎಲ್ಲ ಸುಳ್ಳು, ಬೇಕಾದ್ರೆ ಅಪ್ಪಾಜಿನೇ ಕೇಳಿ ಹೋಗು ಅಂತ ಹೇಳ್ದ. ಇದಕ್ಕೆ ನೀವೇನಂತೀರಿ? ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರಿಯದ ಮಮಕಾರ. ಹಾಗಾದ್ರೆ ಮಗನ್ ತಪ್ಪಾಳಕ್ಕೆ ನೀವು ಹೆಜ್ಜೆ ಹಾಕ್ತೇನೆ ತಾಯಿ? ಒಲವೇ ಜೀವನ ಸಾಕ್ಷಾತ್ಕಾರ, ಒಲ ಸುಮಾ ನೀನು ಸುಖವಾಗಿ ಸಂತೋಷವಾಗಿರ್ಬೇಕಾದ್ರೆ ಮಹೇಶನು ಮಲ್ಲಾಡಕ್ಕಿನ ಹೇಗಾದ್ರೂ ಮಾಡಿ ನಿನ್ನ ಪ್ರೇಮ ಅನ್ನೋ ಬಂಗಾರದ ಪಂಜರಿಕೆ ಲಬಕ್ಕಂತ ಕೂಡ ಹಾಕೋಬೇಕು. ಅಪ್ಪಯ್ಯ ಮಹೇಶ ತುಂಬಾ ಒಳ್ಳೆಯನು, ಪಾಪ ಅವನ್ನ ಹಿಂಸೆ ಮಾಡೋದು ನಂಗೆ ಅಷ್ಟು ಇಷ್ಟವಿಲ್ಲ ಅಪ್ಪಯ್ಯ. ಲೇ ಬಿಚ್ಚಿ, ನಿನಗೆ ನಿಮ್ಮಮ್ಮನ ಹಾಗೆ ಮೈ ಬೆಳೀತೇ ವಿನಃ ನನ್ನ ಹಾಗೆ ಮೆದುಳು ಬಲೀಲಿಲ್ಲ ಕಣೆ. ಅಲ್ವೇ ನಿನ್ನ ಪ್ರೇಮ ಅನ್ನೋದು ಅವನಿಗೆ ಹಿಂಸೆನೆ? ನಾನು ಅವನೇ ಯಾಕಪ್ಪ ಮದುವೆ ಮಾಡ್ಕೋಬೇಕು? ನಾ ಗಂಡನ ಪ್ರೀತಿ ಮಾಡ್ತೀನಿ, ಅವನೇ ಮದುವೆ ಮಾಡ್ಕೊಂತೀನಿ. ಅಯ್ಯೋ ಪ್ರಾರಬ್ಧವೇ ನಾನು ಹೇಳ್ದಾಗ ಕೇಳು. ಲೇ ನೀನು ಆ ಮಹೇಶನ ಮದುವೆ ಆದ್ರೆ ಈ ಕಾಫಿ ತೋಟದ ಯಜಮಾನಿ, ಆ ನಾಗಣ್ಣನ ಕಟ್ಕೊಂಡ್ರೆ ಈ ಮನೆ ಜವಾನಿ ತಿಳಿತೇನೆ. ಪಾಪಶೇಷ ಪಾಪಶೇಷ, ಮಹಾರಾಣಿಯಾಗಿ ಬಾಳೆ ಮಗಳೇ ಅಂದ್ರೆ ಆ ರಾಣಿಯಾಗಿ ಅಲ್ಲಿ ನಿಂತು ನಿಂತಿದೆ. ನಿನ್ನ 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 ಸುಮ್ಮನೆ ನಾನು ಹೇಳ್ದಾಗ ಮಾಡು. ಅಯ್ಯೋ ನಾನ್ ನಿಮ್ಮನ್ನೇ ಹುಡುಕ್ತಿರೋದು ಹಳ್ಳಿ. ಏನ್ರಿ ಪಟ್ನ? ನನ್ನ ಹೆಸರು ಪಟ್ನ ಅಲ್ಲ ಉಮಾ ಅಂತ. ನನ್ನ ಹೆಸರು ಹಳ್ಳಿ ಅಲ್ರಿ, ಉಮಾ ಅಂತ. ಉಮಾ 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 ಉಮಾ, ನಿಮ್ ಹೆಸರು ಎಷ್ಟು ಸ್ವೀಟ್ ಆಗಿದೆ ರೀ, ನಿಮ್ ಬಾಡಿ ಎಷ್ಟು ನೀಟ್ ಆಗಿದೆ ರೀ, ನಿಮ್ ಮುಖ ಓ ಎಷ್ಟು ಬ್ಯೂಟಿ ಆಗಿದೆ ರೀ. ನೀವು ನನ್ಗಿಂತ ಚೆನ್ನಾಗಿದ್ದೀರಿ. ಏನ್ ಪ್ರಯೋಜನ, ನಿಮ್ಮಷ್ಟು ಬುದ್ಧಿ ನನಗಿಲ್ಲವಂತೆ. ಯಾರು ಹೇಳ್ದವರು? ಪಟ್ಟಣವಾಸ ಹುಡುಗಿಯರು ತುಂಬಾ ಬುದ್ಧಿವಂತರು, ತುಂಬಾ ಚೂಟಿ ಆಗಿರ್ತಾರ್ರಿ. ಏನ್ರಿ ನೀವೇ ಹೇಳ್ರಿ, ನಾನ್ ಚೂಟಿ ಆಗಿಲ್ವೇನ್ರಿ? ನೀವು ಬರೀ ಚೂಟಿ ಏನ್ರಿ, ಒಲೆ ಘಾಟಿ ಕಣ್ರಿ ಘಾಟಿ. ವೆರಿ ಗುಡ್ ವೆರಿ ಗುಡ್. ಏನ್ರಿ ನಿಮ್ಮಿಂದ ನನ್ಗೊಂದು ಉಪಕಾರ ಆಗ್ಬೇಕಲ್ರಿ. ಉಪಕಾರವೇ? ಏನ್ ಹೇಳ್ರಿ, ಆದ್ರೆ ಮಾಡ್ತೇನ್ರಿ. ಮತ್ತೆ ಮತ್ತೆ ನೀವು ಮಹೇಶನ್ನ ತುಂಬಾ ತುಂಬಾ ಲವ್ ಮಾಡ್ಬಿಟ್ಟಿದ್ರೆ ಅಲ್ವೇನ್ರಿ? ಹಾಗಂದ್ರೆ? ಅಯ್ಯೋ ಅರ್ಥ ಆಗ್ಲಿಲ್ವೇನ್ರಿ? ಲವ್ ಅಂದ್ರೆ ಗೊತ್ತಿಲ್ಲ, ಮಹೇಶನ್ ಲವ್ ಮಾಡ್ತಿಲ್ಲ. ನೀವ್ ಹೇಳೋ ಭಾಷೆಯಲ್ಲಿ ನಾನೇನು ಮಾಡ್ತಿಲ್ರಿ. ನನಗೆ ಅವರಲ್ಲಿ ಒಲವಿದೆ, ಅವರಿಗೂ ನನ್ನಲ್ಲಿ ಒಲವಿದೆ. ಅವರು ನನ್ನನ್ನ ಪ್ರೀತಿಸ್ತಿದ್ದಾರೆ, ನಾನು ಅವ್ರನ್ನ ಪೂಜಿಸ್ತಿದ್ದೀನಿ. ಯಾವ ಹೂನಲ್ರಿ ನೀವು ಅವ್ರನ್ನ ಪೂಜಿಸ್ತಿರೋದು? ಹೇಳ್ರಿ ಹೇಳ್ರಿ, ಯಾವ ಹೂನಲ್ರಿ ನೀವು ಪೂಜೆ ಮಾಡ್ತಿರೋದು?
ನಾನ್ ಹೇಳ್ತೀನಿ. ಹೇಳು ಮಹೇಶ, ಹೇಳು. ಹೇಳ್ತೀನಿ ಹೇಳ್ತೀನಿ ಸ್ವಲ್ಪ. ಇದು ನೀನು ಸುರ್ಗಿ ಹೂ ನೋಡಿದ್ಯ? ಸುರ್ಗಿ ಹೂ. ಸುರ್ಗಿ ಹೂ ಉಮಾ ದಿನ ನನ್ ಪೂಜೆ ಮಾಡೋದು ಆ ಸುರ್ಗಿ ಹೂನಿಂದ ಅಲ್ವೇ ಉಮಾ? ಸುರ್ಗಿ ಹೂನಿಂದ ತಾನೆ ನನ್ ಪೂಜೆ ಮಾಡೋದು? ಸುರ್ಗಿ ಹೂವಿಂದಲ್ಲ. ಹಾಗಾದ್ರೆ ನಾನು ನಿನ್ನ ದಿನಾ ಸುರ್ಗಿ ಹೂವಿನಿಂದ ಪೂಜೆ ಮಾಡ್ಬಿಟ್ರೆ ನೀನ್ ನನ್ಗೊಲಿ ಬಿಡ್ತೀಯ ಅಲ್ವಾ? ಯಾಕ್ರಿ ನಮ್ಮ ಮತ್ತೆ ಮಗನ ನಾನ್ ಮುಟ್ಬಾರ್ದೇನ್ರಿ? ಅದಕ್ಕೆ ನಿಮ್ಮನ್ನ ಹಳ್ಳಿ. ಆಯ್ತು, ಅವಳ ಹಳ್ಳಿ ನೀನ್ ದಿಳ್ಳಿ. ಸರಿ, ನನ್ನ ಒಲಿಸ್ಕೊಂತ ನಿನ್ ಹೇಳ್ಕೊಟ್ಟವ್ರು ಯಾರು? ನೋಡ ಮಹೇಶ, ನಿನ್ ಒಲಿಸ್ಕೋಬೇಕು ಅಂತ ನನಗೆ ಸುದ್ರಾಮ್ ಇಷ್ಟ ಇಲ್ಲ. ನಮ್ಮಪ್ಪ ಇದಾನಲ್ಲ ಲಠಾಪಟಿ ಸುಮೋ, ನೀನೀಗಿಂದೀಗೆ ಹೋಗಿ ಆ ಮಹೇಶ ಅನ್ನೋ ಮನ್ನ ಢಕ್ಕಿನ ನಿನ್ನ ಪ್ರೇಮಾನ್ ಪಂಜರದಲ್ಲಿ ನಕ್ಕಂತ ಕೂಡ ಹಾಕೋಬೇಕು ಅಂತ ಅಂದ. ಅಯ್ಯೋ ಪೆಚ್ಚಿ ಪೆಚ್ಚಿ. ಹೋಗಪ್ಪ, ನಮ್ಮ ಅಪ್ಪನಾಗೆ ನೀನು ನನ್ನ ಪೆಚ್ಚಿ ಪೆಚ್ಚಿ ಅಂತೀಯ. ಇನ್ನೇನ್ ಹೇಳಿ ಹೇಳು. ಮತ್ತೆ ನೀನು ನಿಮ್ಮಪ್ಪನ ಮಾತನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಪ್ಪ ಹೇಳಿದ್ದು ಮಹೇಶ ಅನ್ನೋ ಹಕ್ಕಿನ ಹಿಡ್ಕೋ ಅಂತ. ನಾನೇನು ಹಕ್ಕಿನೆ? ನನಗೇನು ರಕ್ಕೆ ಇದೆಯೇ, ಕೊಕ್ಕಿದೆಯೇ? ಹೌದಲ್ಲ, ರೆಕ್ಕೆ ಪುಕ್ಕ ಏನೂ ಇಲ್ಲ. ನಿನಗೆ ಸ್ವಲ್ಪ ಮರವು. ನಿಮ್ಮಪ್ಪ ಹೇಳಿದ್ದು ಮಹೇಶ ಅನ್ನೋ ಹಕ್ಕಿ ಅಲ್ಲ, ಬುಸ್ಸಪ್ಪ ಅನ್ನೋ ಹಕ್ಕಿ. ನೀನೆಲ್ಲಾದ್ರೂ ನೋಡಿದ್ಯ ಬುಸ್ಸಪ್ಪ ಅನ್ನೋ ಹಕ್ಕಿನ? ನೋಡಿಲ್ಲ ಅಲ್ಲ, ಮೊದಲೆ ಹಳ್ಳಿ ನೀನು. ನೋಡ, ಆ ಹಕ್ಕಿ ಇರೋ ಜಾಗ ನಾನು ಹೇಳ್ತೀನಿ, ನೀನ್ ಅಲ್ಲಿಗೆ ಹೊರಟೋಗ್ತೀಯ? ಅದೆಲ್ಲಿದೆ ಹೇಳು ಮತ್ತೆ. ಇಲ್ಲಿಂದ ನೆಟ್ಟಗ್ ತಿರುಗಿ ನೋಡಿದೆ, ಓಡಿ 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 ಯಾವ್ದಾದ್ರು ಒಂದ್ ಜಾಗದಲ್ಲಿ ಉಸ್ಸಪ್ಪ ಅಂತ ಕೂತ್ಬಿಡು. ಆಕಾಶ ನೋಡು, ಡುಬುಕ್ ಡುಬುಕ್ ಗುಲ್ಠೋರಿಯಾ. ಏನಂತೀಯ? ಡುಬುಕ್ ಡುಬುಕ್ ಗುಲ್ಠೋರಿಯಾ. ಹಾಗಂದ ತಕ್ಷಣ ಬುಸ್ಸಪ್ಪ ಅನ್ನೋ ಹಕ್ಕಿ ಬಂದು ನಿನ್ನ ಪಂಜರದೊಳಗೆ ಸೇರ್ಕೊಂಡ್ಬಿಡುತ್ತೆ. ನೀನ್ ಗಬಕ್ಕಂತ ಬಗಲಾಕ್ಬಿಡು, ಗಬಕ್ಕಂತ ತಗೊಂಡ ನಿಮ್ಮಪ್ಪನ ಮುಂದೆ ಬಡ್ದು ಬಿಡು. ಹೇಳಿದ್ದೆಲ್ಲ ಅರ್ಥ ಆಯ್ತು? ಓಡು ಓಡು, ಕತ್ಲಾಯ್ತು ಅಂದ್ರೆ ಹಿತ್ತಲ ಬಾಗಿಲಿಂದ ಹೊರಟೋಗ್ಬಿಡುತ್ತ ಹಕ್ಕಿ. ಲಕ್ಷ್ಮಣಯ್ಯನವರೇ, ನೀವು ಲಾಪಾಯದಲ್ಲಿ ಬುದ್ಧಿವಂತರಿರಬಹುದು. ಈ ಜಾತಕ ಜ್ಯೋತಿಷ್ಯದ ವಿಷಯದಲ್ಲಿ ನನ್ನನ್ನು ಮೀರಿಸೋದಕ್ಕೆ ನವಗ್ರಹಗಳ ಕೈಲೂ ಸಾಧ್ಯವಿಲ್ಲ. ನಿಮ್ ಮಗಳ ಜಾತಕದ ವಿಷಯ ನನೇ ಬಿಟ್ಟುಬಿಡಿ. ಜೋಬ್ನಲ್ಲಿ ಬಚ್ಚಿಟ್ಕೊಂಡಿರೋ ನೋಟ್ನೆಲ್ಲ ಎಣಿಸ್ತೇ ಕೊಟ್ಟುಬಿಡಿ. ಅಯ್ಯೋ, ಮೊದಲು ನನ್ನ ಕೆಲಸ ಮುಗಿಸಿ ಅವಧಾನಿಗಳೇ, ಆಮೇಲೆ ಕೊಡ್ತೀನಿ. ಆಮೇಲೆ ಅನ್ನೋ ಮಾತೇ ಬೇಡಿ. ಈಗಲೇ ನಗದ್ ನಾರಾಯಣ ಅಂತ ಕೈ ಮೇಲೆ ಕೊಟ್ಟುಬಿಡಿ. ನೀವ್ ಹಾಗೆ ಪೀಚ್ ತಗೊಳ್ದಲ್ಲೇ ವಕಾಲತ್ ಫಾರಂ ಇರೋದು ಹಾಕಲು, ನಾನು ಹಾಗೆ ನನ್ನ ದಕ್ಷಿಣ ಇಲ್ದರೆ ಪಂಚಾಂಗದ ಪೇಜೆ ತೆಗೆಯುವ. ನೋಡಿದ್ರು ಕಸಬಿನಲ್ಲಿ ನಾನೇ ಕಾಗೆ ಅಂದ್ರೆ ನಾನ್ ನಿಮ್ಮಪ್ಪ ಅಂತಿರಲ್ಲ ಅವಧಾನಿಗಳೇ. ಇರ್ಲಿ ತಗೊಳ್ಳಿ, ಇದು ಒಂದು ಕೊಲೆ ಮೊಕದ್ದ ಮೇಲೆ ಗೆದ್ದು ದುಡ್ಡು. ಕೊಲೆ ಮಾಡಿದವನ್ನೇ ಗೆಲ್ಲಿಸ್ ಬಿಟ್ಟೆ, ಆ ಪಾಪ ಪುಣ್ಯ ಎಲ್ಲ ನಿಮಗೇ ಸೇರ್ಲಿ ತಗೊಳ್ಳಿ. ಅಂತೂ ಆ ಉಮಾ ಮಹೇಶನ ಮದುವೆ ನಿಲ್ಬೇಕು, ನನ್ನ ಸುಮಾ ಮಹೇಶನ ಮದುವೆ ನಡಿಬೇಕು, ಬೇಕು ಬೇಕು ಬೇಕು. ನಿಮ್ಗೆ ಯಾಕೆ ನಿಮ್ ಮಗಳ ಮದುವೆ ನೋಡಿ ನೀವು ಬಾಯಿ ಬಾಯಿ ಬಿಡಬೇಕು? ನೀವು ಕರೆಕ್ಟ್, ಆ ಅಜ್ಜಯ್ಯನ ಗೋರಿ ಕಟ್ಟಬೇಕು, ಆ ಭೂಪಾಲ ಬುದ್ಧಿ ಕೆಡಬೇಕು, ಈ ಕಾಫಿ ಟಿಪ್ ಫಸಲ ನನ್ಮೆಯೊಳಗೆ ಬೆಳಿಬೇಕು. ಮಹೇಶ್, ಏನು ಪಾಜಿ, ಯಾಕಪ್ಪ ಜಿ ಹಾಗೆ ನೋಡ್ತಿದ್ದೀರಿ ನನ್ನ? ಏನಿಲ್ಲ ಮಹೇಶ್. ಅಪ್ಪಾಜಿ, ಇಷ್ಟೊಂದು ದೊಡ್ಡ ದೇಹದಲ್ಲಿ ಎಷ್ಟೊಂದು ವಿಶಾಲವಾದ ಹೃದಯ ಇದೆ. ಅದರಲ್ಲಿ ಸ್ವಲ್ಪ ಆದ್ರೂ ಸಂಕೋಚ ಆಗಲಿ, ಅಲ್ಪ ಆದ್ರೂ ಸಂದೇಹ ಆಗಲಿ, ಎಂದೂ ಬಂದಿಲ್ಲ, ಇಂದು ಬರ್ಕೊಡ್ದು. ಹೇಳಿ ಅಪ್ಪಾಜಿ, ಏನೇ ಇದ್ರು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ನನ್ನಲ್ಲಿ ಹೇಳಿ. ಮಹೇಶ್, ಮಹೇಶ್, ನೀನಿನ್ನು ಈ ತಂದೆ ಕಣ್ಣಿಗೆ ಹಾಲ್ಗೆನ್ನೆ ಹುಡುಗನ ಹಾಗೆ ಕಾಣಿಸ್ತಾ ಇದ್ದಿ. ಈ ಆಸ್ತಿ, ಈ ಅಂತಸ್ತು, ಈ ಸಂಪತ್ತನ್ನೆಲ್ಲ ಆಳೋ ಅಂತ ಆತ್ಮಶಕ್ತಿ ನಿನ್ನಲ್ಲಿ ಇದೆಯೋ ಇಲ್ವೋ ಅನ್ನೋ ಅನುಮಾನವೇ ಅಪ್ಪಾಜಿ. ಅಪ್ಪಾಜಿ, ನೀವು ಈ ಒಬ್ಬ ಮಗನಿಗಾಗಿ ಗಳಿಸಿಟ್ಟರೋ ಇಷ್ಟೊಂದು ಅಷ್ಟ ಐಶ್ವರ್ಯನ ನಾನ್ ನನ್ನ ಜೀವಮಾನದಲ್ಲಿ ಮತ್ತೆ ಗಳಿಸೋ ಯೋಗ್ಯತೆ ಇಲ್ಲದೆ ಹೋದ್ರು ಉಳಿಸ್ಕೊಳ್ಳೋ ಯೋಗ್ಯತೆ ನಿಮ್ಮ ಆಶೀರ್ವಾದದಿಂದ ನನ್ನಲ್ಲೂ ಇದೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಅಪ್ಪಾಜಿ. ಸಂತೋಷ.
ಬಾ. ಇದ್ದಕ್ಕಿದ್ದಾಗೆ ನೀವು ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಮಹೇಶ್, ನನಗೆ ಜೀವನದಲ್ಲಿ ವಿಶ್ರಾಂತಿ ಅಗತ್ಯವಾಗಿದೆ. ನೀನು ಆದಷ್ಟು ಬೇಗ ಮನುಷ್ಯನಾಗಬೇಕು ಮಹೇಶ್. ಅಂದ್ರೆ? ಅಂದ್ರೆ ಉಮಾಮಹೇಶ್ವರನಾಗಬೇಕು. ಮನುಷ್ಯನಾಗಬೇಕು, ಉಮಾಮಹೇಶ್ವರನಾಗಬೇಕು, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಪ್ಪಾಜಿ. ನಮ್ಮ ಅಜ್ಜಯ್ಯನ ಮಗಳು ಉಮಾನ ನೀನು ಮದುವೆಯಾಗಬೇಕು. ಅಪ್ಪಾಜಿ, ಇದು ನನ್ನ ಆಜ್ಞೆ ಅಲ್ಲ ಮಹೇಶ್, ಆಕಾಂಕ್ಷೆ. ನಿಮ್ಮಿಷ್ಟ ಅಪ್ಪಾಜಿ. ನಾಳೆನೇ ನಿಶ್ಚಿತಾರ್ಥ. ಕೃಷ್ಣ ರಾಧೆ ಕಾದಿರುವಳು, ಕೃಷ್ಣ ರಾಧೆ ಬೃಂದಾವನದ ನಂದನದಲ್ಲೇ, ಬೃಂದಾವನದ ನಂದನದಲ್ಲೇ ಕಾದಿರುವಳು ಕೃಷ್ಣ.
ಮಹೇಶ್. ಪರವಾಗಿಲ್ಲ ಪರವಾಗಿಲ್ಲ. ಪರವಾಗಿಲ್ಲ ಏನು, ಸರಿಯಾಗೇ ಇದೆ. ನೀನ್ ಅವ್ರ ಪರ ಇಲ್ಲ ಅಷ್ಟೇ. ನಿನ್ನ ಸಂಗೀತ ಜ್ಞಾನಕ್ಕೆ ಶುಭಶ್ಯ ಶೀಘ್ರಂ. ಅವಧಾನಿಗಳೇ, ಲಗ್ನ ಪತ್ರಿಕೆ ಬರೆಯಿರಿ. ಕ್ಷಮಿಸಬೇಕು ಭೂಪಾಲಯ್ಯನವರೇ, ಉಮಾ ಜಾತಕ ಮಹೇಶ್ ಜಾತಕಕ್ಕೊಂದು ಅಲ್ಲ. ಏನ್ ಒಂದಲ್ಲ, ಯಾಕೆ ಒಂದಲ್ಲ ಅಂತ ಸ್ವಲ್ಪ ವಿವರವಾಗಿ ಹೇಳ್ರಿ. ಬೋಳ್ ಬೋಳಾಗಿ ಮಾತಾಡಬೇಡಿ, ನಮ್ ಭಾವನೆಗೆ ಅರ್ಥವಾಗಲ್ಲ. ಲಕ್ಷ್ಮಣಯ್ಯನವರೇ, ಈ ಹೆಣ್ಣಿನ ಜಾತಕದಲ್ಲಿ ಪ್ರಬಲವಾದ ಅಂಗಾರಕ ದೋಷ ತುಂಬಿ ತುಳುಕಾಡ್ತಾ ಇದೆ. ಅನಿಷ್ಟ ಅಂಗಾರಕ ದೋಷ. ಇಂಥ ದೋಷದ ಹೆಣ್ಣು ಮನೆ ಸೊಸೆಯಾದ್ರೂ ಸರಿ, ಮಗಳಾದ್ರೂ ಸರಿ, ಮನೆ ಚೂರು ಚೂರು, ಪಾಲು ಪಾಲು, ದಿಕ್ಕಾ ಪಾಲು. ಅಜ್ಜಯ್ಯ, ಅಜ್ಜಯ್ಯ. ಭೂಪಾಲ, ನಿನ್ ದಮ್ಮಯ್ಯ ಬೇಡ ಕಣ. ನಾನು ನೀನು ಬಾಲ್ಯ ಸ್ನೇಹಿತರು. ನಿನ್ನ ಮನೆ ಬೇರೆ ಇಲ್ಲ, ನನ್ನ ಮನೆ ಬೇರೆ ಇಲ್ಲ. ನೋಡು ಇಲ್ಲಿ ನೋಡು, ಹಠ ಮಾಡಬೇಡ. ನಿನ್ನ ಹೆಂಡತಿ ಹೇಳಿದ ಮಾತು ಅಕ್ಷರ ಸಹ ಸತ್ಯ. ಸುಡುಗಾಡ ಅಂಗಾರಕ ದೋಷ ಅನಿಷ್ಟ ಕಣು, ಅನಿಷ್ಟ. ಮಹೇಶ್, ಮಹೇಶ್ ಇಲ್ಲಿ ನೋಡಿ. ಆ ಉಮಾ ಸಾಕ್ಷಾತ್ ಆದಿಶಕ್ತಿ ಅಪ್ರಾಪ್ತಾರ್ವೇ ಆದ್ರೂ ಸರಿ, ಈ ಮನೆ ಸೊಸೆಯಾಗಿ ಬರ್ಕೊಡ್ದು. ಈ ಮನೆ ಮುತ್ತೈದೆ ಸಾವಿತ್ರಿ ಭಂಡಾರ, ಭಾಗ್ಯಲಕ್ಷ್ಮಿ ಭಂಡಾರ. ಇಂಥ ಭಂಡಾರಕ್ಕೆ ಕುಜಿತವಾಗಿದೆ ಅನ್ನು ಸೊಸೆಯಾಗಿ ಬಂದು ಉದ್ರ ಕಥೆ ಕೂದೋಯ್ತು. ಆ ಗಣ್ಣಿ ಬಿದ್ದವ್ರನ್ನೆಲ್ಲ ಬೆನ್ನು ಕಟ್ಕೊಂಡು ಅಲಿತಾಳೆ. ಅತ್ತೆ ಮಾವದಿರ್ನ ನುಂತಾಳೆ, ಅತ್ತಿಗೆ ನಾದಿನ ಕಾಡ್ತಾಳೆ, ಅಣ್ಣ ಬೇರೆ ಬೇರೆ ಮಾಡ್ತಾಳೆ. ಮನೆ ಮಾನ ಮರ್ಯಾದೆ ಎಲ್ಲ ಸುಟ್ಟು ಬೂದಿ ಆಗುತ್ತೆ. ತಾಯಿ ಬೇಕಾದಾಗ ಹೋಗ್ಲಿ, ಉಮಾ ಈ ಮನೆ ಸೊಸೆಯಾಗಿ ಬರ್ಕೂಡ್ದು ಬರ್ಕೂಡ್ದು. ಅಜ್ಜಯ್ಯ, ಈ ಪ್ರಪಂಚದಲ್ಲಿ ಅಂಗಾರಕ ದೋಷದ ಹೆಣ್ಣು ಮಕ್ಕಳಿಗೆ ಮದುವೆನೆ ಆಗೋದಿಲ್ವೇ? ಯಾಕಾಗೋದಿಲ್ಲಮ್ಮ, ಅಂಥದ್ದೇ ದೋಷ ಇರೋ ಗಂಡಿನ ಜಾತಕ ಹುಡುಕ್ತೀನಿ, ನಿನ್ ಮದುವೆ ಮಾಡ್ತೀನಿ. ಅಲ್ಲಿಗೆ ನನ್ನ ಒಲವಿನ ಪೂಜಾ ಫಲವೆಲ್ಲ ನಿಷ್ಫಲ. ಏನಮ್ಮ ಮಾಡೋದು, ನಾವು ಬಯಸಿ ಬೇಡೋದೇ ಒಂದು, ಭಗವಂತ ಒಲಿದು ನೀಡೋದೇ ಮತ್ತೊಂದು. ಇದನ್ನೇ ದೊಡ್ಡವರು ದೈವ ನಿಯಾಮಕ, ವಿಧಿ ಸಂಕಲ್ಪ, ಋಣಾನುಬಂಧ ಅಂತ ಹೇಳೋದು. ಅಜ್ಜಯ್ಯ, ನಿಜವಾಗ್ಲು ನನ್ ಜಾತಕದಲ್ಲಿ ಅಂಗಾರಕ ದೋಷವಿದೆಯೇ? ಇದೆಯೋ ಇಲ್ಲವೋ ನಂಗೇನು ಮಗೊತ್ತು. ಒಟ್ಟಿನಲ್ಲಿ ಮಹೇಶನ್ ಜೊತೆ ನಿನ್ ಮದುವೆ ಆಗದ ಮಾತಾಯ್ತು, ಆದದ್ದನ್ನೆಲ್ಲ ಮರ್ತು ಬಿಡಮ್ಮ. ಅಜ್ಜಯ್ಯ, ಒಲವಿನ ಆಶಾಪಾಶ ಮರೆತು ಬಿಡೋ ಅಂತ ಮಾತಲ್ಲ ಅಜ್ಜಯ್ಯ. ನಿಜವಾದ ಮಾತಾಡಿದೆವಮ್ಮ, ಒಲವೇ ಎಲ್ಲರ ಜೀವನ ಸಾಕ್ಷಾತ್ಕಾರ. ಅಜಯ್ಯ, ಇನ್ನು ನೀವು ಯಾರ ಮಾತುಗೂ ಕಿವಿ ಕೊಡಬೇಡಿ, ಯಾವ ತರಹ ನಿರಾಶೆನೂ ಇಟ್ಕೋಬೇಡಿ. ನಾನು ಉಮ್ಮ ಚಿಕ್ಕನಿಂದ ಒಲಿದು ಒಂದಾಗಿ ಬಿಡದ ಸಂಗಾತಿಗಳು. ನಮ್ಮಿಬ್ಬರನ್ನ ಅಗಲಿಸೋದಕ್ಕೆ ಅಂಗಾರಕ್ಕೆ ದೋಷವೆಲ್ಲ, ಅವರ ಅಪ್ಪನಿಗೆ ರೋಷ ಬಂದರೂ ಸಾಧ್ಯ ಇಲ್ಲ. ಮಹೇಶ್, ನಿಮಗೆ ಪುಸ್ತಕದ ಜ್ಞಾನ ಹೆಚ್ಚು, ಮಸ್ತಕದ ಜ್ಞಾನ ಕಡಿಮೆ. ನಾನು ಹೀಗಂದೆ ಅಂತ ತಪ್ಪ ತಿಳ್ಕೋಬೇಡಪ್ಪ. ಇವತ್ತಿಂದ ಇನ್ನು ಮುಂದೆ ಉಮಾ ನೀನು, ನೀನು ಉಮಾ. ಗೆಲುವಿನ ಗಂಡ ಹೆಂಡತಿರಲ್ಲ, ಒಲವಿನ ಅಣ್ಣ ತಂಗಿರಾಗಬಾಳೆ. ಅಜ್ಜಯ್ಯ, ಅಜ್ಜಯ್ಯ, ಇದೆಂಥ ಆಶೀರ್ವಾದ ಮಾತಾಡಿಬಿಟ್ರಿ ನೀವು. ನಮ್ಮಪ್ಪಾಜಿ ಮನಸ್ಸಾಕ್ಷಿಯಾಗಿ ಮೆಚ್ಚಿಕೊಂಡಿರೋ ಸೊಸೆ ಉಮಾ, ನಾನು ಆತ್ಮಸಾಕ್ಷಿಯಾಗಿ ಒಪ್ಪಿಕೊಂಡಿರೋ ಹುಡುಗಿ ಉಮಾ. ನಿಜಾನಪ್ಪ ನಿಜ, ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ನಾ ನಂಬಿದ್ದು ನೀವೆಲ್ಲ ಅನ್ಕೊಂಡಿದ್ದಾಗಿ ತಾನೆ. ಆದ್ರೆ ನಾವು ನೀವು ಅನ್ಕೊಂಡಿದ್ದೆಲ್ಲ ಜಾತಕಾನುಕೂಲದಲ್ಲಿ ಕೂಡಿ ಬರಲಿಲ್ವಲ್ಲ. ಜಾತಕದ ಮಾತು ಬಿಡಿ ಅಜ್ಜಯ್ಯ, ಪಾರ್ವತಿ ಪರಮೇಶ್ವರರು ಜ್ಯೋತಿಷರಿಗೆ ಜಾತಕ ತೋರಿಸಿ ಮದುವೆ ಆದ್ರೆ, ರಾಮ ಸೀತೆ ಲಗ್ನದ ಕುಂಡಲಿನ ಯಾರಾದರೂ ಶಾಸ್ತ್ರಗಳು ಗುಣಿಸ್ಕೊಟ್ಟಿದ್ರೆ, ರಾಧಾಕೃಷ್ಣ ರಾಶಿಕೂಟ ಪುರೋಹಿತರ ಪಂಚಾಂಗದಲ್ಲಿ ಏನಾದರೂ ಪ್ರಿಂಟ್ ಆಗಿತ್ತೆ. ಅಜ್ಜಯ್ಯ, ನೀವು ನಿರ್ಭಯವಾಗಿ, ನಿಸ್ಸಂಕೋಚವಾಗಿ, ಹಾಯಾಗಿದೆ. ನಮ್ಮ ನಮ್ಮ ಒಲವಿನ ಬಂದ ಮುಂದೆ ಯಾವ ಗ್ರಹದೋಷಿಗೆ ಆಗಲಿ
ಯಾರ ಆಕ್ರೋಶವೇ ಆಗಲಿ ಎಲ್ಲ ದುರ್ಬಲ. ಅಜ್ಜಯ್ಯ, ಒಲಿವಿನ ಬಲವೇ ದೈವ ಬಲ. ಅವಧಾನಿಗಳೇ, ನನ್ನ ಸೊಸೆ ಉಮಾ. ಮನ ಸುಮಾನ ಉಮಾ, ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂದ್ರೆ? ಸಾಧ್ಯವಿದೆ. ಇದು ನಿಯಾಮಕ್ಕೆ ಎದುರಾಗಿ ನಿಲ್ತೀರಾ? ನಿಲ್ತೀನಿ, ನಿಂತಿದ್ದೀನಿ. ಅಪ್ಪಾಜಿ, ಉಮಾ ನನ್ನ ಅತ್ತಿಗೆಯಾಗಿ ಮನೆಗೆ ಬಂದ್ರೆ ಒಂದ್ ಕ್ಷಣ ಕೂಡ ನಾನು ಈ ಮನೆಯಲ್ಲಿ ಇರೋಲ್ಲ. ಇರಬೇಡ ಅಣ್ಣಯ್ಯ, ನೀವು ಹೀಗೆ ಕಾಲ್ಕು ಹಟವಾದಿಯಾಗಿ ಇದ್ರೆ ನಾವು ಈ ಮನೆ ಕಡೆ ಬರೋದಿಲ್ಲ. ನಿಮ್ಮ ಮನೆ ಇರೋ ದಿಕ್ಕಿಗೆ ತಲೆ ಇಟ್ಟು ಮಲಗೋಲ್ಲ. ಬೇಕಾಗಿಲ್ಲ ಅಣ್ಣಯ್ಯ, ನಿನ್ ಹಾಗೆ ನಮಗೂ ಹಠ ಕಣೋ. ನಾನು ನನ್ನ ಮಗ ಈ ಮನೆ ಹೊಸಲ್ ತುಳಿಯಲ್ಲ, ತುಳಿಯಲ್ಲ. ಹೋಗಿ. ಆಹಾ ಆಹಾ, ಭಾವಯ್ಯ ನಮ್ಮಪ್ಪ ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ. ಏ ಹೇ ರೇಖಾ, ಏ ಸುಮಾ, ನಡೀರ್ರೆ. ಅವ್ರು ಹೋಗಿ ಹೋಗಿ ಅಂತ ಹೇಳಿದ್ರು, ಅನ್ನಿಸ್ಕೊಂಡು ನಾಚಿಕೆಟ್ ನಿಂತಿದ್ರೆ ನಡೀರ್ರೆ, ನಡಿ. ಅಮ್ಮ ತಾಯೇ, ನಿನಗೆ ದೊಡ್ಡ ನಮಸ್ಕಾರ, ಬರ್ತೀನಿ. ಅಣ್ಣಯ್ಯ ಏನು ಅಂದ್ರೆ, ಎಲ್ರು ಇಲ್ಲಿರ್ಬೇಕಾದಿಲ್ಲ, ಬರ್ಬೇಕಾದಿಲ್ಲ, ಹೊರಟೋಗಿ ಅಂತ ನಿಮ್ ಹಠಾನೆ ಮುಂದೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಎಲ್ರು ಹೊರಟೋದ್ರೆ ಈ ಮನೇಲಿ ಏನ್ ಉಳಿಯುತ್ತೆ? ಸತ್ಯ, ಧರ್ಮ, ಮನುಷ್ಯತ್ವ. ಅದಕ್ಕಾಗಿ ಈ ಮನೇಲಿ ಏನೇ ಅನಾಹುತ ನಡೆದ್ರು ಅನುಭವಿಸೋಕ್ ಸಿದ್ಧವಾಗಿದ್ದೀನಿ. ಸಿದ್ಧವಾಗಿದ್ದೀನಿ. ಹಾಗಾದ್ರೆ ಈ ಕ್ಷಣ ನಾನು ಈ ಮನೆ ಬಿಟ್ಟು ಹೊರಟೋಗ್ತೇನೆ. ಇದು ಸರಿಯಾದ ಸಂಸಾರ ಮಂದಿರ ಲಕ್ಷಣ ಅಂದ್ರ. ಏನಂದೆ? ನಾನು ಈ ಮನೆ ಬಿಟ್ಟು ಹೋಗ್ತೀನಿ 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 ಅಂದೆ. ನನ್ನ ಮನೆ ಬಾಗಿಲು ದೊಡ್ಡದಾಗಿ ತೆಗೆದಿದೆ. ಆ ಬಾಗಿಲಲ್ಲಿ ಬರೋರಿಗೆ ಸ್ವಾಗತ, ಹೋಗೋರಿಗೆ ಏನ್ರಿ ಇನ್ನು ನೋಡ್ತಾ ನಿಂತಿದ್ರೆ ನಿನ್ನ ನಿಮ್ ಜನ್ಮ ಕಟ್ಟು ನಡೀರೆ. ರೇಖಾ, ಸುಮಾ, ಅತ್ತೆ, ಯಾಕಿದೆಲ್ಲ? ಅಮ್ಮ ಏನಮ್ಮ ಇದೆಲ್ಲ? ಕಣಿ ಕೇಳು, ಇದೆಲ್ಲ ನಮ್ಮಪ್ಪಂದೇ ಲತಾಪಟಿ. ಅವನ ಕಾಲಿಟ್ಕಡೆ ಇಂಥದೇ ಕಿತ್ತೇನಂದ್ಯೋ ಮಡ್ಯಾ? ನಾನ್ ಕಿತ್ತಾಪತಿ ಏನೋ? ಕೋರ್ಟ್ ಕಾಂಪೌಂಡ್ ಗೋಡೆ ಮೇಲೆಲ್ಲ ಬರೆದಿದ್ದಾರೆ, ಓದ್ಕೋ ಹೋಗು. ಬರೀ ಕೋರ್ಟ್ ಕಾಂಪೌಂಡ್ ಗೋಡೆ ಏನೋ? ಕಾರ್ಪೊರೇಷನ್ ಅವ್ರು ನನ್ನ ಹೆಸರಲ್ಲಿ ಒಂದು ಸರ್ಕಲ್ ಕಟ್ಸಿ ಆ ಚೌಕಕ್ಕೆ ಕಿತ್ತಾಪತಿ ಚೌಕ ಅಂತ ಹೆಸರಿಡ್ತಾರೇನು? ತಾಯಿ ತಲೆ ಇಲ್ಲ ಜಾಗದಲ್ಲಿ ಎಷ್ಟೊತ್ತಿರ್ತೀಯಮ್ಮ? ಮಾವಯ್ಯ, ನೀವು ದೊಡ್ಡವರು, ಲಾ ಓದ್ದವರು, ಏನೇ ಆಗ್ಲಿ ನಿಮ್ಮಂಥವ್ರು ಒಂದಾಗಿರೋ ಮನೆ ಮನ ಒಡಿಬಾರದು. ಮಹೇಶ್, ಈ ಮನೆ ಹೊಡಿತಾ ಇರೋದು ನಮ್ಮ ಅಣ್ಣ ಅಲ್ಲ ಕಣೋ, ನೀನು ನಿಮ್ಮಪ್ಪಾಜಿ. ಅಮ್ಮ ಅಮ್ಮ, ಎಂಥ ಅಮಾಯಕಳಮ್ಮ ನೀನು. ನಮ್ಮಪ್ಪಾಜಿ ಅಂತರಂಗನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ನನ್ನ ಮನಸ್ಸನ್ನು ತಿಳ್ಕೊಳ್ಳಿಲ್ವಲ್ಲ. ತಿಳ್ಕೊಂಡಿದ್ದೀನಿ ಕಣೋ, ಅರ್ಥ ಮಾಡ್ಕೊಂಡಿದ್ದೀನಿ. ಆ ನಿಷ್ಠ ಅಂಗಾರ್ ದೋಷ ಹೆಣ್ಣನ್ನ ಈ ಮನೆಗೆ ತಂದ್ಕೋಬೇಕು ಅಂತ ತಾನೆ ನಿಮ್ಮಪ್ಪಾಜಿ ಛಲ, ನಿನ್ನ ಹಂಬಲ. ಅಮ್ಮ ಹೆಚ್ಚು ಮಾತಾಡಬೇಡ. ಈ ಅಮ್ಮ ನಿನ್ ಭಾಗ ಬೇಕಾಗಿದ್ರೆ ನೀನು ನಿಮ್ಮಪ್ಪಾಜಿ ಆ ಉಮ್ಮನ ಮರ್ತು ಬಿಡ್ಬೇಕು. ಅಲ್ಲಿ ತನಕ ನಾನು ಈ ಮನೆ ಕಾಲಿಡೋದಿಲ್ಲ. ನಡಿ ಅಣ್ಣಯ್ಯ. ಮಾಮಣಿ, ರಾಷ್ಟ್ರಪತಿಗಳ ಕಾಲಲ್ಲಿದ್ದೇನೋ? ಅಪ್ಪ ನೀನು ಮನೆ ಹೊಡೆದೆ ಅಂತ ತಿಳಿದ ತಕ್ಷಣ ನಿನ್ ಸೆಕ್ರೆಟ್ರಿ ಮಾಮಣಿ
ಬಡದು ಬಾಗ್ಲಾಕ್ಬಿಟ್ಟ. ಪಾಪುಂಡೇದೆ ಪಾಪುಂಡೇದೆ. ಅಮ್ಮ, ನೀನ್ 40 ವರ್ಷದಿಂದ ನೆಮ್ಮದಿಯಾಗಿ ಬಾಳ್ವೆ ಮಾಡ್ತಿದ್ದೆ, ಮನೆ ಬಿಟ್ಟು ಹೋಗ್ಬಾರ್ದು. ಬಾಮ್ಮ, ನೀನು ನಿಮ್ಮಪ್ಪಾಜಿ ನನ್ನ ಇಷ್ಟಂತೆ ನಡೆಯೋ ಬುದ್ಧಿ ಕಲಿಯವ್ರಿಗೂ ಈ ಎಷ್ಟಕ್ಕೆ ಕಾಲು ಇಡೋದಿಲ್ಲ ಕಣೋ. ಶಾಬಾ ತಾಯಿ ಶಾಬಾ. ಮನೆ ತನ್ನ ಹೆಣ್ಣು ಅಂದ್ರೆ ಹೀಗಿರ್ಬೇಕು. ಡ್ರೈವರ್ ನಿಮ್ಮ ಮೇಲೆ ಬ್ಯಾಡ್ ಬಜಾಯಿಸ್ಬೇಕೇನೋ ಬಂದ್ರು. ಕತ್ತಿ ಚಿಕ್ಕದ ದೊಡ್ಡದ ದೊಡ್ಡದು ಉಮಾ ಮಹೇಶ್ರ ಮನಸ್ಸು ಈ ಕುಂಬಳಕಾಯಿ ಹೊಡೆದ ಹಾಗೆ ಒಡೆಯಿತು. ಇವನ್ ತಲೆ ಶೀಟ್ಲು ಹೊಡೆಯಿತು. ಸ್ವಾಮಿ ಅವಧಾನಿಗಳೇ, ಈ ನಿಮ್ಮ ಮಹಾಪೂಜೆಯಿಂದ ಅಯ್ಯೋ ನಮ್ಮ ಮನೆ ಉದ್ಧಾರವಾಗೋದಿಲ್ರೀ. ಈ ನಮ್ಮಪ್ಪರ ಲಟಾಪಟಿ ಲಾಯರ್ಗಿರಿ. ಉಳಿಯಲ್ಲ 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 ರೀ. ಲಾ ಶಂಖ, ನಾವ್ ಅನಾಚಾರದ ಪೂಜೆ ಅಂತ ಕುರಿ ಕೋಳಿ ಕಡಿತಾ ಇದೀವೇನು? ಬರೀ ಬೂದ್ ಗುಂಪಳಕಾಯಿ ನಿಂಬೆ ಹಣ್ಣಲ್ ತಾನೇ ನಮ್ ಪೂಜೆ ಪುನಸ್ಕಾರ ಎಲ್ಲ. ಅಲ್ಲೋ ಜಾಗತೆ ಅಪ್ಪ, ನಮ್ಮ ಮನೆಯ ಮಂದಾರದಲ್ಲಿದ್ದ ರುದ್ರದೇವರನ್ನ ಮೂಟೆ ಕಟ್ಟಿ ಮೂಲೆಯಲ್ಲಿಟ್ಟು ಈ ಕ್ಷುದ್ರ ದೇವತೆ ಪೂಜೆ ಶುರು ಮಾಡಿಸಿದೆಯಲ್ಲ, ಇದರ ಫಲ ಏನಾಗುತ್ತೆ ಅಂತ ಗೊತ್ತೋ? ಅಲ್ಲ ಗೊತ್ತು ಕಾಣೋ, ನಾನು ಬಯಸಿದ್ದೆಲ್ಲ ನನ್ನ ವಶವಾಗುತ್ತೋ ವಶವಾಗುತ್ತೋ ವಂಶ ನಾಶವಾಗುತ್ತೋ. ಅಪಚಾರ ಅಪಚಾರ ಲೋ ಗುರುಘಾತ, ಅದು ಗುರುಪೀಠ ಹಾಕೋಣ ಎದ್ದು ಬಾರೋ. ಎಷ್ಟರ ಅವಧಾನಿ, ನೀನು ಮನುಷ್ಯಗಣ ಅಲ್ಲ ರಾಕ್ಷಸಗಣ. ಅಯ್ಯೋ ಡೆವಿಲ್. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ರೇಖ ಬರೆಯಲಿ ಬರೆಯಲಿ. ಅಡಿಯೇ ಇದೇ ಮನೇಲಿ ಯಾವ್ದಾದ್ರು ಮೂಲಲ್ಲಿ ಬೇರೆ ಸಂಸಾರ ಹೊಡ. ನಮ್ಮ ಅಮ್ಮನ್ ಬಿಟ್ಟು ನಾನೆಲ್ಲೂ ಬರಲ್ಲ. ಬರದೆ ಹೋದ್ರೆ ಪೀಡೆ ಕಳೀತು. ಡೈವರ್ಸ್ ಮಾಡ್ತೀರಿ, ಬೇರೆ ಮದುವೆ ಆಗ್ತೀರಿ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ತಾಯಿ ಅಯೋಗ್ಯ, ನಾಲ್ಗೆ ಕಿತ್ತು ಎಷ್ಟು ಬಿಟ್ಟೇನು. ಚೆನ್ನಾಗಂದ್ರಿ ಚೆನ್ನಾಗಿ. ನಾ ಕಿತ್ತ ಏನೋ ಖಡಾಖಡಿ, ನಿಮ್ಮಪ್ಪ ನಾನು ಬದುಕಿದ್ದಾಗೆ ನನ್ನ ಮನೆ ಹೊಡಿತೀಯನೋ, ಬೇರೆ ಮದುವೆ ಆಗ್ತೀಯನೋ, ಬೇರೆ ಸಂಸಾರ ಹುಡ್ತೀಯನೋ? ಏ ಅಪ್ಪನಂತೆ ಮಗ ಅಕ್ಕಿಯಂತೆ ಅಗಳು. ನೀನ್ಯಾವಾಗ ಇನ್ನೊಬ್ಬರ ಮನೆ ಹೊಡೆದು ಎರಡು ಮಾಡ್ತಿದೀಯೋ ಅದರಂತೆ ನಿನ್ನ ಮನೇನು ಹೊಡೆದು ಚೂರು ಆಗಲೇಬೇಕು. ಅಮ್ಮ ಅತ್ತೆ
ನೀವೇನು ಆ ಲಟಾಪಟಿ ಪಾರ್ಟಿನೋ ಇಲ್ಲ ಈ ಖಡಾಖಡಿ ಪಾರ್ಟಿನೋ? ಪಾರ್ಟಿ ಕಟ್ತೀಯನೋ ಪುಡಾರಿ, ಕತ್ತಿಡಿದು ಮನೆಯಿಂದ ಹಾಕಿ ತಳ್ಳಿಸ್ಬಿಟ್ಟೇನು ಹುಷಾರ್. ಅಪ್ಪನೇ, ನಾನು ಆಡಬೇಕಾದ ಮಾತನ್ನ ನೀನ್ ಆಡ್ತಾ ಇದೀಯ. ನಮ್ಮ ತಾತ ಈ ಮನೆನ ನಿನ್ನ ಗರಂದಾರಿ ಯೋಗ್ಯತೆ ತಡೆಯಲ್ಲ ಅಂತ ನನ್ನ ಹೆಸರು ಇಲ್ಲಿ ಬರೆದಿಟ್ಟು ಬಿಟ್ಟಿದ್ದಾರೆ. ಅತ್ತೆ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಪಾರ್ಟಿ ಯಾವುದು ಅಂತ ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಸೇರ್ಕೊಳ್ಳಿ. ರಾಂಗ್ ಪಾರ್ಟಿ ಸೇರ್ಕೊಂಡು ಆಮೇಲೆ ಟಾಂಗ್ ರಾಂಗ್ ಹೊಡಿಬೇಡಿ. ಸತ್ಯನ ಕಣ್ಣಿಂದ ನೋಡಬೇಡಿ, ಹೃದಯ ಬಿಟ್ಟು ಸತ್ಯ ತಿಳ್ಕೊಳ್ಳಿ. ಸತ್ಯ ಎಲ್ಲ ಕಡೆ ನಿಮ್ಗೆ ಸತ್ಯವಾಗಿ ಕಾಣುತ್ತೋ ಆ ಕಡೆ ಸತ್ಯಂದೇ ಬನ್ನಿ. ಲಟಾಪಟ್ಟಿ ಮಗನೇ, ನೋಡ್ದೇನೋ ಈಗಲಾದ್ರೂ ತಿಳ್ಕೊಂಡೇನೋ, ಈ ಲಟಾಪಟ್ಟಿ ಸತ್ಯಕ್ಕೇ ಜಯ. ಅಪ್ಪನೇ, ಖಡಾಖಡಿ ಅಪ್ಪನೇ, ಇದು ಜೈವಲ್ಲ ಜಾಗತೆ. ನಿನ್ನ ಜೀವಮಾನದುದ್ದಕ್ಕೂ ಅನುಭವಿಸಬೇಕಾದ ಅಪಜಯದ ಆರಂಭ. ನೋಡಿ, ಈ ನಿಮಿಷದಿಂದ ಅನಾಚಾರ ನಡೆಯುವ ದೇವರ ಮನೆ ಕಡೆ ಭಾಗವೆಲ್ಲ ನಮ್ಮಪ್ಪಂದು, ಸದಾಚಾರವಾಗಿರೋ ನಡುಮನೆ ಕಡೆ ಭಾಗವೆಲ್ಲ ನಂದು. ನಿಮ್ಮಿಷ್ಟ, ನಿಮ್ಮಿಷ್ಟ, ಯಾರ್ಯಾರು ಎಲ್ಲೆಲ್ಲಿ ಬೇಕಾದ್ರೂ ಇರಿ. ನಾನು ಮಾತ್ರ ನನ್ನ ಭಾಗದ ಮನೆ ಬಿಟ್ಟು ಒಂದ್ ಹೆಜ್ಜೆ ಇಡಲ್ಲ. ನಿಮ್ಮ ಭಾಗದ ಕಡೆ ಬಂದು ಒಂದು ಲೋಟ ನೀರು ಕೂಡ ಕುಡಿಯಲ್ಲ. ರೇಖಾ, ನಡೆಯ ನಮ್ಮ ಭಾಗದ ಮನೆಗೆ. ಎಷ್ಟಲ್ಲರಿ ನಾನು ನಿಮ್ ಹೇಳೋದು, ನಮ್ಮ ಅಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಬರಲ್ಲ ಬರಲ್ಲ. ಶಬ್ಬಾಸ್! ಏನೇ ಒಪ್ಪಿದೆ ತಮ್ಮಯ್ಯ, ನನ್ನ ಅಮ್ಮ ಅವ್ರ ಗಂಡ ಅಂತ ತಿಳ್ಕೊಂಡ್ಯಾ? ಇದು ನನ್ನ ಭಾಗಕ್ಕೆ ಸೇರಿತು. ಕ್ರಿಮಿನಲ್ ಅಸಾಡ್, ಕ್ರಿಮಿನಲ್ ಅಸಾಡ್, ಕೊಡು ನೋಟಿಸ್. ಅಣ್ಣಯ್ಯ, ಏನಪ್ಪ ಇದು, ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲಪ್ಪ. ಅಯ್ಯೇ, ನೀನ್ ಇದನ್ನೆಲ್ಲ ಮನಸ್ ಕಟ್ಕೋಬೇಡಮ್ಮ, ನೆಮ್ಮದಿ ಆಗಿರಮ್ಮ. ನಾನ್ ನಂಬುದವ್ರಿ ದ್ರೋಹ ಮಾಡೋನಲ್ಲ, ತಂಬಿಟ್ಟು ಗುಪ್ಪು ಬೆರೆಸೋನಲ್ಲ. ಆಟ ಕಟ್ತೀಯೇನೆ ಆಟ, ಮಾತಿ ಮುಂಚೆ ಅಮ್ಮನ ಬಿಟ್ಟು ಬರಲ್ಲ ಅಮ್ಮನ ಬಿಟ್ಟು ಬರಲ್ಲ ಅಂತ ಬಗಡ್ತೇನೆ. ನೋಡೋ, ನಿನ್ನಂಥ ಪಡ್ಡೆ ಹುಡುಗಿರ ಮೈ ಜಡ್ಡು ಕರಗಿಸೋ ಮಂತ್ರದಂಡ ಇಲ್ಲಿ ಹೇಳು. ನಾಲ್ಕು ಕಿತ್ತಾಳಿಯಲ್ಲಿ ಬಿಚ್ಚಿ ಬಚ್ಚಿಟ್ಟಿದೆಯೋ ಇಲ್ಲ ಕಿತ್ತು ಬಿಸಾಡಿದೆಯೋ? ತೆಗಿತಾಳೆ. ಏನಲ್ಲೇ, ನೀ ನಮ್ಮ ಮಹೇಶನ ತಂಗಿ ಏನೆ ಕಮಂಗಿ, ಕಟ್ಕೋತಾಳೆ. ನೀನೇ ಕಟ್ಟಿ. ಇದು ನಮ್ಮ ಮಾದರಿ ಮೈಸೂರು ಮದುವೆ ಆಗಿರೋ ಹುಡುಗಿರ ಲೇಬಲ್. ಇತ ಪರಹ, ಇದನ್ನೇನಾದ್ರೂ ಬಿಚ್ಚಿಟ್ಟೆ ನೀ ಕೆಟ್ಟೆ. ನಿನ್ನ ಕುತ್ಯನ ಆಲಸ್ಯನ ತಾಯ್ಕೊಚ್ಚ ತಾಕೊಚ್ಚ ಹಾಕ್ಬಿಡ್ತೀನಿ. ನಿಮ್ದಮ್ಮಯ್ಯ ಅಂತೀನಿ, ಹೊಡೆದು ಬಡ್ದು ಮಾಡ್ಬೇಡಿ. ಒಳ್ಳೆ ಮಾತಿನಲ್ಲಿ ಹೇಳ್ಬೇಕಾದ್ದೆಲ್ಲ ಹೇಳಿ, ತಿದ್ಕೋಬೇಕಾದ ಏನಿದ್ರು ತಿದ್ಕೋತೀನಿ. ಹೆದರ್ಕೊಂಡು ತಿದ್ಕೋತೀಯೋ ಇಲ್ಲ ಹೃದಯ ಪೂರ್ವಕವಾಗಿ ಬದಲಾವಣೆ ಆಗ್ತೀಯೋ? ಹೃದಯ ಪೂರ್ವಕವಾಗಿ ನೀವು ಹೇಳ್ದಕ್ ಕೇಳ್ತೀನಿ. ಹಾಗಾದ್ರೆ ಇಷ್ಟು ದಿವಸ ಯಾಕ್ರಿ ತುಂಬೂರ್ ಕುದುರೆ ಹಾಗೆ ರಾಂಗ್ ಸೈಡ್ ಓಡ್ತಿದ್ರಿ? ಮತ್ತೆ ಮಾವಯ್ಯ, ನಾ ಹೇಳ್ದಕ್ ಕೇಳ್ಬೇಕು, ನಡಿಬೇಕು, ನುಡಿಬೇಕು ಅಂತ ಏನೇನೋ ಹೇಳಿದ್ರು. ಅದಕ್ಕೆ ಜಲಮಾರ್ಜಾಲ, ಮಗ ಸೊಸೆ ಮಧ್ಯದಲ್ಲೇ ಲಟಾಪಟಿ ಲಾಯರ್ಗಿರಿ ಮಾಡ್ತೀಯ? ಇರ್ಲಿ, ಇನ್ನು ಮೇಲೆ ನಿನ್ನ ಅಪೋನೆಂಟ್ ಲಾಯರ್ ಆಗಿ ಏಟು ಮೇಲೆ ಏಟು ಎದ್ರೇಟ್ ಹಾಕ್ತೀರಿ. ರೇಖಾ, ನಾಳೆಯಿಂದ ಸರಿಯಾಗಿ 5 ಗಂಟೆಗೆ ಹೇಳಬೇಕು. ಬೆಳಗಿನ ಜಾವ 5 ಚೆಂಬು ತಣ್ಣೀರು ತಲೆ ಮೇಲೆ ಸುರ್ಕೋಬೇಕು. ತಣ್ಣೀರು ಐಸ್ ಹಾಕೊಂಡು, ಐಸ್ ಹಾಕೊಂಡು 5 ನಿಮಿಷ ತುಳಸಿ ಪೂಜೆ ಮಾಡಬೇಕು. ಕಾಫಿ ಕುಡಿದೆ, ಕಾಫಿ ಕುಡಿದೆ. ಯಾಕ್ ಗೊತ್ತೇ, ನಮ್ಮ ದೇಶದ ಹೆಣ್ಣುಮಗಳು ಮಾಡೋ 1 ನಿಮಿಷ ತುಳಸಿ ಪೂಜೆ ಅಂದ್ರೆ ದೇವಿ ಲಕ್ಷಾರ್ಚನೆ ಸಮಾನ ಕಣೆ. ಅದರಿಂದ ಗಂಡಸಾದವನು ಉಂಡಾಡಿ ಗುಂಡನಾಗಿರ್ಲಿ, ಕರ್ಮ ಚಂಡಾಲಾಗಿರ್ಲಿ, ಆ ಪೂಜೆನೇ ಕಣೆ ಅವನು ಕಾಪಾಡೋದು. ಆಗ್ಲಿ, ಹಾಗೆ ಮಾಡ್ತೀನಿ.
ಇನ್ಮೇಲೆ ನೀವು ಹಾಕಿದ ಗಿರೆ ದಾಟಲ್ಲ, ಇನ್ನೊಬ್ರು ಮಾತು ಕೇಳಲ್ಲ. ವೆರಿ ಗುಡ್, ವೆರಿ ಗುಡ್. ಈ ವರ್ಷದಿಂದ ನಮ್ಮ ದೇಶದಲ್ಲಿರೋ ನಿಮ್ಮಂತಹ ಹೆಣ್ಮಕ್ಳೆಲ್ಲ ತಮ್ಮ ತಮ್ಮ ತಪ್ಪುಗಳನ್ನು ತಾವು ತಾವೇ ತಿಳ್ಕೊಂಡು ತಿದ್ದುಕೊಂಡ್ಬಿಟ್ರೆ ನೈಟ್ ಕ್ಲಬ್ ನೈಲಾನ್ ಸೀರೆ ಬ್ಯಾನ್ ಆಗುತ್ತೆ, ಖಾದಿ ಸೀರೆ ಖಾಯಂ ಆಗಿ ಉಳಿಯುತ್ತೆ. ಚೆನ್ನಾಗಂದ್ರಿ, ಚೆನ್ನಾಗಂದ್ರಿ. ಹಾಕ್ತೀನಿ ನೋಡು, ಹಾಕ್ತೀನಿ. ನೀವು ಹೇಳೋದು ನನ್ಗ್ಯಾಕೂ ತುಂಬಾ ಭಯವಾಗುತ್ತಪ್ಪ. ನಾಗಮ್ಮ, ನಾಗಮ್ಮ, ಜಗ ತೂಗೋರಿಗೆ ಮಗು ತೂಗೋದನ್ನ ಹೇಳ್ಕೊಡ್ಬೇಕಾ? ಹೇಳು ಮತ್ತೆ. ಇದು ಮಗು ತೂಗು ವಿಷಯ ಅಲ್ವಲ್ಲ ಮಾವಯ್ಯ, ಕತ್ತಿ ಮೊನೆ ಸಾವಿದ್ದಾಗೆ ಸಿಕ್ಕ ಬಿದ್ರೆ ಗತಿ. ಏನೋ ನಾಗಣ್ಣ, ನೀನು ನಿಮ್ಮಮ್ಮ ಊದ್ಗಡ್ಡಿ ಹಚ್ಕೊಂಡು ಬನ್ನಿ ಅಂದ್ರೆ ಊರ್ನೇ ಹಚ್ಕೊಂಡು ಬರ್ತೀರಿ. ಹೆಚ್ಚು ಮಾತು ಬೇಕಾಗಿಲ್ಲ. ನಾನ್ ಹೇಳ್ದ ಹಾಗೆ ಬೆಳಕರಿಯ ಹೊತ್ತಿಗೆ ನೀವು ಜಾಗ ಬಿಡ್ಲೇಬೇಕು, ನಾನು ಹೇಳಿದ ಕೆಲಸ ಮಾಡ್ಕೊಂಡು ಬರ್ಲೇಬೇಕು. ಇಲ್ಲ ನಾಗಣ್ಣ, ನಿನ್ನ ಸುಮ್ಮನ ಮದುವೆ ಮಾತು ಕನಸಿನ ಮಾತೇಪ್ಪ. ಸರಿ ಮಾವಯ್ಯ, ಹೋಗ್ ಬರೋ ಖರ್ಚು ಹಣ ಕೊಡಿ. ವೆರಿ ಗುಡ್, ನೀನು ಕೇಳ್ತೀಯ ಅಂತ ನನಗ್ ಮೊದಲೇ ಗೊತ್ತು. ತಗೋ, ಹೇಳದ ಕೆಲಸ ಮಾಡ್ಕೊಂಡು ಬೇಗ ಬಂದು ಬಿಡು. ಮತ್ತೆ ಹೇಳದನ್ನ ತಪ್ಪದೆ ಮಾತ್ರ ಮಾಡ್ಕೊಂಡು ಬರ್ಲೇಬೇಕು. ಈ ವಿಷಯ ನಮ್ಮ ಮೂವರ್ಗಲ್ಲಿ ಇನ್ಯಾರಿಗೂ ಗೊತ್ತಾಗಬಾರ್ದು. ಒಲುಮೆ ಇಲ್ಲದ ನೆಂಟರೊಡನಾಡಬೇಡ, ಒಲುಮೆ ಒಲಿಯದ ನೆರೆಹೊರೆಯ ನಂಬಬೇಡ, ಒಲುಮೆ ಅರಿಯದ ನಾಡ ಒಡೆತನವ ಒಪ್ಪಬೇಡ. ಒಲುಮೆಯೇ ತಾಯಿ ದೈವ ನೀತಿ ಚಿಂತಾರತ್ನ. ನಿತ್ಯ ಸತ್ಯವಾದ ನೀತಿ ಮಾತು. ಮಹೇಶ್, ಉಮಾ, ಉಮಾ, ಬಾ ಮಹೇಶ್, ಕೂತ್ಕೊಳ್ಳಿ. ಅಜ್ಜಯ್ಯ ಇಲ್ಲೇ, ನೀವು ಕೂತ್ಕೊಳ್ಳಿ. ಇದ್ಯಾವ ಗ್ರಂಥ ಅಜ್ಜಯ್ಯ ನೀವು ಓದ್ತಾ ಇರೋದು? ಇದು ನಿಜಗುಣ ಶಿವಯೋಗಿಗಳ ನೀತಿ ಚಿಂತಾರತ್ನಪ್ಪ. ಓ, ಅಂಥ ಮಹನೀಯರ ಕಾಲದಿಂದಲೂ ನಮ್ಮ ದೇಶದಲ್ಲಿ ಅನ್ನಕ್ಷಾಮಕ್ಕಿಂತ ಅಕ್ಷರಕ್ಷಾಮಕ್ಕಿಂತ ಒಲಿವಿನ ಕ್ಷಾಮವೇ ತುಂಬಿ ತುಳುಕಾಡ್ತಾ ಇದೆ. ಹೌದಪ್ಪ, ಹೌದು. ಮಹನೀಯರ ಕಾಲದಿಂದಲೇ ಏನು, ಮಹಾಮಹಾ ಅವತಾರ ಪುರುಷರ ಕಾಲದಿಂದಲೂ ಈ ಪ್ರಪಂಚದಲ್ಲಿ ಇದ್ದದ್ದೆಲ್ಲ ಇದ್ದ ಹಾಗೆ ಇದೆ. ಅದನ್ನ ತಿದ್ದಿ ಸರಿಪಡಿಸಿಕೊಂಡು ಸಮರಸವಾಗಿ ಬಾಳೋದಕ್ಕೆ ಸಾಧ್ಯವಿಲ್ವೇ ಅಜ್ಜಯ್ಯ? ಸಾಧ್ಯವಿಲ್ಲ ಅನ್ನೋದಕ್ಕೆ ನಮ್ಮ ನಮ್ಮ ಸಂಸಾರದಲ್ಲಿರೋ ಕಾಷ್ಟಾವ್ಯಸನಕ್ಕಿಂತ ಬೇರೆ ಸಾಕ್ಷಿ ಬೇಕೆ ಮಹೇಶ್? ಏನ್ ಮಾಡೋದು ನೀವೇ ಹೇಳಿ ಅಜ್ಜಯ್ಯ. ನಾನು ಹೋಗಿ ನಮ್ಮಮ್ಮನ್ನ ಒಳ್ಳೆ ಮಾತನಾಡಿ ಕರ್ಕೊಂಡ್ ಬರೋಣ ಅಂದ್ರೆ ನಮ್ಮಪ್ಪಾಜಿ ಬಿಲ್ಕುಲ್ ಕೂಡುದು ಅಂತಾರೆ. ನಮ್ಮಪ್ಪಾಜಿ ಎಷ್ಟು ಮುಂಡು, ನಮ್ಮಮ್ಮನು ಅಷ್ಟೇ ಚಂಡಿ. ಇವರಿಬ್ಬರ ಮಧ್ಯೆ ನನಗೆ ಯಾಕೋ ಜೀವನವೇ ಜಿಗುಪ್ಸೆ ಆಗ್ತಾ ಇದೆ. ಹಾಗಾದ್ರೆ ನಾನು ಹೇಳ್ದ ಕೇಳು, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳೋದೇನು, ಉಮ್ಮನ ಮರೆತು ಬಿಡು, ನಿಮ್ಮಮ್ಮ ಹೇಳ್ದ ಕೇಳ್ಬಿಡು. ಕೊಟ್ಟ ಮಾತಿನಂತೆ ನಡೀತಾ ನುಡಿತಾ ಇರೋ ನಿಮ್ಮಪ್ಪಾಜಿ ವ್ಯಕ್ತಿತ್ವನ ಬಿರುಗಾಳಿಗೆ ತೂರ್ ಬಿಡು ಅಂತ ತಾನೇ? ಹಾಗಲ್ಲ ಮಹೇಶ್, ತಾಯಿ ಅನ್ನೋ ವ್ಯಕ್ತಿ ಒಳ್ಳೆವಳು ಕೆಟ್ಟವಳು, ಚಂಡಿಯೋ ಚಾಮುಂಡಿಯೋ, ತಾಯಿ ತಾಯಿ ತಾನೆ. ತಾಯಿ ಅಂತಾನೆ ಅಜ್ಜಯ್ಯ ನಾನು ತಾಳ್ಮೆಯಿಂದ ಇರೋದು. ನಮ್ಮಮ್ಮ ಅವರ ಅಣ್ಣನ ಚಿತಾವಣೆಯಲ್ಲಿ ಹಿತ್ತಾಳೆ ಕಿವಿಯಾಗಿ ಕುಣಿತಾ ಇದ್ದಾಳೆ. ಕುಣಿಲಿ, ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುತ್ತಿ ಅದೆಷ್ಟು ದಿವಸ ಬರುತ್ತೋ ನೋಡೋಣ. ನಾನು ನಮ್ಮಪ್ಪಾಜಿ ಮಾತ್ರ ನಮ್ಮ ಒಲವಿ ನಿರ್ಧಾರನ ಏನಾದರೂ ಬದಲಾಯಿಸ. ಅಣ್ಣಯ್ಯ, ಏನೋ ಅಣ್ಣಯ್ಯ, ಯಾಕೋ ಅಣ್ಣಯ್ಯ, ನಾವು ಬೆಳಗ್ನಿಂದ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದು ಕಾಯ್ತಾ ಇದ್ದೀವಿ. ನೀನ್ ಕಂಡ್ರು ಕಾಣ್ದವನಾಗಿದ್ದೀಯಲ್ಲ, ಯಾಕೋ ಅಣ್ಣಯ್ಯ? ಅಲ್ವಾ ಅಣ್ಣಯ್ಯ, ನಾವಿನ್ನೆಷ್ಟು ದಿನವ ತಬ್ಲಿಗಳ ಹಾಗೆ ಆ ಲಟಾಪಟಿ ಲಾಯರ್ ಮನೇಲಿ ಚಾಕ್ರೆ ದುಡ್ಕೊಂಡು ತಂಗಳು ತಿನ್ಕೊಂಡು ಕಾಲ ಕಳೆಯೋದು? ನಿಮ್ ಹಣೆ ಬರಹ, ನಾನೇನ್ ಮಾಡ್ಲಿ? ನಾನು ಯಾರನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳಿಲ್ವಲ್ಲ. ಈಗ ಹಳೆ ಪಂಚಾಯತಿ ಮಾತ್ಬೇಡಿ ಮಾವಯ್ಯ, ನಾವೆಲ್ಲ ಬೆಂಗಳೂರಿನಲ್ಲಿ ಬೇರೆ ಮನೆ ಮಾಡ್ಕೊಂಡು ಹಾಯಾಗಿರ್ತೀವಿ. ಅದಕ್ಕೆಲ್ಲ ಬೇಕಾದ ಅನುಕೂಲ ಮಾಡ್ಕೊಡ್ತೀಯಲ್ಲೋ ಹೇಳು. ಸಾಧ್ಯವಿಲ್ಲ. ಹಾಗಾದ್ರೆ ಈ ಮನೆಗೆ
ಈ ಹಳ್ಳಿಗೆ ನಿನ್ನ ಹೆಂಡತಿ ಕಾಲಿರದಿರುವಂತೆ ತಿರ್ಕೊಂಡು ತಿರುಗಲು ಸರಿ ಅಂತೆ. ಹಾಗೆ ಮಾಡ್ಲಿ ಮಾವಯ್ಯ. ನಿಮ್ಮ ಕಾಲಕ್ಕೂ ಒಂದೇ ಹಠವಾಯ್ತಲ್ಲ, ಒಲವಿಂದ ಒಂದಾಗಿರ್ಬೇಕು ಅಂತ ಊರಿಗೆಲ್ಲ ಉಪದೇಶ ಮಾಡ್ತೀರಿ. ನಿಮಗೆ ವಯಸ್ಸಕ್ಕೆ ತಕ್ಕ ವಿವೇಕ ವಿವೇಚನೆ ಒಂದೂ ಇಲ್ಲ, ಶುದ್ಧ ಮೂರ್ಖತನ. ನಿಮ್ಮಂತವ್ರನ್ನ ಕೋರ್ಟ್ ಕಟಕಟೆ ಹತ್ತಿಸ್ತೇನೆ ದಾರಿ ಬರೋದು ಅಂತ ಕಾಣುತ್ತೆ. ಏನಂದೆ? ಏನು ಅಂದೆ? ಕೋರ್ಟ್ ಕಟಕಟೆ ಹತ್ತಿಸ್ಬೇಕು ಅಂದೆ. ಏನಪ್ಪ ಏನು ನಾಗಣ್ಣ ಇದೆಲ್ಲ ಏನು ವ್ಯಾಪಾರ ಜೀವನ? ನೀನು ನಾನೇನಪ್ಪ ಅಂದೆ, ನಾವೆಲ್ಲ ಬೆಂಗಳೂರಿನಲ್ಲಿ ತಿನ್ನೋಕ್ಕಿಂತ ತೊಂದರೆ ಪಡ್ತಾ ಇದೀವಿ, ಸಹಾಯ ಮಾಡಿ ಅಂತ ಕೇಳ್ಕೊಂಡೆ. ಅದೇ ತಪ್ಪೆ? ಮಹೇಶ್, ಇವರೆಲ್ಲ ಕಳ್ರು, ನಂಬಲೇ ಬೇಡ. ಅತ್ತೆ ನಿಜ ಹೇಳಿ, ನಮ್ಮಮ್ಮ ಹೇಗಿದ್ದಾರೆ? ಅಲ್ಲಿ ನಿಮ್ ನಿಜವಾದ ಪರಿಸ್ಥಿತಿ ಏನು? ಏನ್ ಹೇಳಪ್ಪ, ನಮ್ ಪರಿಸ್ಥಿತಿ ಬೇರೆ ಅಧಿಕಾರಿಗಳಿಗೂ ಕರೆ ಆಗ್ಬಿಟ್ಟಿದ್ದೀವಿ. ನಿಮ್ ಅಮ್ಮನ ಒಂದೇ ಹಠ, ಏನಾದ್ರೂ ಸರಿ ನಾನು ಇಲ್ಲಿ ಬರಲ್ಲ ಅಂತಾಳೆ. ನನ್ ಮಗ ನನ್ ಮೇಲೆ ಕನಿಕರ ಇಟ್ಟು ದುಡ್ಡು ಕಾಸೋ ಏನಾದ್ರೂ ಕೊಟ್ರೆ ಇಸ್ಕೊಂಬಾಂತ ಕಳಿಸಿದಾಳೆ. ಏನೋ ಅಷ್ಟೇ ತಾನೇ? ನಮ್ಮಮ್ಮನ ನಾನು ಹೇಳಿದೆ ಅಂತ ಹೇಳಿ ಆದಷ್ಟು ಬೇಗ ಇಲ್ಲಿಗೆ ಬಂದು ಎಲ್ಲರೂ ಒಂದಾಗಿರೋದಕ್ಕೆ ಪ್ರಯತ್ನ ಮಾಡೋಕೆ ಹೇಳಿ. ಅತ್ತೆ ಯಾವ ಹೆಣ್ಣೆ ಆಗಲಿ ಹಠ ಮಾಡಬಾರ್ದು. ಸರಿಯಪ್ಪ, ನಿನಗ್ಯಾ ಹಠ ಆ ಉಮ್ಮನ್ನೇ ಕಟ್ಕೋಬೇಕು ಅಂತ? ಅತ್ತೆ ಅತ್ತೆ ಇದು ಹಠ ಅಲ್ಲ, ಒಲವು. ಒಲವಿನ ಬೆಲೆ ನಿಮಗೆ ಹೇಗೆ ಅರ್ಥ ಆಗಬೇಕು? ಹೋಗಿ ಹೋಗಿ, ಅಪ್ಪಾಜಿ ಕಣ್ಣು ಕಾಣಿಸ್ಕೋಬೇಡಿ. ನಿಮಗೆ ಗುಂಡಿಗೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ. ನಿನ್ನತ್ತಿನ ತಾಯಿ ಮಗ ಅಂದ್ರೆ ನೀನೇ ಸರಿ. ಹುಷಾರ್, ಈ ಬ್ರಹ್ಮಾಸ್ತ್ರನ ನನ್ನ ಕೈಗೆ ತಂದುಕೊಟ್ಟ ವಿಷಯ ನೀವೆಲ್ಲಾದರೂ ಬಾಯಿ ಬಿಟ್ರೆ ಎಟ್ರಿ. ಗೋಪಾಲಯ್ಯ, ನಿನ್ನ ಕೈ ರೊಟ್ಟಿ ಜಾರಿ ನನ್ನ ತುಪ್ಪದ ಬಟ್ಲಲ್ಲಿ. ತಾಯಿ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ತಂತ್ರ ಮಾಡಲೇಬೇಕು. ನಾನು ಹೇಳಿದಾಗ ನೀವೆಲ್ಲರೂ ಈ ವಕಾಲತ್ತು ಫಾರಂಗೆ ನಿಮ್ಮ ನಿಮ್ಮ ರುಜು ಹಾಕಿ. ಮಾಮಳ್ಳಿ ಎಲ್ಲೋ ಅವರಲ್ಲ, ಕರೆಯೋ ಕರೆಯೋ. ಮನೆ ಮಾವರೇ, ಮನೆ ಮಾವರೇ, ಮನೆ ಮಾವರೇ, ನಾಗಣ್ಣವರೇ, 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 ನಾಗಮ್ಮವರೇ, ನಾಗಮ್ಮವರೇ, ನಾಗಮ್ಮವರೇ. ಇದು ಕೋರ್ಟ್ ಅಲ್ಲ ಕಾಣು, ಮನೆ, ನನ್ನ ಮನೆ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ಕಾವೇರಿ ನದಿ ಹುಟ್ಟಿದ್ದು ತಲಕಾವೇರಿಯಲ್ಲಿ. ಕೋರ್ಟು, ಕಾನೂನು, ಸೆಕ್ಷನ್ನು, ಕಟ್ಲೆ, ಲಾ ಪಾಯಿಂಟ್ಗಳು ಎಲ್ಲ ಬಿಟ್ಟಿದ್ದು ಈ ಲಟಾಪಟಿ ಲಾಯರ್ ಲಕ್ಷ್ಮಣಯ್ಯನವ್ರ ಮನೇಲೆ. ಲಾ, ನೀನು ಬಿ ಟಿ ಎಸ್ ನಲ್ಲಿ ಹೋಲ್ಡಾನ್ ಹೋಲ್ಡಾನ್ ಅಂತ ಹೊಡ್ಕೋತಾ ಇದ್ದೆ, ನನ್ನ ಹತ್ರ ಬಂದು ನನ್ನ ಹತ್ರ ಕಲ್ತು ನನಗೆ ತಿರುಮಂತ್ರ ಹೇಳ್ತಾ ಇದ್ದೇನ. ಅಯ್ಯೋ ಪಾಪ ಉಂಡೇದೆ, ಪಾಪ ಉಂಡೇದೆ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ಎಲ್ಲ ದಕ್ಕತ್ ಹಾಕಿ ಮತ್ತೆ ನೀನು ಮೊದಲು ಪಡಿಯೇ. ಅಲ್ಲ ಅಂದ್ರೆ ನಮ್ ನಮ್ ಮನೇಲಿ ಹೀಗ್ ಲಟಾಪಟಿ ತಂದಿಟ್ರೆ ನೆಂಟು ಗಂಟು ಉಳಿಯೋದು ಹೇಗೆ? ಅಣ್ಣಯ್ಯ, ಎಲೆ ಮರೆ ಕಾಯಾಗಿರೋ ನಮ್ಮ ಮನಸ್ಸಂದು ಗೌರವ ಕೋರ್ಟು ಕಚೇರಿ ಪಾಲಾದ್ರೆ ಅಕ್ಕ ಪಕ್ಕ ನೆರೆ ಊರೇ ನಗ್ಪಾಟ್ಲಾಗೋದಿಲ್ವೇನೋ? ಆಗಲ್ಲಮ್ಮ, ನನ್ನ ಮಾತು ಕೇಳು.
ನಾನ್ ನಿಮ್ ಅಣ್ಣ ಲಟಾಪಟಿ ಲಕ್ಷ್ಮಣಯ್ಯ ಅಂತ ನಂಬುದವ್ರಿಗೆ ದ್ರೋಹ ಮಾಡೋವನಲ್ಲ, ತಂಬಿಟ್ಟು ಉಪ್ಪು ಬೆರೆಸೋನಲ್ಲ. ಆತರ ಬೆರಕೆ ಪರಿಕೆ ಜನವಾಗಿದ್ದಿದ್ರೆ ನಾನು ಇಲ್ದಿರ್ತಿದ್ನೇನಮ್ಮ. ಈ ಕೋರ್ಟು ಕಚೇರಿ ಕಾನೂನು ಇದೆಲ್ಲ ನಮ್ಮ ಭಾವೈನಂತ ಹಳ್ಳಿ ಜನ ಹಟವಾದಿಗಳನ್ನ ಹೆದರಿಸಿ ದಾರಿಗೆ ಬರೋದೇ ವಿನಃ ಮತ್ತೆ ಬೇರೆ ಏನು ಇಲ್ಲಮ್ಮ. ನೋಡಿ, ನೀವೆಲ್ಲ ರಾಮಾಂತ ಈ ವಕಾಲತ್ ಫಾರಂಗೆ ರುಜು ಹಾಕಿ. ಆರಾಮಾಗಿ ನಾನು ಆಮೇಲೆ ವಿವರಣೆ ಕೊಡ್ತೀನಿ. ಇನ್ನೇನು? ಸರಿಯಪ್ಪ, ಅದೇನ್ ನೋಟಿಸ್ ಕೊಡ್ತೀಯ ಹೇಳು. ಮಾಂಬಳ್ಳಿ ತೋಡ್ಬಾ, ಇದೆ ಟೈಪ್ ಮಾಡ್ರ ನೋಟಿಸ್. ಕೂತ್ಕೋಮ್ಮ ಕೂತ್ಕೋ, ಇದೇನ್ ಕೋರ್ಟೆ, ನನ್ನ ಆಫೀಸು. ಹಾ, ಓದ್ತೀರಿ ಕೇಳಿ. ಗೋಪಾಲಯ್ಯ ಕಾಫಿ ಪ್ಲಾಂಟ್ ಕಲಸೇಶ್ವರ ಎಸ್ಟೇಟ್ ಪಿ ಓ ಕಳಸ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಡಿಯರ್ ಸರ್, ಐ ಹ್ಯಾವ್ ಬೀನ್ ಆಥರೈಸ್ಡ್ ಬೈ ಮೈ ಕ್ಲೈಂಟ್. ನಮಗ್ ಗೊತ್ತಾಗದಿರ ಭಾಷೆಯಲ್ಲಿ ಓದ್ಬೇಡಿ ಅಪ್ಪ. ನೀವು ಕೊಡ್ತಾ ಇರೋ ನೋಟಿಸ್ ವಿಷಯ ಏನು ಅಂತ ನಮಗ್ ಅರ್ಥವಾಗುವಾಗೆ ಚುಟುಕದಲ್ಲೇ ಹೇಳಿ, ತಿಳ್ಕೊತೀವಿ. ವೆರಿ ಗುಡ್. ಈ ಚೂಬಾರದಲ್ಲಿರುವ ಚುಟುಕದ ಸಾರಾಂಶ ಇಷ್ಟೇ. ನಮ್ಮ ಕಕ್ಷಿದಾರರಾದ ತಾಯಮ್ಮ ಗಂಗಮ್ಮ ನಾಗಮ್ಮ ರೇಖಾ ಇವರ ಬಾಪ್ತು ನಿಮ್ಮ ಸ್ವಾಧೀನದಲ್ಲಿರತಕ್ಕಂತ ಚರಾಸ್ಥಿರ ಆಸ್ತಿಗಳನ್ನು ಈ ತಗಾದೆ ಚೀಟಿ ತಲುಪಿದ ಒಂದು ವಾರದೊಳಗಾಗಿ ಅವರವರ ಸ್ವಾಧೀನಪಡಿಸದೆ ಹೋದಲ್ಲಿ ಕೋರ್ಟಿನ ಮುಖಾಂತರ ಕಾನೂನಿನ ರೀತಿಯ ನಿಮ್ಮ ಮೇಲೆ ಮುಂದಿನ ಕ್ರಮ ಜರುಗಿಸಾಗುತ್ತೆ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ, ಅದ್ರಲ್ಲಿ ಇನ್ನೂ ಇದೆ. ಇನ್ನೇನಿಗೆ ಉಪ್ಪಾಪ್ ಮುಂದಿದೆ? ಇಂಥ ದಿನ ಇಂಥ ವಿಷಯಕ್ಕಾಗಿ ನಮ್ಮನ್ನೆಲ್ಲ ಹೊಡೆದು ಬಡದು ಮನೆಯಿಂದ ಆಚೆ ಗಟ್ಟಿ. ಏಯ್, ಅವ್ರು ಕೇಳಿದ್ದು ಜೀವನಾಂಶದ ಸಾರಾಂಶ ಕಾಣೋ, ಉಳಿದಿದ್ದೆಲ್ಲ ಒಕ್ಕಣೆ ಕಾಣೋ, ನೀನು ಬಾಯಿ ಮುಚ್ಕೊಂಡು ಬಿದ್ದಿರೋ. ಪಾಪುಂಡಿದೆ ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ಅಣ್ಣಯ್ಯ, ಅಲ್ಲಸಲದ ಆರೋಪ ಮಾಡಿ ಅನಾಹುತ ಮಾಡಬೇಡ. ಅವ್ರ ಅಪ್ಪ ಮಗ ಒಂಥರಹ ಮನುಷ್ಯರು, ಆಮೇಲೆ ಒಂದಾದೀತು. ತಾಯಿ, ನಾನು ಮನುಷ್ಯನಲ್ವೇ, ನೀನು ನನ್ನ ಒಡ ಹುಟ್ಟದವಳಲ್ವೇ, ಇವಳು ನನ್ನ ಕೈ ಹಿಡಿದವಳಲ್ವೇ, ಇವರೆಲ್ಲ ಒಂದಲ್ಲ ಒಂದು ಥರದಲ್ಲಿ ನನಗೆ ಋಣಾನು ಸಂಬಂಧಿಕರಲ್ವೇ. ನೀವುಗಳೆಲ್ಲ ಕ್ಷೇಮವಾಗಿದ್ರೆ ನಾನು ಕ್ಷೇಮ. ನಾನು ನಂಬುದವ್ರಿ ದ್ರೋಹ ಮಾಡೋನಲ್ಲ, ತಂಬಿಟ್ಟು ಉಪ್ಪು ಬೆರೆಸೋನಲ್ಲ. ನಾನು ಹೇಳಿದ್ದಕ್ಕೆಲ್ಲ ನೀವು ದಸ್ಕತ್ ಮಾಡಿ ಉಳಿದು ಸರ್ಕಸ್ ನಾನು ಮಾಡಿ. ಬಾ ತಾಯಿ ಬಾ, ಈ ವಕಾಲತ್ ಫಾರಂ ರುಜು ಹಾಕ. ಅಪ್ಪಾಜಿ, ಮಹೇಶ್. ಯಾಕಪ್ಪಾಜಿ ಇವತ್ತು ಏನೋ ಒಂಥರ ಇದ್ದೀರಿ? ಮಹೇಶ್, ಮನುಷ್ಯರನ್ನ ಕಡೇ ಘಳಿಗೆವರೆಗೂ ಬಿಡದೆ ಕಾಡುತ್ತಲ್ಲ ಅದು ಯಾವುದು? ಆಸೆ ಅಪ್ಪಾಜಿ, ಆಸೆ. ಆಸೆ ಅಂದ್ರೆ? ನಂಗೆ ಅನುಭವದಿಂದ ತಿಳಿದು, ಓದಿ ಕೇಳಿ ತಿಳಿದಿರೋ ಮಟ್ಟಿಗೆ ಆಸೆ ರೂಪ ಅಂದ್ರೆ ಜೀವನದ ಸಂಗಾತಿ. ಜೀವನದ ಸಂಗಾತಿ ಅಂದ್ರೆ ಹಣವೇ, ಭೂಮಿಯೇ, ಸ್ನೇಹಿತರೇ, ಇಲ್ಲ ಮಗಳೇ,
ಮಗನೇ. ಅದೊಂದು ಅಲ್ಲ ಅಪ್ಪಾಜಿ, ಜೀವನದ ಸಂಗಾತಿ ಅಂದ್ರೆ ಕಟ್ಟುಕೊಂಡ ಹೆಂಡತಿ ಮಾತ್ರ. ಆಕೆ ಒಬ್ಬಳೇ ಪ್ರತಿಯೊಬ್ಬ ಮನುಷ್ಯನ ಜೀವಮಾನದಲ್ಲೂ ಪ್ರತ್ಯಕ್ಷವಾಗಿ ಕಾಣೋ ಸಾಕ್ಷಾತ್ ದೇವತೆ. ನಿಜವಾದ ಮಾತಾಡಿದೆ ಮಹೇಶ್, ನೀನು ನಿಜವಾದ ಮಾತಾಡಿದೆ. ಮಡದಿಯೇ ಮನೆ ದೇವತೆ ಮಹೇಶ್, ನಾನೀಗ ನನ್ನ ದೇವತೆಯನ್ನ ಅಂದ್ರೆ ಅಂದ್ರೆ ಹೇಳಿ ಅಪ್ಪಾಜಿ, ಹೇಳಿ ಅಪ್ಪಾಜಿ. ನನ್ನ ತಾಯಿ ನೋಡ್ಬೇಕು ಅಂತ ನಿಮ್ಮ ಅಂತ ಸಾಕ್ಷಿ ಹೇಳ್ತಾ ಇದ್ದೆ ಅಲ್ವೇ ಅಪ್ಪಾಜಿ? ಬಹಳ ಸಂತೋಷ ಅಪ್ಪಾಜಿ. ನಡೀರಿ, ಈಗಲೇ ಬೆಂಗಳೂರು ಹೋಗಿ ಅಮ್ಮನ್ನ ನೋಡ್ಕೊ ಬನ್ನಿ. ನಾನೇ ನಾನು ಹೋಗ್ಬಾರ್ದು ಮಹೇಶ್, ನಾನು ಹೋಗ್ಲೇಬಾರ್ದು. ಹಾಗಾದ್ರೆ ನಾನೇ ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ. ಹೌದಪ್ಪಾಜಿ, ನಾನೇ ಹೋಗ್ತೇನೆ, ನಾನೇ ಹೋಗ್ತೇನೆ. ಈಶ್ವರ, ಈ ಪ್ರಪಂಚದಲ್ಲಿ ನನ್ನ ಹೆಂಡತಿನ ಹೋಗಿ ಕರ್ಕೊಂಬಾರೋ ಮಗನೇ ಅಂತ ಹೇಳೋ ಪರಿಸ್ಥಿತಿ ಯಾವ ತಂದೆಗೂ ಬರದೇ ಇರಲಿ, ಯಾವ ತಂದೆಗೂ ಬರದೇ ಇರಲಿ. ಮಾವಯ್ಯ, ತಾಯಿ ಬಂತು ಬಂತು. ನಾನು ಕೊಟ್ಟು ನೋಡ್ತಿದ್ದೀಯ ಜವಾಬು ರೂಬ್ ರೂಬ್ ಬಂತು. ಏನಪ್ಪ ಮಹೇಶ್, ನನ್ನ ತಗಾದೆ ಚೀಟಿ ತಲುಪ್ತೆ ಅಪ್ಪ. ತಗಾದೆ ಚೀಟಿ? ಹಾಗಂದ್ರೇನ್ ಮಾವಯ್ಯ? ನಿನ್ನ ಸಾಕ್ಷಾತ್ ತಾಯಿ, ನಿನ್ನ ತಂಗಿ, ನಿನ್ನ ಸೋದರ ಸೇರಿ ಎಲ್ಲಾ ಸೇರಿ ನಮ್ಮ ನಮ್ಮ ಭಾಗದ ಆಸ್ತಿ ಕೊಡಿ ಅಂತ ನಿನ್ನ ಗ್ರೇಟ್ 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 ಗಾಡ್ ಫಾದರ್ಗೆ ನನ್ನಿಂದ ಕೊಡಿಸಿದ ಕ್ರಿಮಿನಲ್ ಲಾಯರ್ ನೋಟಿಸು ತಲುಪ್ತೆ ಅಪ್ಪ ಜೆಂಟಲ್ಮ್ಯಾನ್. ಏನಂದ್ರಿ ಮಾವಯ್ಯ, ನೀವು ನಮ್ಮಪ್ಪಾಜಿಗೆ ನೀವು ನಮ್ಮ ತಾಯಿ ಪರವಾಗಿ ಕ್ರಿಮಿನಲ್ ನೋಟಿಸ್ ಕೊಟ್ಟಿದ್ದೀರಾ? ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ನಿಮ್ ತಂದೆಗಳು ನೋಟಿಸ್ ತಗೊಂಡು ರುಜು ಮಾಡಿರೋ ಅಕ್ನಾಲೆಜ್ಮೆಂಟ್ ಇಲ್ಲುಂಟು. ಬುದ್ಧಿವಂತ ಬುದ್ಧಿವಂತ, ಕಣ್ಬಿಟ್ಟು ನೋಡು. ಈ ಮುದ್ರೆ ನಮ್ಮ ಆಫೀಸಿಂದಲ್ಲ, ಪೋಸ್ಟ್ ಆಫೀಸಿಂದ. ಮಾವಯ್ಯ, ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಬಾಳಿ ಬದುಕಬೇಕಾದ ಭಾವೈಕ್ಯ ಭಾರತದ ಆದರ್ಶ ಸಂಸಾರಗಳನ್ನ ನಿಮ್ಮಂತ ಕಾಯ್ದೆ ಕಾನೂನು ಬಲ್ಲವರು ಕಾಪಾಡಬೇಕೇ ವಿನಃ ಹೀಗೆಲ್ಲ ಹಗರಣ ಮಾಡಬಾರ್ದು. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ಬರ್ಬೋ ಮಹೇಶ್, ನಾನ್ ನಂಬುದವ್ರಿಗೆ ದ್ರೋಹ ಮಾಡೋವನಲ್ಲ, ತಂಬಿಟ್ಟಿಗೆ ಉಪ್ಪು ಬೆರೆಸೋವನಲ್ಲ. ದಿಟ್ಟಕ್ಕೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ಹಠಕ್ಕ ಬಂದ್ರೆ ಮೂರ್ ಆರ್ ಆಗ್ಲಿ, ಆರ್ ಮೂರ್ ಆಗ್ಲಿ, ಬುದ್ಧಿ ಕಲಿಸ್ತೆ ಬಿಡೋಲ್ಲ, ಬಲಿ ಹಾಕೇ ಬಿಡ್ತೀನಿ. ಮಾವಯ್ಯ, ನಮ್ಮ ಮೇಲೆ ನೀವು ಅಷ್ಟೊಂದು ಸೇಡಿನ ಕಿಡಿ ಕಾರ್ತಿರೋ ಕಾರಣ ಏನು? ತಾಯಿ ಹಾಡಿದ್ದನ್ನೇ ಹಾಡ್ದ ಕಿಸ್ತಾ ಇದ್ದಾತ ಅಂತ, ನಿನ್ನ ಮಗ ಹಳೆ ಹಾಡನ್ನೇ ಹಾಡ್ತಾ ಇದ್ದಾನೆ. ಹೇಳು. ನಾ ಹೇಳುದೇನಿದೆ ಅಣ್ಣಯ್ಯ, ನೀ ಹೇಳ್ದ ಕೇಳ್ತೀವಿ ಅಂತ ತಂದೆ ಮಗ ರಾಜಿ ಕಬೂಲಾಗಿದ್ರೆ ಮಾತಾಡ್ಲಿ, ಇಲ್ಲ ಬಂದಾರಿ ಸುಂಕ ಇಲ್ಲ ಅಂತ ಹೇಳಿ ಹೊರಟವ್ರಿ. ಅಮ್ಮ ಅಮ್ಮ, ಇದೇನಮ್ಮ ನಿನ್ನ ಗ್ರಹಚಾರ? ಮುಂದಾದ್ರೂ ಸ್ವಂತವಾಗಿ ಮಾತಾಡೋದಿಲ್ಲ ನೀನು, ಬರೀ ಅವ್ರಿವ್ರ ಮಾತು ಕೇಳ್ಕೊಂಡು ಸ್ವರ್ಗದ ಹಾಗಿರ್ಬೇಕಾದ ನಿನ್ನ ಸಂಸಾರನ ನರಕ ಮಾಡ್ಕೋತಾ ಇದ್ದೀಯಲ್ಲಮ್ಮ. ಮಹೇಶ್, ನಾನು ನಿಮ್ಮ ವ್ಯವಹಾರದಲ್ಲಿ ಬಾಯಿ ಹಾಕ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನಾನು ದೇವರು ಪೂಜೆ ಮಾಡಿದ ಮನೆ ದೇವಲೋಕದ ಹಾಗಿರಲಿ ಅನ್ನೋದೇ ನನ್ನ ಧ್ಯೇಯ. ನೀವು ತಂದೆ ಮಗ ಉಗುರ್ನಲ್ಲಿ ಹೋಗೋದಕ್ಕೆ ಪುಟ್ಲಿ ತಗೊಂಡು ಕಾದಾಡ್ತಾ ಇದ್ದೀರಲ್ಲಪ್ಪ. ಹಾಗಂದ್ರೆ ಇಷ್ಟೆಲ್ಲ ರಂಪ ರಾಧ ಅಂತ ಯಾರಿಂದ, ಯಾತ್ರಿಂದ? ಅಂಗಾರ್ಗ ದೋಷದ ಮಾಯಿಂದ ತಾನೆ.
ಆ ಹುಡುಗಿನ ಮದುವೆ ಆಗೋಲ್ಲ ಅಂತ ನಿಮ್ ತಂದೆ ಹೇಳಿಬಿಡು, ನಿಮ್ಮ ತಾಯಿ ಒಪ್ಪಿದ ಹುಡುಗಿನ ಮದುವೆ ಆಗಿಬಿಡು. ಹೇಳಯ್ಯ, ಭಂಡ ಬದುಕದ ಛಲಗಾರ ಕೆಟ್ಟ ಅಂತ ನೀನು ನಿಮ್ಮಪ್ಪ ಛಲ ಹುಡ್ಬೇಡಿ, ನಮ್ಮ ಮಾತು ಸ್ವಲ್ಪ ಕೇಳಿ. ಹೇಳ್ದ ಕೇಳ್ದಿದ್ರೆ ಹೋಗ್ಲಿ ಬಿಡು ಅಣ್ಣಯ್ಯ. ನಾನು ಕಣ್ಕಂಡ್ ದೇವ್ರಿಗೆಲ್ಲ ಕೈ ಮುಗಿದು ಇಂಥ ಒಂದು ಗಂಡು ಮಗನ ಪಡೆದೆ. ಈಗ ಈ ಮಗನಿಂದ್ರೆ ದೇವ್ರಂತ ನನ್ನ ಗಂಡನ್ ಬಿಟ್ಟು ಬಾಳೋ ಗತಿ ಬಂದಿದೆ. ಮಾ ಮಾ, ನನ್ನ ಅಪಾರ್ಥ ಮಾಡ್ಕೊಂಡು ಶಾಪ ಹಾಕ್ಬೇಡ. ನಿನ್ನ ಬಗ್ಗೆ ನನ್ನ ಹೃದಯದಲ್ಲಿರೋ ಒಲುಮೆನ ಸುಳಿದು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನೀನ್ ಕಷ್ಟದಲ್ಲಿದ್ದೀಯ ಅಂತ ನಾಗಣ್ಣ ನಾಗತ್ತೆ ಬಂದು ಹೇಳಿದ ಕೂಡ್ಲೆ ಅಪ್ಪಾಜಿ ತಿಳಿದಾಗ ಹಣ ಕಳಿಸ್ಕೊಟ್ಟಿದೆ. ರಾಮ ರಾಮ, ನೀನ್ ಕಂಡ ಹಾಗೆ ನಿನ್ ಜೊತೆ ಎಷ್ಟೇ ಹೇಗೆ ಬಂದವರು? ಈ ಮನೆ ಬಿಟ್ಟು ನಾನು ನನ್ ಮಗ ಎಲ್ಲಾರು ಹೋಗಿದ್ದೀವಾ? ಏನಪ್ಪ ಮಹೇಶ್, ನಮ್ ಕೈಲಿ ಹಣ ಕೊಟ್ಟು ಕಳಿಸ್ದೆ ಅಂತ ಸುಳ್ಳಾರೋಪಣೆ ಮಾಡಿ ನಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಸೋದ್ ನ್ಯಾಯವೇನಪ್ಪ? ಹಾಗಾದ್ರೆ ನಾನ್ ಸುಳ್ಳನೆ? ನೀನ್ ಸುಳ್ಳೋ ಬೆಳ್ಳೋ ನಮ್ಗೇನ್ ಗೊತ್ತು? ಆ ಭಗವಂತನೇ ನೋಡ್ಕೊಳ್ಳಿ. ಮಹೇಶ್, ಪಂಚಾಯತಿ ಬೇಡ, ನಾನ್ ನಿನ್ನ ಹೆತ್ತ ತಾಯಿ. ಕೊನೆಗ ಕೇಳ್ತಿದ್ದೀನಿ, ನನ್ನ ಇಷ್ಟದಂತೆ ನಡೀತೀಯೋ ಇಲ್ವೋ? ಆಯ್ತಮ್ಮ, ನೀನು ಅಪ್ಪಾಜಿ ಒಂದಾಗಿ ಒಂದ್ ಕಡೆ ಇದ್ರೆ ಸಾಕಮ್ಮ. ಅದಕ್ಕಿಂತ ನಂಗೆ ಜೀವನದಲ್ಲಿ ಯಾವ ಸುಖ ಸಂತೋಷನು ಬೇಕಾಗಿಲ್ಲ. ನಡಿ, ಅಪ್ಪಾಜಿ ನಿನ್ ನೋಡ್ಲೇಬೇಕು ಅಂತ ತುಂಬಾ ಹಂಬಲಿಸ್ತಿದ್ದಾರೆ. ನೀನ್ ಮನೆ ಬಿಟ್ಟು ಬಂದಾಗಿನಿಂದ ಆ ಜೀವ ಕಣ್ ತುಂಬಾ ನಿದ್ದೆ ಮಾಡಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿಲ್ಲ. ಅಣ್ಣಯ್ಯ, ಮಹೇಶ್ನ ಜೊತೆ ನಾನು ಈಗಲೇ ಊರ್ಗೆ ಹೋಗ್ತೇನೆ. ತಾಯಿ ತಾಯಿ, ನೋಡಿದ್ರೆ ಹಾಗಿದೆ ನನ್ನ ಪೂಜಾ ಪ್ರಯೋಗ. ಮಹೇಶ ಉಮನ ಕೈ ಬಿಟ್ಟ. ಅವನು ಉಮನ ಕೈ ಬಿಡ್ತಿಲ್ಲ, ನಮ ಕೈ ಕೊಡ್ತಿದ್ದಾನೆ ಮಹೇಶ್. ಆ ನೀನು ಚಿಕ್ಕವನಾದ್ರೂ ನನ್ನ ಮಾತಿ ಬೆಲೆ ಕೊಟ್ಟಿಯಪ್ಪ. ನಿನ್ನ ಶ್ರೇಯಸ್ಗೋಸ್ಕರ ಈಗಲೇ ಹೋಗಿ ಒಂದು ಒಳ್ಳೆ ಪೂಜೆ ಮಾಡ್ತೀನಿ. ತಾಯಿ, ನಾನು ಹೇಳೋದು ನಿನ್ನು ಒಳ್ಳೇದಿಕ್ಕೆ. ಇಲ್ಲ ಅಣ್ಣಯ್ಯ, ಮಹೇಶ್ ನನ್ನಿಷ್ಟಂತೆ ನಡೀತದಿಂದ ಒಪ್ಕೊಂಡಲ್ಲ. ಅವನು ಇಲ್ಲಿ ಒಪ್ಕೊಳ್ಳೋದು ಸಿವಿಲ್, ನೀನು ಅಲ್ಲಿಗೆ ಹೋದ ಮೇಲೆ ನಿನ್ನ ಗೌರವಕ್ಕೆ ಕ್ರಿಮಿನಲ್. ತಾಯಿ, ಇಂಡಿಯನ್ ಪಿನಲ್ ಕೋಡ್ ಹುಟ್ಕೊಂಡಿರೋದು ನಿನ್ನಂಥವ್ರ ಗೌರವ ಪ್ರತಿಷ್ಠೆ ಕಿರೀಟ ಇಡೋಕೆ ಅಂತ ನಿನ್ನ ಗೌರವ ಪ್ರತಿಷ್ಠೆ ಹೋದ ಮೇಲೆ ಈ ಘಟ ಇದ್ರೆಷ್ಟು ಬಿದ್ರೆಷ್ಟು. ತಾಯಿ, ಮಹೇಶನ ಯಾವ ಕಾಲಕ್ಕೂ ನಂಬಬೇಡ, ಇವೆಲ್ಲ ಬರೀ ನಾಟಕ. ನೋಡು, ನಿನ್ನ ಗಂಡನೇ ಖುದ್ದಾಗಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಾಯಿ ತುಂಬಾ ಕರೆದ್ರೆ ಬರ್ತೀನಿ ಅಂತ ಹೇಳು. ಹಾಗಿಲ್ಲ, ನೀನಾಗ ನೀನು ಆ ಮನೆ ಕಾಲಿಟ್ಟೆ ಅಂದ್ರೆ ನಿನ್ನ ತಾಯಿ ತನ್ನ ಕಾಸಿಗೆ ಪಂಚರು ಪೈಸಾಗ್ಲಿ ಇಟ್ಟು. ನಾನು ಹೇಳ್ದಾಗೆ ನಾನು ನಿನ್ನ ಅಣ್ಣ ಅಲ್ಲೇನಮ್ಮ. ಮಹೇಶ ಹೋಗೋಣನಮ್ಮ. ನಿಮ್ಮಪ್ಪ ಜನೇ ಖುದ್ದಾಗಿ ಇಲ್ಲಿಗೆ ಬಂದು ಕರ್ಕೊಂಡು ಹೋದ್ರೆ ಬರ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಸೋದರ ಮಾವನ ಮನೆಯಿಂದ ಬಂದ್ರೆ ಒಂದು ಹೊತ್ತು ಅನ್ನ ಬೇಡ, ಒಂದು ಲೋಟ ನೀರು. ಪಾಪ ಮುಂಡೆವು, ಪಾಪ ಮುಂಡೆವು. ಕಿಂವಾ ಅನೇನ ಧನೇನ ವಾಜಿ ಕರಿಭಿ ಪ್ರಾಪ್ತೇನ ರಾಜ್ಯೇನ ಕಿಂ
ಕಿಂವಾ ಪುತ್ರ ಕಳತ್ರ ಮಿತ್ರ ಪಶುಭಿಃ ದೇಹೇನ ಗೇಹೇನ ಕಿಂ ಜ್ಞಾತ್ವೈತತ್ಕ್ಷಣಭಂಗುರಂ ಸಪದಿರೇ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀಪಾರ್ವತೀವಲ್ಲಭಂ ಶ್ರೀಪಾರ್ವತೀವಲ್ಲಭಂ ಏನೇ ಇದು ಇಲ್ಲಿ ಅಜ್ಜಯ್ಯ ಬಾ ಕೂತ್ಕೋ ಕೂತ್ಕೋ ಗೋಪಾಲ ನೀನೇನ್ ಸಂಸಾರಿಯೋ ಸನ್ಯಾಸಿಯೋ ಬದುಕಿನ ಬೈರಾಗಿ ಹಾಗೆ ಕೂತಲ್ಲೇ ಕೂತಿದೀಯಲ್ಲ ಮಹೇಶ ತಾಯಮ್ಮನ ಖಂಡಿತ ಕರ್ಕೊಂಡು ಬಂದೇ ಬರ್ತಾನೆ ನೀನೇನ್ ಯೋಚನೆ ಮಾಡೋಣ ನಡಿ ಮನೆಗೆ ಹೋಗೋಣ ಮನೆ ಮಡದಿ ಮಕ್ಕಳು ಎಲ್ಲ ನಶ್ವರ ಈಶ್ವರನೊಬ್ಬನೇ ಶಾಶ್ವತ ಶಾಶ್ವತ ಇಲ್ಲಿ ನೋಡು ಸುಮ್ಮನೆ ಇಲ್ಲಿ ಕೂತಿರೋಕ್ಕೆ ಬದಲು ಶೃಂಗೇರಿಗಾದ್ರೂ ಹೋಗ್ಬಿಟ್ಕೊಳ್ಳೋಣ ನಡಿ ಮನ ಶಾಂತಿ ಸಿಗತ್ತೆ ಶೃಂಗೇರಿಗೆ ಒಳ್ಳೆ ನಡಿ ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಶಂಕರೇ ಸರ್ಪೈರ್ಭೂಷಿತ ಕಂಠ ಕರ್ಣ ವಿವರೇ ನೇತ್ರೋತ್ಥ ವೈಶ್ವಾನರೇ ದಂತಿತ್ವಕೃತ ಸುಂದರಾಂಬರಧರೇ ತ್ರೈಲೋಕ್ಯ ಸಾರೇ ಹರೇ 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 ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಮಚಲಾ ವನ್ಯೈಸ್ತು ಕಿಂ ಕರ್ಮಭಿಃ ಕಿಂ ಕರ್ಮಭಿಃ ಕ್ಷಮಿಸಿ ಅಪ್ಪಾಜಿ ನೀವಾಗ ಬಂದು ಕರೆಯೋ ತನಕ ಅಮ್ಮ ಬಿಲ್ಕುಲ್ ಬರಲ್ಲ ಅಂದ್ಬಿಟ್ಲು ಅಲ್ಲ ಅಪ್ಪಾಜಿ ಮಾವಯ್ಯ ಅಮ್ಮ ಎಲ್ಲ ಸೇರ್ಕೊಂಡು ನಿಮ್ಮನ್ನ ಕೋರ್ಟ್ ಗೆಳಿಬೇಕು ಅಂತ ಕೊಟ್ಟಿರೋ ನೋಟಿಸಿನ ವಿಷಯನ ಯಾಕಪ್ಪಾಜಿ ನೀವು ನನಗೆ ಹೇಳಲಿಲ್ಲ ಮಹೇಶ ಹೌದು ಅಜಯ ಏನೋ ಭೂಪಾಲ ಇಷ್ಟೊಂದು ಮನೋವ್ಯಥೆಯನ್ನು ಹೊಟ್ಟೆ ತುಂಬಿಕೊಂಡು ಮನಃಶಾಂತಿ ಮನಃಶಾಂತಿ ಅಂತ ಮಹಾ ವೇದಾಂತ ಹಾಗೆ ಮಾತಾಡೋದೇನೋ ಸರಿ ಸರಿ ನಡಿ
ನಾನು ನಿಮ್ ಜೊತೆ ಬರ್ತೀನಿ, ಬೆಂಗಳೂರಿಗೆ ಹೋಗಿ ತಾಯಮ್ಮನ ಕರ್ಕೊಂಡು ಬರೋಣ. ಹೌದು ಅಪ್ಪಾಜಿ, ನೀವು ಅಜ್ಜಯ್ಯ ಬಂದ್ ಕರೆದ್ರೆ ಅಮ್ಮ ಖಂಡಿತ ಬಂದೇ ಬರ್ತಾಳೆ. ಬನ್ನಿ ಅಪ್ಪಾಜಿ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕಃ. ಲಕ್ಷ್ಮೀಸ್ತೋಯತರಂಗಭಂಗಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಶರಣದಾ ತ್ವಂ ರಕ್ಷ ರಕ್ಷಾಧುನಾ ರಕ್ಷ ರಕ್ಷಾಧುನಾ ರಕ್ಷ ರಕ್ಷಾಧುನಾ. ಈ ನೆಲದ ಬಾಳು ನಶ್ವರ, ಇಲ್ಲಿಯ ಒಲವು ಮಾತ್ರ ಅಮರ. ಕಳೆದ ನಿನ್ನೆಗಳಿಗಾಗಿ ಚಿಂತಿಸಬೇಡ, ಬರುವ ನಾಳೆಗಳಿಗಾಗಿ ಭೀತನಾಗಬೇಡ. ನಿನ್ನ ತಾಯಿಯನ್ನು ದೈವದಂತೆ ಗೌರವಿಸು. ಜೀವನವನ್ನು ಜೇನಾಗಿ ನೆನೆದು ಸವಿಯುವ ಸಾಧನೆ ಮಾಡು. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ, ಸಾಧನೆಯ ರಹಸ್ಯ. ಅಪ್ಪಾಜಿ, ಅತ್ತೆ, ನಮ್ಮ ಮಾವಯ್ಯ ಸತ್ತಿವತ್ತು 10 ದಿನ ಕಳೆದು ಹೋಯ್ತು. ನ್ಯಾಯವಾಗಿ ಅವರ ಧರ್ಮಪತ್ಯಾದ ನೀವು ತಲ್ಲಿರಲೇಬೇಕಾಗಿತ್ತು. ನಮ್ಮಪ್ಪ ಅನ್ನಿಸ್ಕೊಂಡು ಒಂದು ಧರ್ಮೋದಕ ಬಿಡಲೇಬೇಕಾಗಿತ್ತು. ತಾಯೇ, ಆ ಸದಾಚಾರದವರು ನಾವೆಲ್ಲ ಇದ್ದಲ್ಲೇ ಬಿಡಬೇಕಾದನ್ನೆಲ್ಲ ಬಿಡ್ತಾ ಇದ್ದೀವಿ, ಮಾಡಬೇಕಾದನ್ನೆಲ್ಲ ಮಾಡ್ತಾ ಇದ್ದೀವಿ, ಇವತ್ತಾದ್ರೂ ಬಾಯಿ ಬಿಟ್ಕೊಂಡು ನಮ್ಮ ಭಾಗಕ್ಕೆ ಬಾ ಅಂತನು. ಲೇ, ಎಲ್ಲಿದೆಯೇ? ಅದೇ ಬಂದ್ರೆ ನಾಗಣ್ಣ ಬಾರಪ್ಪ ಬಾ. ಎಲ್ಲಿದೆಯೋಲ್ಲೋ ಹಾಡೋದ್ರೆ ಮಾಂಬಳ್ಳಿ ಬಂದು ಪಡೆಯೋ. ಏ ಅಬ್ದಾನಿಗಳೇ, ಅಬ್ದಾನಿಗಳೇ, ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶ್ರುತಿಹಿ ಮೃತ ಶೌಚ ನಿವಾರಣಾರ್ಥಂ ಶುದ್ಧ ಪುಣ್ಯಾಹಂ ಭವಂತೋ ಭವಂತು ಶುದ್ಧ ಪುಣ್ಯಾಹಂ ಭವಂತೋ ಭವಂತು ಶುದ್ಧ ಪುಣ್ಯಾಹಂ ಭವಂತೋ ಭವಂತು ಶುದ್ಧ ಪುಣ್ಯಾಹಂ ಭವಂತೋ ಭವಂತು. ಸ್ವಾಮಿ ಭವಂತು, ನೀವು ಹೇಳಿದ ಮಂತ್ರದ ಅರ್ಥ ಏನು? ಸತ್ತ ಸೂತಕರಿಂದ ಅಪವಿತ್ರವಾಗಿರ್ತಕ್ಕಂತ ಮನೆ ಮನ ಎಲ್ಲ ಪವಿತ್ರವಾಗಲಿ ಅಂತ. ಅಲ್ರಿ ಅವಧಾನಿಗಳೇ, ನಿಮ್ಮ ಮನಸ್ಸೇ ಅಶುದ್ಧ, ಇನ್ನು ನಿಮ್ಮ ಮಂತ್ರವೋ ಶುದ್ಧ ಅಬದ್ಧ. ನೋಡಿ, ನನ್ನ ಭಾಗದ ಮನೆ ಮನ ಎಲ್ಲ ಪವಿತ್ರವಾಗಿದೆ. ಏನಿದ್ರು ನೀವು ನಮ್ಮ ತೀರ್ಥರೂಪಗಳು ಅವರ ಪರಿವಾರ ದೇವತೆಗಳಿರೋ ಜಾಗ ಭಾಗನೆಲ್ಲ ಶುದ್ಧಿ ಮಾಡಿಕೊಂಡು ಈ ಚಂಬುರಲ್ಲಿರೋ ನೀರನ್ನ ನಿಮ್ಮ ತಲೆ ಮೇಲೆ ಸುರ್ಕೊಳ್ಳಿ. ಘಟಾಪಟಿಗಳೇ, ಕೇಳಿದ್ರ ನಿಮ್ ಚಿರಂಜೀವಿ ಛೀಮಾರಿನ? ಏ, ಅಧಿಕ ಪ್ರಸಂಗ ಮಾತನ್ನ ಅಲ್ಲಿಗೆ ಬಿಡ್ರಿ, ಮುಂದಿನ ಕೆಲಸ ಬೇಗ ಮುಗಿಸೋದು ನೋಡ್ರಿ. ಅಯ್ಯೋ, ಇನ್ನೀ ಮನೇಲಿ ಇನ್ನೇನು ಕೆಲಸ ಮಾಡಿ ಏನ್ ಪ್ರಯೋಜನ?
ಬೆಳಗಾಗಿದ್ರೆ ಇಬ್ರು ಮನೆ ತಪ್ಪಿನ ಮೂರೇವಿಗಳ ಮುಖದರ್ಶನ ಮಾಡಿಕೊಂಡು ಓಡಾಡ್ತಿರ್ಬೇಕು. ಏನಪ್ಪ ಉದಾಹರಣೆಗಳೇ, ಇಷ್ಟು ದಿವಸ ನನ್ ಮುಖ ನೋಡ್ತಿರ್ಲಿಲ್ವೇ? ಅಯ್ಯೋ ಅದು ಒಂದಿ ವಿಷಯ ನಮ್ಮ, ಈಗ ಜೋಡಿ ಆಯ್ತಲ್ಲ ನೋಡಿ ಲಟಾಪಟಿಗಳೇ. ಇನ್ನು ನಾನು ಈ ಮನೆಯಲ್ಲಿ ಯಾವ ಮಹಾಪೂಜೆ ಮಾಡಿದ್ರೂ ಸರಿ, ಎಂಥ ಘನಗಣಾಂತ ಮಂತ್ರದ ಯಂತ್ರ ಬರೆದ್ರೂ ಸರಿ, ಸಿದ್ಧಿ ಆಗೋಲ್ಲ, ಫಲ ದೊರೆಯೋಲ್ಲ. ನೋಡಿ ಬಳೆ ಕರಿ ಮಣಿ ಕಳ್ಕೊಂಡ್ರು ಹೆಂಗಸರ ಮೊದಲು ಹೊರಗಾಕಿ. ಕೇಳಿದ್ರ ಅತ್ತೆ, ಕೇಳಿದ್ರ ನಿಮ್ಮ ಮನೆ ಅನ್ನ ತಿಂದ ನಿಯತ್ಕಾರದ ಮಾತು ಅನ್ನ ಅತ್ತೆ, ನಿಮ್ಮ ಮನೆ ನೀವಿದ್ದಿದ್ರೆ ಇಂಥ ಮಾತು ಕೇಳ್ತಿದ್ರ? ಹೇಳಿ, ಇವ್ರ ಕೈಲಿ ಹೊರಗಾಕಿ ನಿಲ್ಸ್ಕೊಂಡು ಯಾಕಿರ್ಬೇಕು? ನನ್ನ ಭಾಗಕ್ಕೆ ಬನ್ನಿ, ಇಲ್ಲ ನಿಮ್ಮ ಮಗನತ್ತ ಹೋಗಿರಿ, ಅವನ ಮನಸ್ಸಿಗೂ ಸಂತೋಷವಾಗುತ್ತೆ, ಈ ಕಟುಕರು ಕಿರುಕುಳ ಅನ್ನೋ ತಪ್ಪು. ಹೌದಮ್ಮ, ಅವ್ರು ಹೇಳ್ದಕ್ಕೆ ಏನಮ್ಮ, ಯಾರೇನು ಹೇಳಿ ಇಲ್ಲೇನೇ ಕಿರುಕುಳ ಕೊಡ್ಲಿ ಅನುಭವಿಸ್ತೀನಿ. ಮುತ್ತೈದೆ ಸಾವಿತ್ರಿ ಆಗಿ ಆ ಎಕ್ಕೆ ಇಟ್ಬಿಟ್ಟು ಬಂದೆ, ಈ ಮೂದೇವಿ ಮುಖ ಹೊತ್ಕೊಂಡು ನಾನು ಹೋಗಲ್ಲ. ಉಮಾ, ಭೂಕಂಪ ಆಗೋದು ಬರೀ ಭೂಮಿ ಒಳಗೆ ಅಂತಲೇ ತಿಳ್ಕೋಬೇಡ, ಒಂದೊಂದು ಸಲ ಮನುಷ್ಯನ ಹೃದಯದಲ್ಲೂ ಆಗುತ್ತೆ. ಭೂಮಿ ತಾಯಿ ತಡ್ಕೋತಾಳೆ, ಆದ್ರೆ ಮನುಷ್ಯ ಪ್ರಾಣಿ ತಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಂದ್ರೆ ನಿಮ್ ಮಾತಿನ ಅರ್ಥ? ಬಾ ಹೇಳ್ತೀನಿ. ಎಲ್ಲಿಗೆ? ಬಾ ಹೇಳ್ತೀನಿ. ಏನಿದು ಈ ಮಹಾಮನೆಯ ಮುಂಬಾಗಿಲ ಹೊಸಲು? ಈ ಹೊಸಲಿನ ಮೇಲೆ ಏನಿರಬೇಕು? ಮಂಗಳಕರವಾದ ರಂಗೋಲಿ ಎಳೆಗಳು ಎಳೆಯ ಮಕ್ಕಳ ನಗುವಿನ ಹಾಗಿರಬೇಕು. ಇದೆಯೇ ಇದೆಯೇ ಉಮ್ಮಾ? ನೋಡು ನಿನ್ನ ತುಂಬು ಕಣ್ಣುಗಳಿಂದ, ಈ ವಿಶಾಲವಾದ ಅಕ್ಕಳ, ಈ ವಿಶಾಲವಾದ ಅಕ್ಕಳ ಹೇಗಿರಬೇಕು, ಹೇಗಿರಬೇಕು ಉಮಾ? ಪ್ರೀತಿ ವಾತ್ಸಲ್ಯಗಳ ಪ್ರತೀಕವಾದ ನಮ್ಮ ಭಾರತ ಸಂಸ್ಕೃತಿಯ ಅಮರಾವತಿಯಂತಿರಬೇಕು. ಅಮರಾವತಿಯಂತಿರಬೇಕು, ಆಮೇಲೆ ಆದರ್ಶ ದಂಪತಿಗಳಾದ ಉಮಾ ಮಹೇಶ್ವರರ ನಗುವಿನ ನೆಲೆಯಾದ ಕೈಲಾಸದಂತಿರಬೇಕು. ಕೈಲಾಸದಂತಿರಬೇಕು, ಆಮೇಲೆ ರಾಧಾಕೃಷ್ಣರ ಮಧುರ ಮೈತ್ರಿಯ ಸುಂದರ ನಂದನ ಬೃಂದಾವನದಂತಿರಬೇಕು. 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 ಉಮಾ ಏನಿದು? ದೇವರ ಮನೆ. ಇಲ್ಲೇನಿರಬೇಕು, ಏನಿರಬೇಕು ಉಮಾ? ಎಂದೂ ನಂದನ ನಂದಾದೀಪ ಬೆಳಗ್ತಾ ಇರಬೇಕು. ಆ ಬೆಳಕಿನಲ್ಲಿ ಹಿಂದೂ ಧರ್ಮದ ದೇವತಾ ಮೂರ್ತಿ ಸದಾ ನಗ್ತಾ ನಗ್ತಾ ಇರಬೇಕು. ಈಗ ಈಗ ದೇವರ ಮನೆ ದೆವ್ವದ ಮನೆಯಾಗಿದೆ. ದಯೆ ಧರ್ಮ ದೈವತ್ವದ ಜಾಗದಲ್ಲಿ ನಿರ್ದಯೆ ಅಧರ್ಮ ದಾನವತ್ವ ತಾನೇ ತಾನಾಗಿ ತುಂಬಿ ತುಳುಕಾಡ್ತಾ ಇದೆ. ಹೌದಲ್ವೋ,
ಇದಕ್ಕೆಲ್ಲ ಯಾರ ಕಾರಣ? ಯಾರ ಕಾರಣ? ನಾನೇ, ನಾನೇ ಮಹೇಶ್. ಹೌದು, ನೀನೇ. ನೀನೇ ಉಮಾ, ನಿನ್ನಿಂದ ಉದ್ಧಾರವಾಗಬೇಕಾದ ಈ ಮನೆ ಮನತನ ಬಿದ್ದು ಹೋಗ್ತಾ ಇದೆ. ಅದನ್ನು ಉಳಿಸ್ಕೊತೀಯ ಇಲ್ವೋ? ಇವತ್ತು ನಿರ್ಧಾರವಾಗಿ ಹೇಳ್ಬಿಡು. ನಾನೇನ್ ಹೇಳಿ ಮಹೇಶ್, ನಾನೇನ್ ಹೇಳಿ? ನನ್ನ ದೃಷ್ಟಿ ಪಾಪಿಷ್ಟೆ, ಅಂಗಾರಕ ದೋಷ ಹಿಂದು ಕಾಲಿಟ್ಟು ಮನೆ ಹೊನ್ನೆಲ್ಲ ಮಣ್ಣಾಗುತ್ತಂತೆ ಮಹೇಶ್, ಮಣ್ಣಾಗುತ್ತಂತೆ. ಈ ಶಂಕೆ ನಿನ್ನ ಮನಸ್ಸಿನಿಂದ ದೂರವಾಗೋದ್ರಲ್ಲಿ ನಾನು ನಮ್ಮಪ್ಪಾಜಿ ಹಾಗೆ ಕೂತಲ್ಲೇ ಪ್ರಾಣ ಬಿಟ್ಟು ಬಿಡ್ತೀನಿ. ಬಿಡ್ತು ಅನ್ನಿ, ಅನಿಷ್ಟದ ಮಾತಾಡ್ಬೇಡಿ. ನೀವೇ ನನ್ನ ಜೀವ ದೈವ ಎಲ್ಲ. ನಿನ್ನ ಈ ಮಾತಲ್ಲಿ ನನ್ನ ನಂಬಿಕೆ ಇಲ್ಲ ಅಮ್ಮ. ನಂಬಿ ಮಹೇಶ್, ನಂಬಿ. ನಾನ್ ನಿಮಗಾಗಿ ಆತ್ಮಾರ್ಪಣೆಗೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಡಿ, ನಮ್ಮಪ್ಪಾಜಿ ಆಸೆಯಂತೆ ನಾವಿಬ್ಬರು ಮದುವೆ ಆಗೋಣ. ಕಡೆಗೂ ನಿಮ್ಮ ಹಠನೇ ಸಾಧಿಸ್ಬೇಕು ಅನ್ನೋ ನಿರ್ಧಾರವೇ? ಹೌದು. ಹಾಗಾದ್ರೆ ನನ್ನದೊಂದು ಪ್ರಾರ್ಥನೆ ಇದೆ, ಅದನ್ನ ನೆರವೇರಿಸ್ತೀನಿ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಹೇಳು. ನನ್ನಿಂದ ಈ ಮನೆ ಬಿಟ್ಟು ಹೋಗಿರೋರೆಲ್ಲ ಮತ್ತೆ ಈ ಮನೆಗೆ ಬಂದು ಒಂದಾಗಿರ್ಬೇಕು. ಅಂದು ನನ್ನ ನಿಮ್ಮ ಮದುವೆ. ಆಯ್ತು ಬಿಡು ಅಮ್ಮ, ನಿನ್ನಿಂದ ನನಗಿದು ಒಂಥರಹ ಹೊಸ ಪರೀಕ್ಷೆ. ಅಪ್ಪಾಜಿ ನನಗೆ ಆಗಾಗ ಹೇಳ್ತಾ ಇದ್ರು, ಮಹೇಶ್, ಜೀವನವೇ ಒಂದು ಪಾಠಶಾಲೆ, ಅದರಲ್ಲಿ ಬರೋ ಒಂದೊಂದು ಸನ್ನಿವೇಶವೂ ಒಂದೊಂದು ದೊಡ್ಡ ಪರೀಕ್ಷೆ. ಅದರಲ್ಲಿ ತೇರ್ಗಡೆಯಾದವನಿಗೆ ಮಾತ್ರ ಜೀವನ ಸಾಕ್ಷಾತ್ಕಾರ, ತೇರ್ಗಡೆಯಾದವನಿಗೆ ಮಾತ್ರ ಜೀವನ ಸಾಕ್ಷಾತ್ಕಾರ. ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ಅನಂತ ಪ್ರಕೃತಿಯ ಲಾವಣ್ಯದಂತೆ, ಲಾವಣ್ಯವತಿಯ ರವಯ್ಯಾರದಂತೆ, ಅನಂತ ಪ್ರಕೃತಿಯ ಲಾವಣ್ಯದಂತೆ, ಲಾವಣ್ಯವತಿಯ ರವಯ್ಯಾರದಂತೆ. ಶೃಂಗಾರ ಕಾವ್ಯದ ರಸಲಹರಿಯಂತೆ, ಶೃಂಗಾರ ಕಾವ್ಯದ ರಸಲಹರಿಯಂತೆ, ತುಂಗಾ ಭದ್ರಾ
ಭದ್ರ ಸಂಗಮದಂತೆ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಶ್ರೀಗಂಧ ಸೀಮೆಯ ತಂಗಾಳಿಯಂತೆ ಬಂಗಾರ ಭೂಮಿಯ ಹೊಂಬಾಳಿನಂತೆ ಶ್ರೀಗಂಧ ಸೀಮೆಯ ತಂಗಾಳಿಯಂತೆ ಬಂಗಾರ ಭೂಮಿಯ ಹೊಂಬಾಳಿನಂತೆ ಪುರುಷರ ಇತಿಹಾಸದಂತೆ ಪುಣ್ಯ ಪುರುಷರ ಇತಿಹಾಸದಂತೆ ಕನ್ನಡ ಜನರ ಕನ್ನಡ ಜನರ ಔದಾರ್ಯದಂತೆ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಉಠಾರಮ ಲೋಕಮಲ್ವಂಕಿ ಜಂಪಲಾಗಿ ಜಂಪಲಾಂತ ತಾಥಾ ದಾಧಾಂ ಮಾ 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 ತಾಥಾ ದಾಧಾಂ ಮಾ 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 ಅಂಪತ್ 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 ಘಟಾಪಟಿಗಳೇ ನಿವಾಳಿಸಿ ಬಾಯಿಗರನ್ನು ಹಾಕಿ ಬಾಯ್ಬಿಡೆ ಬಾಯ್ಬಿಡು ಮುಂದೆ ಕೈ ಕುಡಿಕೆ ಕೊಡಿ ಏನ್ ಮಾಡ್ಬೇಕು ಅಂತಾಳೆ ನಾಗಮ್ಮನ ಬಾಯಿ ಮೂರು ಹಿಡಿ ಉಪ್ಪು ಹಾಕಿ ಬಾಯ್ಬಿಡಮ್ಮ ನಿಮ್ಮ ಮಗನ ಬೆನ್ನಿನ ಮೇಲೆ ಕಾಲಿಡಿ ಅಮಾವಾಸ್ಯ ರಾತ್ರಿಯಲ್ಲಿ ಅಜ್ಜಯ್ಯನ ಮನೆ ಮುಂದೆ ಮೂರು ಹಿಡಿ ಮಣ್ಣು ತೆಗೆದು ಇದನ್ನು ಮುಚ್ಚಿಟ್ಟು ಅದರ ಮೇಲೆ ಕ್ಯಾಕರಿಸಿ ಮೂರು ಸಲ ಉಗಿದು ಬನ್ನಿ ಗೀತಿಯೇ ಚೆನ್ನಾಗಿತಾಳೆ ಚೆನ್ನಾಗಿತಾಳೆ ನಾಗಣ್ಣ ನಾಗಮ್ಮ ಇವ್ರು ಬೆಂಗಳೂರಿನಿಂದ ಇಲ್ಲಿಗೆ ಯಾವಾಗ ಬಂದ್ರು ಮುಸ್ಸಂಜಲೆ ಬಂದ್ರು ಅಜ್ಜಯ್ಯ ಮೂರ್ ಸೇರಕ್ಕೆ ಲವಾಜಮೆ ಅಡಿಗೆ ಮಾಡಿ ಮೂಗಲ್ ಬರೋವರೆಗೂ ಚೆನ್ನಾಗಿ ತಿಂದು ಬಂಗ್ಲಲ್ಲೇ ಮಲಗಿದ್ರು ಅಲ್ಲೇ ಅಲ್ಲಿ ಮಲಗಿದ್ರು ಇಲ್ಲಿಗೆ ಹೇಗೆ ಬಂದ್ರು ಇತ್ತೀಚೆಗೆ ನಿದ್ರೆ ಎದ್ದು ಓಡಾಡೋ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆಯಂತೆ ಅಜ್ಜಯ್ಯ ಅಯ್ಯೋ ಪಾಪ ಅಂಥ ರೋಗ ಇಂಥವ್ರಿಗೆ ಯಾಕೆ ಬಂತು ಬಂತು ಯಾಕೆ ಬಂತು ಏನು ಕಥೆ ಅನ್ನೋದು ಏನಿದೆ ಏನಿದೆಲ್ಲ ಏನ್ ಪ್ಲಾನ್ ಹಾಕೊಂಡಿದ್ದೀನಿ ತಗೊಂಬಂದು ಹೊಳಿತ್ರಿ ರಾಮ ರಾಮ
ನಾವಂತ ಪಾಪದ ಕೆಲಸ ಮಾಡೋರಲ್ಲಪ್ಪ. ಇನ್ಯಾವ ಪುಣ್ಯದ ಕೆಲಸ ಮಾಡೋದಕ್ಕೋಸ್ಕರ ಈ ಸರ್ರಾತ್ರಲ್ಲಿ ಸಂಚು ಮಾಡ್ಕೊಂಡು ಇದನ್ನೆಲ್ಲ ತಗೊಂಬಂದಿರನಾಗತ್ತೆ? ರಾಮರಾಮ, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕೆಟ್ಟ ಮಾತು ಕೇಳ್ಬೇಕಪ್ಪ. ಲೋ ನಾಗೋ, ನಿಜಾಂಶ ಹೇಳೋ, ನಮ್ಮದ್ರ ನಂಬಲಿ ಬಿಟ್ಟು ಬಿಡ್ಲಿ. ನೋಡಿ ಅಜ್ಜಯ್ಯ, ನಮ್ಮ ಉಮಾ ಮಹೇಶ ಇವರ ಮದುವೆ ನಿಶ್ಚಿತಾರ್ಥ ನಿಂತಾಗಿನಿಂದ ನಮ್ಮ ಮಾವ ಭೂಪಾಲಯ್ಯ ದೈವಾಧೀನರಾಗುವ ತನಕ ನಡೆದ ಅನಾಹುತಕ್ಕೆಲ್ಲ ಕಾರಣ ಯಾರು ಗೊತ್ತೆ? ಗೊತ್ತಿಲ್ಲ, ಅದೇನ್ ಹೇಳಪ್ಪ. ಲಾಯರ್ ಲಕ್ಷ್ಮಣಯ್ಯ, ನಮ್ಮ ಅವಧಾನಿಗಳಿಲ್ಲ, ಅವ್ರ ಕೈಯಿಂದ ಮಾಟಾ ಮಂತ್ರ ಮಾಡಿಸಿ ಈ ಮನೆ ಎಕ್ಕುಟ್ಟು ಹೋಗ್ಲಿ ಅಂತ ಈ ಕುಡಿಕೆ ಯಂತ್ರ ಹುಳಿಸಿದಾನೆ ಈ ಮನೆ ಮುಂದೆ. ಈ ಪೀಡೆ ರಹಸ್ಯನ ಬೆಂಗಳೂರಿನಲ್ಲಿ ಒಬ್ಬ ಆಂಜನ ಉಪಾಸಕರತ್ರ ಹೋಗಿ ಕೇಳಿ ಕಂಡಿಡ್ಕೊಂಡುವಪ್ಪ, ಅದು ನಿಜವೋ ಸುಳ್ಳು ನೋಡಿ ಬಿಡ್ಬೇಕು ಅಂತ ಹೇಳಿ ಇಲ್ಲಿ ಮಣ್ ಬಗದು ಈ ಪೀಡೆನ್ ಹೊರತಗದು. ನಾಗತ್ತೆ, ಬೇರ್ಬಲ್ಲವನಿಗೆ ಎಲೆ ತೋರಿಸ್ತೀರಾ? ನಿಮ್ಮ ದ್ವೇಷ, ಅಸೂಯೆ, ಸಂಚು, ವಂಚನೆ ಎಲ್ಲ ನಬ್ಬಲ್ಲೆ. ನೋಡಿ, ಇನ್ಮೇಲಾದ್ರೂ ನೀವಿಬ್ರು ಈ ರಾಮಾಯಣದ ಮಂತ್ರೆ, ಈ ಮಹಾಭಾರತದ ಶಕುನಿ ಪಾರ್ಟ್ ಎಲ್ಲ ಬಿಟ್ಟು ಬದುಕೋ ದಾರಿ ಕಲೀರಿ. ಇಂಥ ಕಂದಾಚಾರ ಎಲ್ಲ ಮರೆತು ಬಿಡಿ. ಒಲವೇ ಬದುಕು, ಬದುಕೇ ಒಲವು ಅಂತ ಒಂದಾಗ್ಬಾಳಿ. ನಡೀರಿ ನಡೀರಿ ಮನೆಗೆ. ಹೇಳಿ ಅಜ್ಜಯ್ಯ. ಏನ್ ಹೇಳೋದು, ಇಂಥವ್ರ ಒಡನಾಟ ತೆಕ್ಕೆ ಹಾವಿನ ಸಹವಾಸ. ಉಮಾ, ನಾವು ಹಾವು ಹದ್ದಾಗ್ಬಾರ್ದು, ಗರಡು ಮಚ್ಚಿಯಾಗಿರೋಣ. ಮಹೇಶ್, ಇಂಥ ಮದ್ದು ಮಾಟ ಮಾಡೋ ಜನ ಜೊತೆಲಿ ಬಾಳೋದು ತುಂಬಾ ಅಪಾಯನಪ್ಪ. ಅಜ್ಜಯ್ಯ, ಈ ಮದ್ದು ಗುಂಡು ಬಾಂಬು ಇಟ್ಟುಕೊಂಡು ದೇಶ ಆಳೋದು, ಮಾಟ ಮಂತ್ರ ಮಾಡಿ ಮನುಷ್ಯನ್ನ ಗೆಲ್ಲೋದು ಕೊಲ್ಲೋದು, ಇದು ಯಾವತ್ತೂ ಸಾಧ್ಯ ಇಲ್ಲ. ನಿನಗರ್ಧ ನನಗರ್ಧ, ನಿನಗರ್ಧ ನನಗರ್ಧ. ನಾಗಣ್ಣ, ನಾಗಣ್ಣ. ಏನ್ ಮಹೇಶ್? ಅಜಯ್ ಎಲ್ಲಿ? ಬಾಳೆಹೊನ್ನೂರು ಎಸ್ಟೇಟ್ ಹೋಗಿದ್ದಾರೆ. ಕಾರ್ ತಗೊಂಡು ಹೋಗಿ ಅರ್ಜೆಂಟ್ ಆಗಿ ಕರ್ಕೊಂಡ್ ಬರೋಣ. ಎಸ್ ಮಹೇಶ್. ಲೋ ಮಗು, ಕಾರ್ನ ನಿಧಾನ ಬಿಟ್ಕೊಂಡು ಹೋಗು. ಅತ್ತೆ, ಉಮಾ ಎಲ್ಲಿ? ಉಮಾನೇ ಪಾಪ, ಆ ಹುಡುಗಿ ಮೂರ್ ಹೊತ್ತು ದೇವ್ರ ಮನೆ ತೊಳೆಯೋದು, ಅಡಿಗೆ ಮನೆ ಗುಡಿಸೋದು, ಅಂಗಳ ಮುಂಭಾಗ್ಲು ಸಾರ್ಸಿ ಸಾರ್ಸಿ ರಂಗೋಲಿ ಬಿಡೋದ್ರಲ್ಲೇ ಇರ್ತಾಳಪ್ಪ. ಚಿಚಿ, ಎಂತ ತಪ್ಪು ಮಾಡ್ತಿದ್ದಾಳೆ ಇವಳು? ಎಲ್ಲಿ ಅವಳು? ಉಮಾ, ಉಮಾ ಬಾರಿ ಇಲ್ಲಿ. ಏನು? ಮುಚ್ಚು ಬಾಯಿ. ಅಡಿಗೆ ಮನೆ ಗುಡಿಸ್ತೇನೆ, ಬೀದಿ ಬಾಗಿಲು ರಂಗೋಲಿ ಹಾಕಿದ್ದೇನೆ, ದೇವ್ರ ಮನೆ ತೊಳೆದೇನೆ. ಅಯ್ಯೋ ದನವೇ ದನವೇ, ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರಾದ್ರೂ ಮಾಡ್ತಾರೆ ಏನೇ? ಏನ್ ತಪ್ಪು ತಪ್ಪು ತತ ಪಾಪ ಪಾಪ ಅಂತ ಕಣ್ಣು ಬಾಯಿ ಬಿಡ್ತಾ ಇದೆಯಲ್ಲ. ಮತ್ತೆ ಹೇಗೆ ಹೇಗೆ? ಏನೋ ಅಪ್ಪ, ನನ್ನ ಅಪಾರ್ಥ ಮಾಡ್ಕೋಬೇಡ. ಎಷ್ಟೇ ಪ್ರೀತಿ ಇರ್ಲಿ, ಎಷ್ಟೇ ನೀತಿ ನಿಜಾಯಿತಿ ಇರ್ಲಿ, ಕೊರಳೆ ಕರಿ ಮಣಿ ತಾಳಿ ಕಟ್ಟೋ ಮುಂಚೆ ಗಂಡು ಹೆಣ್ಣು ಹೀಗೆಲ್ಲ ಆಡೋದು ಸಂಪ್ರದಾಯಸ್ಥರ ಮನೆ ಲಕ್ಷಣವಲ್ಲ. ನಾಗತ್ತೆ ನಾಗತ್ತೆ, ಆಡೋ ಮಾತು, ಕೇಳೋ ಕಿವಿ, ನೋಡೋ ಕಣ್ಣು, ಇವು ಶುದ್ಧವಾಗಿದ್ರೆ ಸಾಕು. ಎಲ್ಲ ಶುದ್ಧವಾಗಿದ್ದ ಹಾಗೆ ಸುಮ್ಮನೆ ಇದ್ದವನ್ ಪಿತ್ತ ಕೆರಳಿಸ್ಬಿಟ್ರಿ. ಹೋಗಿ ಹೋಗಿ, ಹೆರಳೆಕಾಯಿನ ಗೊಜ್ಜು ಮಾಡಿ ಬಿಸಿ ಬಿಸಿ ಅನ್ನ ಕಲ್ಸ್ಕೊಂಡು ತಿಂದ್ರೆ ಪಿತ್ತ ಎಲ್ಲ ಇಳಿತ. ಹೋಗಿ. ಏನ್ರಿ ದೇವ್ರು ಸ್ವಾಮಿ, ಬುದ್ಧಿ ಮದುವೆ ಆಗೋಕ್ ಮುಂಚೆನೆ ಲೇ ಏನೇ ಬಾರೆ ಹೋಗೆ ಅಂತ ಅಧಿಕಾರ ಚಲಾಯಿಸ್ತಿರೇನ್ರಿ?
ಮದುವೆ ಆಗೋಕ್ ಮುಂಚೆ ನಾವ್ ಅಧಿಕಾರ ಚಲಾಯಿಸ್ತೀವಿ, ಮದುವೆ ಆದ್ಮೇಲೆ ನೀವ್ ಅಧಿಕಾರ ಚಲಾಯಿಸ್ತೀರಿ. ಅಮ್ಮ, ಹೆಣ್ಣೇ ಸಂಸಾರ, ಸಂಸಾರವೇ ಹೆಣ್ಣು. ನೀನ್ ನನ್ನ ಮನೆ ಮನಸ್ಸನ್ನು ತುಂಬಿದ ಹೆಣ್ಣು. ಈ ಕ್ಷಣದಿಂದ ಈ ಮನೆ ಸಂಪೂರ್ಣ ಜವಾಬ್ದಾರಿ ನಿಂದು. ಆ ಸೌಭಾಗ್ಯ ಈ ಅಂಗಾರಕ ದೋಷದ ಹೆಣ್ಣಿಗಿಲ್ಲ. ಉಮಾ, ನೀನ್ ಅಂಗಾರಕ ದೋಷದ ಹೆಣ್ಣಲ್ಲಮ್ಮ, ನೀನ್ ಅಂಗಾರಕ ದೋಷದ ಹೆಣ್ಣಲ್ಲ. ಯಾರ ಸ್ವಾಮಿ ನೀವು? ನಾನು ನಿಜವಾಗ್ಲೂ ನನ್ನ ಗುರ್ತಿಲ್ವೇನಪ್ಪ ಮಹೇಶ್? ನಾನು ಅವಧಾನಿಗಳು, ನಮ್ಮ ಅವಧಾನಿಗಳು. ಇದೇನ್ ಸ್ವಾಮಿ, ಇದೇನ್ ನಿಮ್ಮ ಸ್ಥಿತಿ? ನನ್ನನ್ನು ಬಿಟ್ಟು ಬೇಡ ಮಹೇಶ್, ನನ್ನನ್ನು ಬಿಟ್ಟು ಬೇಡ, ಈ ಪಾಪಿಷ್ಟನ್ನು ಬಿಟ್ಟು ಬೇಡ. ನಿನ್ನ ಮನೆಗೆ ಎರಡು ಬಗ್ಗೆ ಆ ಲಟಾಪಟಿ ಲಾಯರ್ ಲಕ್ಷ್ಮಣಯ್ಯ ಕೊಟ್ಟು 1000 ರೂಪಾಯಿ ಲಕ್ಷಕ್ಕೆ ನನ್ನನ್ನು ನಾನೇ ಮಾರ್ಕೊಂಡೆ. ಅವರ ಮಗಳ ಜಾತಕದಲ್ಲಿರುವ ದೋಷ ಅದೆಲ್ಲ ಉಮಾ ಜಾತಕದಲ್ಲಿದೆ ಅಂತ ಸುಳ್ಳಾಡಿ ಮುಳ್ಳು ಚೆಲ್ಲದೆ ಮನೆ ಹಾಳು ಮಾಡಿದೆ ಮಹೇಶ್, ಮನೆ ಹಾಳು ಮಾಡಿದೆ. ಅವಧಾನಿಗಳೇ, ಆತ್ಮನಿಂದೆ ಮಾಡ್ಕೋಬೇಡಿ, ನಿಮ್ಮದೇನು ತಪ್ಪಿಲ್ಲ, ಎಲ್ಲ ನನ್ನ ಗ್ರಹಚಾರ ಬಿಡಿ. ಸತ್ಯ, ಬದುಕಿರೋ ಹಾಗೆ ನಾನು ಅಂಗಾರಕ ದೋಷದ ಹೆಣ್ಣಲ್ಲ ಅಂತ ನೀವು ಹೇಳಿದ್ದು ನನ್ನ ಪುಣ್ಯ ಸ್ವಾಮಿ, ನನ್ನ ಪುಣ್ಯ. ಅವಧಾನಿಗಳೇ, ಅಪಕಾರದಲ್ಲೂ ಉಪಕಾರ ಮಾಡಿದ್ದೀರಿ. ತಂದೆ ಇಲ್ಲದೆ ಮನೆಯಲ್ಲಿ ನೀವೇ ನನ್ನ ತಂದೆ. ಬನ್ನಿ, ನೀವೇನೇ ಮಾಡಿದ್ರು ಏನೇ ಆಗಿದ್ರು ನಮ್ಮ ಅವಧಾನಿಗಳೇ, ಬನ್ನಿ. ಮಹೇಶ್ ಬೇಡ, ಮಹೇಶ್ ಬೇಡ. ನನ್ನ ಪಾಪ ಒಂದಲ್ಲ ಎರಡಲ್ಲ, ಸುಳ್ಳು ಜ್ಯೋತಿಷ್ಯ ಹೇಳಿದ್ದೀರಿ, ದೇವರು ದೇವಸ್ಥಾನ ಗುರುಮಠಗಳು ಮುಳುಗಿಸಿದ್ದೀರಿ, ಶಂಕರ ಆಸ್ತಿ ನುಗ್ಗಿದ್ದೀರಿ. ನನ್ನಂತಹ ಧರ್ಮಭ್ರಷ್ಟರು ಕರ್ಮಚಂದ್ರ ಈ ಮನೆಯಲ್ಲೇ ಅಲ್ಲ, ಈ ದೇಶದಲ್ಲೇ ಇರಬಾರದು, ಇರಕೂಡ. ನಾನು ಹೋಗ್ತಿದ್ದೀನಿ, ನೀನ್ ಮಾತ್ರ ಉಮಾನ್ ಮಾತ್ರ ಕೈ ಬಿಡಬೇಡ ಮಹೇಶ್. ಉಮಾ ಅಂಗಾರಕ ದೋಷದ ಹೆಣ್ಣಲ್ಲ, ಉಮಾ ಅಂಗಾರಕ ದೋಷದ ಹೆಣ್ಣಲ್ಲ ಮಹೇಶ್. ನಾನು ಅಂಗಾರಕ ದೋಷದ ಹೆಣ್ಣಲ್ಲ, ನಾನು ಅಂಗಾರಕ ದೋಷದ ಹೆಣ್ಣಲ್ಲ ಮಹೇಶ್. ನಿಜ ಉಮ್ಮ, ನೀನ್ ಅಂಗಾರಕ ದೋಷದ ಹೆಣ್ಣಲ್ಲ, ನನ್ನ ಜೀವನ ಸಾಕ್ಷಾತ್ಕಾರದ ಸರ್ವ ಮಂಗಳೇ. ಕಂಕಣ ಬಲ ಫಲಿಸಿತು ಒಲವಿನ ಪೂಜಾ ಫಲ, ನನಗಿಂದು ಕೂಡಿ ಬಂತೆ ಕಂಕಣ ಬಲ. ಬಾ
ಏನೋ ನಾಗಣ್ಣ, ಗುಲ್ಟೋರಿಯ ಮನೆ ಬಾಗಿಲು ತೆಗ್ದೆ ಇದೆ, ಕಿಟಕಿ ಯಾಕೆ ಬಿಡ್ತಿದೀಯೋ? ಈ ಎಸ್ಟೇಟ್ ಮನೇಲಿ ಕತ್ಲಾದ್ಮೇಲೆ ನನ್ ಕಿಟಕಿ ಯಾವ್ದು ತಲೆಬಾಗ್ಲಿ ಯಾವ್ದು ಗೊತ್ತೇ ಆಗಲ್ಲ. ಹ್ಮ್, ಹಾಗಾದ್ರೆ ಹೊಟ್ಟೆ ತುಂಬಾ ಭಟ್ಟಿ ಸೇವನೆ ಆಗಿದೆ ಏನು? ಹಾಗೇನಿಲ್ಲ, ಸಂತೋಷಕ್ಕೆ ಸ್ವಲ್ಪ. ಹ್ಮ್, ಏನಪ್ಪ ಅಂಥ ಸಂತೋಷ ನಿಂಗೆ? ಇನ್ನೇನು, ಮದುವೆ ಜವಳಿ ತರೋದಕ್ಕೆ ಅಜ್ಜಯ್ಯ ಚಿಕ್ಕಮಗಳೂರ್ಗೆ ಹೋಗಿದ್ದಾರೆ. ಬೆಂಗಳೂರಿನಿಂದ ಎಲ್ಲರನ್ನೂ ಕರ್ಕೊಂಡು ಬರೋದಕ್ಕೆ ಮಹೇಶ ಹೊರಟೋಗಿದ್ದಾನೆ. ಸರಿ, ಇದೇ ಸಮಯದಲ್ಲಿ ತಮ್ಮ ಸವಾರಿ ಇಲ್ಲಿವರೆಗೂ ಚಿತ್ರಿಸಿದೆಯಲ್ಲ, ಏನ್ ಸಮಾಚಾರ? ಏನಿಲ್ಲ, ನಿನ್ನ ಹತ್ರ ಪರ್ಸನಲ್ ಆಗಿ ಒಂದು ಸೀಕ್ರೆಟ್. ಸೀಕ್ರೆಟ್? ಛೇ, ನಿಮ್ ಬಲ್ದೆ ಇರೋ ಭಾಷೆಲ್ ಮಾತಾಡಿ ಆ ಭಾಷೆನ ಯಾಕೆ ಕೊಡ್ತೀಯ? ಕನ್ನಡದಲ್ಲೇ ಮಾತಾಡು. ಉಮಾ, ಕನ್ನಡದಲ್ಲೇ ಮಾತಾಡ್ತೀನಿ. ನಿನ್ನ ಹತ್ರ ಗುಟ್ಟಿ ಸಮಾಚಾರ. ಒಂದ್ ಗುಟ್ಟಿ ಸಮಾಚಾರ. ಅದೇನೋ ಗುಟ್ಟು ಅಂದ್ಯಲ್ಲ, ಹೇಳು. ಗೋವಿ ಕೈಯಲ್ಲಿ ಇಟ್ಕೊಂಡು ಹೇಳು ಅಂದ್ರೆ ಹೇಳಿ. ಅಲೆ, ನನ್ನ ಕೈಯಲ್ಲಿರೋ ಕೋವಿಗೂ ನಿನ್ ಬಾಯಲ್ಲಿರೋ ಗುಟ್ಟಿಗೂ ಏನಪ್ಪ ಸಂಬಂಧ? ನೀನ್ ಹೇಳೋ ಗುಟ್ಟಿನಿಂದ ಈ ಕೋವಿ ಸಿಟ್ ಬಂದಿದ್ರೆ ಸರಿ. ಏನೇ ಆಗ್ಲಿ, ಕೋವಿ ತೆಗ್ದಿಟ್ಬಿಟ್ಟು ಕೇಳು. ನೋಡು, ಇತ್ತೀಚೆಗೆ ಈ ಎಸ್ಟೇಟ್ ನಲ್ಲಿ ಒಂದು ಕತ್ತೆ ಕಿರುಬನ ಕಾಟ ಜಾಸ್ತಿ ಆಗಿದೆ. ಅಕಸ್ಮಾತ್ ಅದ್ ಮನೆ ಒಳಗ್ ನುಗ್ಗಿ ಮೇಲ್ಬಿದ್ರೆ ಬಲಿ ಹಾಕ್ಲೇಬೇಕು. ಬಳೆ ತೊಡೋ ಕೈ ಕಿರುಬನ್ ಬೇಟೆ ಆಡುತ್ತೋ? ಅಷ್ಟೇ ಏನು, ಕಾಲ ಹೀಗೆ ಇದ್ರೆ ಸೀಮೆ ಸಾಮ್ರಾಜ್ಯದ ಹೋಟೆಲ್ನ ತಗೊಂಡು ರಾಜ್ಯ ಆಳುತ್ತೆ. ಉಮಾ, ಮಾತೆ ಬರುತ್ತೋ ಇಲ್ವೋ ಅಂತ ಮೌನ ಗೌರಿ ಹಾಗಿದ್ದವಳು ಒಳ್ಳೆ ಗಂಡಿರಿ ಆಗ್ಬಿಟ್ಟಿದೀಯಲ್ಲ. ಓ ಮಹೇಶ್, ಏನೋ ಗುಲ್ಟೋರಿಯ, ನಿಂಗೆ ಹೇಳಿದ್ದು ಕತ್ತೆ ಕಿರ್ಬ ಅಂತ ಹೇಳ ಮೇಲೆ. ಮಾತಿನಲ್ಲೊಂದು ಮನಸ್ಸಲ್ಲೊಂದು, ತಿರುಗಿ ನೋಡ್ದೆ ಸುಟ್ಟು ಬಿಡ್ತೀನಿ. ನಡಿ. ಏನಮ್ಮ ಇದು? ನೋಡ ಜಯ, ಆಗಂದ್ರೆ ಆಗ ಅಂಗಾರದ ದೋಷ ಆರೋಪದಲ್ಲಿ ನನ್ ಮದ್ವೆ ನಿಂತೋಯ್ತು. ಈಗ ಈ ಶನಿ ನನ್ನ ಜೀವಮಾನನೇ ಸರ್ವನಾಶ ಮಾಡಕ್ ಬಂದಿದ್ದಾನೆ. ಏನ ನಾಗಣ್ಣ, ನೀನು ನಿಮ್ಮಮ್ಮ ಪಡಬಾರ್ದ ಪಾಡುಪಟ್ಟು ಬಂದಿದ್ದೀವಿ, ಇಷ್ಟಾದ್ರೂ ಇನ್ನೊಬ್ಬರ ಮನೆ ಹಾಳು ಮಾಡೋ ಕೇಳಿಗೆ ಬುದ್ಧಿ ಬಿಟ್ಟಿಲ್ವನು? ಅಯೋಗ್ಯರ ಅಯೋಗ್ಯರ ಇದೋ, ನಾಳೆ ಬೆಳಗಾಗೋದ್ರೊಳಗಾಗಿ ನೀನು ನಿಮ್ಮಮ್ಮ ಬಂಗ್ಲೆ ಮನೆ ಖಾಲಿ ಮಾಡಿ ಹೊರಟೋದ್ರಿ ಗೆದ್ದಿರಿ, ಇಲ್ಲ ನಿಮ್ಮಿಬ್ರು ಕಾಫಿ ತೋಟದ ಗೊಬ್ಬರ ಹಾಕಿ ಬಿಡ್ತೀನಿ. ಹುಷಾ ಹೋಗು, ಹೋಗು, ಹೋಗು. ಕಾಫಿ ತೋಟದ ಗೊಬ್ಬರಕ್ಕೆ ಹಾಕಿಸ್ತೀರಾ? ಬಂಗ್ಲೆ ಮನೆಯಿಂದ ಆಟಕ್ಕೆ ಕಳಿಸ್ತೀರಾ? ನೋಡ್ತೀನಿ ನೋಡ್ತೀನಿ. ಅಲ್ಪಿಟ್ಟಿದೆ ಉಮಾ ಮಹೇಶನ ಮದುವೆ, ಅದ್ ಹೇಗೆ ನಡೆಯುತ್ತೋ ನಾನು ನೋಡ್ತೀನಿ. ನೋಡ್ತಾ ನಾಯಿ ಬಗಳಿದ್ರೆ ದೇವಲೋಕ ಹಾಳೆ. ನೋಡಿದೆ ನಮ್ಮ ಉಮ್ಮ, ಪಾಪ ನಮ್ಮ ಮಹೇಶು ಒಲವು ಒಲವು ಅಂತ ಎಲ್ಲರನ್ನು ಒಂದು ಮಾಡಬೇಕು ಅಂತ ಒದ್ದಾಡ್ತಾನೆ, ಆದರೆ ಇವರೆಲ್ಲ ಎಲ್ಲಮ್ಮ ಒಂದಾಗ್ತಾರೆ. ಅಲ್ಪರು ಅಲ್ಪರ ಸಂಘ ಅಭಿಮಾನ ಭಂಗ. ನಿನ್ ಸಾವಿರ ಮಹೇಶ್ ಆ ಉಮಾನ
ನೀನ್ ಮದುವೆ ಆಗ್ತೀನಿ ಅಂತ ಛಲ ಮಾಡಿದ್ದೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಕ್ಕೆ ಕಾರಣ. ಅವಳ ಜಾತಕದ ಅಂಗಾರಕ ದೋಷದಿಂದ ನನ್ನ ಸಂಸಾರ ಒಡೆಯಿತು, ನನ್ನ ಅರ್ಶಿನ ಕುಂಕುಮ ಸೌಭಾಗ್ಯ ಹಗಸವಾಯಿತು. ಅಮ್ಮ, ಮನುಷ್ಯರ ಜೀವಮಾನದಲ್ಲಿ ಕೂಡೋ ಲೆಕ್ಕ ಬಹಳ ಕಡಿಮೆ, ಕಳೆಯೋ ಲೆಕ್ಕ ತುಂಬಾ ಜಾಸ್ತಿ. ಆದದ್ದನ್ನೆಲ್ಲ ಮರೆತು ಬಿಡಮ್ಮ. ಅಮ್ಮ, ಉಮ್ಮ ಅಂಗಾರಕ ದೋಷದ ಹೆಣ್ಣು ಅಂತ ಹೇಳ್ತಿದ್ದ ಅವಧಾನಿಗಳೇ ದೋಷವಿಲ್ಲ ಅಂತ ದೇವರಾಣೆ ಹೇಳಿದ್ರು. ಸರಿ ಅಮ್ಮನೇ ಹಾಳ, ಅವಧಾನಿಗಳ ಮಾತೇ ನಿಜವಾಗಿರ್ಲಿ. ನೀನು ಅಮ್ಮನ್ನೇ ಕಟ್ಕೋ. ಹಾಗಾದ್ರೆ ನಡಿ ಊರು ಹೋಗ. ಈ ಅನಿಷ್ಟದ ಮುಖ ಹೊತ್ಕೊಂಡು ನಾನಿನ್ನ ಎಷ್ಟೆಟ್ಟು ಕಾಲಿಡೋದಿಲ್ಲ. ನೀನು ಬರೆದಿದ್ರೆ ಉಮಾ ನನ್ನ ಮದ್ವೆ ಆಗೋಲ್ಲ. ಆದ್ದೇ ದ್ರವಣೆ ಕೆಟ್ಟು. ಅಮ್ಮ ಮತ್ತೆ ಮಾತೇ ಬೇಡ. ನಿನ್ಗೇನಾದ್ರೂ ಕಿಂಚ ತಾಯಿನ ಗೌರವ ಉಳ್ಕೊಂಡಿದ್ರೆ ನಾ ಹೇಳ್ದ ಕೇಳು. ಆ ಎಸ್ಟೇಟ್ನೆಲ್ಲ ಹೋದಷ್ಟಕ್ಕೆ ಮಾರಿ ಎಳ್ಳು ನೀರು ಬಿಟ್ಟು ಬಂದ್ಬಿಡು. ನಮ್ಮ ಅಪ್ಪಾಜಿ ಮಾಡಿಟ್ರು ಅಂಥ ಆಸ್ತಿನ ಕಳ್ಕೊಳ್ಳೋಷ್ಟು ಸುಲಭವಾಗಿ ಸಂಪಾದನೆ ಮಾಡೋದು ಸಾಧ್ಯನಮ್ಮ. ಉಳ್ಳೋರ್ಗೆ ಭೂಮಿನೂ ಈ ಕಾಲದಲ್ಲಿ ಆಸ್ತಿ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ನಮ್ಗೆ ಯಾರ ಸಹವಾಸು ಬೇಡ. ಕೆಟ್ಟ ಪಟ್ಟಣ ಸೇರು ಅಂತ ಇಲ್ಲೇ ಬೇರೆ ಇಲ್ಲಾದ್ರೂ ಹಾಯಾಗಿರೋಣ. ಆಮೇಲೆ ನೀನ್ ಒಪ್ಪಿದ ಕಡೆ ಒಳ್ಳೆ ಹೆಂಡತನ ಮದುವೆ ಮಾಡ್ತೀನಿ. ಬೇರೆ ಹೆಣ್ಣು, ಬೇರೆ ಮದುವೆ, ಬೇರೆ ಜೀವನ ಅನ್ನೋ ಮನೋಭಾವ ನನ್ನಲ್ಲಿ ಬೆಳೆದಿದ್ದಿದ್ರೆ ನನ್ನ ಬದುಕಿನ ಕಥೆಯೇ ಬೇರೆ ಆಗ್ತಿತ್ತಮ್ಮ. ನಾನ್ ಇದುವರೆಗೂ ನನ್ನ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಒಲವೇ ತಾಯಿ, ಒಲವೇ ತಂದೆ, ಒಲವೇ ಬದುಕು ಅಂತ ಸೋತು ಸೋತು ನಡೆಸ್ತೀನಿ. ಇನ್ನು ನನ್ನಿಂದ ಈ ಸೋಲನ್ನು ಬಾಳ್ಬೆ ಸಾಧ್ಯ ಇಲ್ಲ. ಕೊನೆಯದಾಗಿ ಹೇಳ್ತಿದ್ದೀನಿ, ಈಗ ನೀನ್ ನನ್ನ ಜೊತೆ ಊರು ಬರ್ತೀಯಲ್ವ ಹೇಳು. ಮಹೇಶ್, ಇವತ್ತು ನನ್ನ ಪರಿಸ್ಥಿತಿಯಲ್ಲಿ ನಿನ್ ತಂದೆ ಬದುಕಿದ್ದಿದ್ರೆ ನಿನ್ನ ಮಾತನಂತ ನೆಡ್ಕೊಳ್ತಿದ್ನು ಏನು ಹೇಳೋರು? ಈಗ ಮಾತ್ರ ನಾನು ಹೀಗೆ ಸತ್ರು ಸರಿ ಎಸ್ಟೇಟ್ಗೆ ಆ ಬಂಗ್ಲೆ ಮನೆಗೆ ನಾನು ಬರ್ಕೊಡ್ದು ಬರೋದಿಲ್ಲ. ಆಯ್ತು ಬಿಡಮ್ಮ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಂದೆನೂ ಇರಬಹುದು, ಕೆಟ್ಟ ತಾಯಿ ಮಾತ್ರ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಸರಿ, ಇವತ್ತಿನಿಂದ ಈ ಪ್ರಪಂಚದಲ್ಲಿ ನನ್ನಂತ ಕೆಟ್ಟ ತಾಯಿಯವರು ಇದ್ದಾರೆ ಅಂತ ತಿಳ್ಕೊ. ಮನಸ್ಸು ರೋಷ ಅಂದರೆ ಮನುಷ್ಯ ಮೃಗಕ್ಕಿಂತ ಕಡೆ, ನಮ್ಮ ಆ ಮೃಗಕ್ಕಿಂತ ಕಡೆ. ಅಜ್ಜಯ್ಯ, ಮಹೇಶ್ನಂತಹ ವಿದ್ಯಾವಂತನು ನಾಗರಿಕನು ಹೆತ್ತ ತಾಯಿನ ಕೊಲೆ ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ ಅಜ್ಜಯ್ಯ? ನಾವು ನಂಬದೇ ಇದ್ರು ಕಾಲ ಕಾನೂನು ನಂಬತ್ತಮ್ಮ. ಹಾಗಾದ್ರೆ ನಿರಪರಾಧಿಗಳನ್ನ ಅಪರಾಧಿಗಳು ಅಂತ ಸಾರೋದೇ ಕಾಲನೀತಿಯೇ ನ್ಯಾಯ ಧರ್ಮವೇ? ಇಂಥ ಸನ್ನಿವೇಶದಲ್ಲಿ ಕಾಲ ಪೂರ್ಣ ಆಗಿರುತ್ತಮ್ಮ,
ನ್ಯಾಯ ನಿದ್ದೆ ಮಾಡುತ್ತಮ್ಮ. ಇಲ್ಲ ಅಜ್ಜಯ್ಯ, ಈ ಸತ್ಯ ಸಾಕ್ಷಾತ್ಕಾರದ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮ ಸರ್ವನಾಶವಾದರೂ ಸರಿ ಸತ್ಯಾಂಶ ಸಾಧಿಸಲೇಬೇಕು. ನಾನು ನಿರ್ದೋಷಿ, ನಾನ್ ನಮ್ಮನ್ನ ಕೊಲೆ ಮಾಡಲಿಲ್ಲ, ನಾನ್ ನಮ್ಮನ್ನ ಕೊಲೆ ಮಾಡಲಿಲ್ಲ. ಆರ್ಡರ್ ಆರ್ಡರ್, ಅಪರಾಧಿಯನ್ನು ಮುಂದಕ್ಕೆ ಕರೆತನ್ನಿ. ಮಿಸ್ಟರ್ ಮಹೇಶ್, ನೀವು ನ್ಯಾಯಾಲಯದ ಮುಂದಿರುವ MO 24 ಎಂದು ಮಾರ್ಕ್ ಮಾಡಲ್ಪಟ್ಟ ರಿವಾಲ್ವಾರ್ನಿಂದ ನಿಮ್ಮ ಹೆತ್ತ ತಾಯಿಯನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರುತ್ತೀರೆಂದು ರುಜುವಾತು ಮಾಡಲು ಪ್ರಾಸಿಕ್ಯೂಷನ್ ಪರ ವಿಚಾರಣೆಯಾಗಿರುವ ಸಾಕ್ಷಿಗಳ ಕೈಫಿಯತ್ತನ್ನು ಕೇಳುತ್ತೀರಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಯುವರ್ ಆನರ್, 10 ಸಾಕ್ಷ್ಯ ಹೇಳ್ತಾ ಇದ್ದೀನಿ, ನಾನು ನಿರ್ದೋಷಿ. ಸಾಕ್ಷಿಗಳ ಹೇಳಿಕೆಯಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ. ಹಾಗಿದ್ದ ಮೇಲೆ ನಿಮ್ಮ ತಾಯಿಯ ಕೊಲೆಯ ಬಗ್ಗೆ ನಿಮಗೆ ಇನ್ನಾರ ಮೇಲಾದರೂ ಸಂದೇಹವಿದೆ? ಯುವರ್ ಆನರ್, ಒಂದಲ್ಲ ಒಂದು ತರಹದಲ್ಲಿ ಎಲ್ಲಾ ನನ್ನ ಒಲವಿನ ಬಂಧುಗಳು, ರಕ್ತ ಸಂಬಂಧಿಗಳು, ಯಾರನ್ನು ನಾನು ಸಂದೇಹ ಪಡಲಿ? ಯುವರ್ ಆನರ್, ಮತ್ತೆ ಮತ್ತೆ ನಾನು ನಿರ್ದೋಷಿ ಅಂತ ಘಂಟಾ ಘೋಷವಾಗಿ ನ್ಯಾಯ ದೇವತೆ ಮುಂದೆ ಹೇಳ್ತಾ ಇದ್ದೆ. ನಿಮ್ಮ ಕೈಫಿಯತ್ತ ಆಗಲೇ ಮುಗಿದಿದೆ, ಮತ್ತೇನು ಹೇಳುವುದಕ್ಕೂ ನಿಮಗೆ ಅವಕಾಶವಿಲ್ಲ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನೀವು ವಾದಿಸಿ. ಒಲವು, ರಕ್ತ ಸಂಬಂಧ, ವಿಶ್ವಾಸ, ಬಂಧುತ್ವ ಇವೆಲ್ಲಾನು ತ್ಯಜಿಸಿ ವೃತ್ತಿ ಧರ್ಮದಂತೆ ಕಾನೂನನ್ನು ಅನುಸರಿಸಿ ವಾದಿಸುವುದೇ ನನ್ನ ಕರ್ತವ್ಯ. ಇವರ ಆನರ್, ಅಪರಾಧಿಯ ಮದುವೆ ವಿಷಯದಲ್ಲಿ ತಾಯಿಯೇ ಅಡಚಣೆ. ಆ ಅಡಚಣೆಯನ್ನು ಪಡೆದು ಹಾಕಬೇಕೆಂಬ ಒಂದೇ ಸಂಕಲ್ಪದಿಂದ ತಾಯಿಯನ್ನು ಕೊಲೆ ಮಾಡಿದ ಕಠೋರ ಸತ್ಯವನ್ನು ನಡೆದಿರುವ ಪ್ರತಿಯೊಂದು ಸನ್ನಿವೇಶವು ಕೂಗಿ ಕೂಗಿ ಹೇಳ್ತಾ ಇದೆ. ಇವರ ಆನರ್, ಮಾತೃ ಹಂತಕನಾದ ಇಂಥ ಅಪರಾಧಿಗೆ ವಿಧಿಸಬೇಕಾದ್ದು ಒಂದೇ ಶಿಕ್ಷೆ, ಮರಣದಂಡನೆ. ಅಪರಾಧಿ ಮಹೇಶ ಸುಸಂಸ್ಕೃತ ವಿದ್ಯಾವಂತ, ಜೀವನದಲ್ಲಿ ಆತ ಒಲವನ್ನೇ ದೈವೆಂದು ನಂಬಿ ಎದುರಿಸಿರುವ ದುಃಖ ಅಷ್ಟಿಷ್ಟಲ್ಲ, ಇಂಥ ಮನುಷ್ಯ ಸಾಕ್ಷಾತ್ ತನ್ನ ತಾಯಿ ದೇವತಿನ ತಾನೇ ಕೊಲೆ ಮಾಡಿದ್ದಾನೆಂದರೆ ಇದನ್ನು ನಂಬಬಹುದೇ? ನಂಬಲಾದೀತೆ. ಯುವರಾನಾಥ್, ಇದುವರೆಗೂ ನಡೆಸಿದ ವಿಚಾರಣೆಯಲ್ಲಿ ಸಾಕ್ಷಿಗಳ ಕೈಫತ್ತಲ್ಲ ಕೇವಲ ನಿರಪರಾಧಿಯನ್ನು ಅಪರಾಧಿಯೆಂದೇ ನಿರೂಪಿಸಿ ನಿರ್ಧರಿಸಲು ಪ್ರಯತ್ನಿಸಿದಂತಾಗಿದೆ. ಯುವರಾನಾಥ್, ಯಾವ ವ್ಯಕ್ತಿಯಾಗಲಿ ಸುಳ್ಳು ಸಾಕ್ಷಿಗಳಿಗೆ ಕಲ್ಪನಾ ಸನ್ನಿವೇಶಗಳಿಗೆ ಸಿಕ್ಕಿ ಬಲಿಯಾಗಬಾರದು, ಬಲಿಯಾಗಕೂಡದು. ಆದ್ದರಿಂದ ಅಪರಾಧಿಯನ್ನು ನಿರಪರಾಧಿಯನ್ನು ತೀರ್ಮಾನಿಸಿ ಬಿಡುಗಡೆ ಮಾಡಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ. ಅಪರಾಧಿ ಮಹೇಶ್, ಮಾತೃ ಹಂತಕನೆಂದು ನಂಬಲರ್ಹವಾದ ಸಾಕ್ಷ್ಯಗಳು ದೃಢೀಕರಿಸಿವೆ. ಜೀವಂತ ಸಾಕ್ಷಿಗಳು ಸುಳ್ಳು ಹೇಳಬಹುದಾಗಿದೆ ಎಂದರೂ ಹತ್ಯೆಯ ಹಿನ್ನೆಲೆಯ ಸನ್ನಿವೇಶಗಳು, ಸಂಘಟನೆಗಳು ಸತ್ಯವನ್ನು ಸ್ಪಷ್ಟವಾಗಿದೆ. ಆದ್ದರಿಂದ ಇಂಡಿಯನ್ ಪಿನಲ್ ಕೋರ್ಟ್ 302 ಸೆಕ್ಷನ್ ಪ್ರಕಾರ ಮಹೇಶ್ ತಪ್ಪಿತಸ್ಥನೆಂಬುದು ಸಿದ್ಧವಾಗಿದೆ. ಕಾನೂನು ರೀತಿಯ ಅಪರಾಧಿಗೆ ವಿಧಿಸಬೇಕಾದ ಶಿಕ್ಷೆ ಮರಣದಂಡನೆ ಎಂಬುದು ನ್ಯಾಯಸಮ್ಮತವಾದರೂ ಅಪರಾಧಿ ಕೊಲೆಗಾರನೆಂದು ಕಣ್ಣಾರೆ ಕಂಡ ಸಾಕ್ಷಿಗಳೇ ಇಲ್ಲ. ಅಲ್ಲದೆ ಕೆಲವಾರು ಸಾಕ್ಷಿಗಳಿಂದ ಅಪರಾಧ ನಡೆ, ನುಡಿ, ನೀತಿ, ನಿಜಾಯಿತಿಗಳು ಸುಸಂಸ್ಕೃತವಾದದ್ದನ್ನು ಹೇಳಿದ್ದನ್ನು ಕಾನೂನು ಗೌರವಿಸುತ್ತದೆ. ಮತ್ತು ಅಪರಾಧಿಯು ವಿದ್ಯಾವಂತ, ನಾಗರಿಕ ಯುವಕ, ಜೀವನದಲ್ಲಿ ತಪ್ಪು ನೆಪ್ಪುಗಳನ್ನು ತಿದ್ದಿಕೊಂಡು ಜಾಗೃತ್ ಭಾರತದ ಸತ್ಪ್ರಜೆಯಾಗಲು ಸದವಕಾಶವಿದೆ. ಈ ಕಾರಣಗಳಿಂದ ಅಪರಾಧಿಗೆ ಕಾನೂನು ರೀತ್ಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. Thank you.
ಮಿಸ್ಟರ್ ಮಹೇಶ್. ಮಹೇಶ್? ಎಸ್. ಓ ನಮಸ್ಕಾರ. ನಮಸ್ಕಾರ. ನೋಡಿ, ನಮ್ಮ ಸ್ವತಂತ್ರ ಭಾರತದ ಘನ ಸರ್ಕಾರದ ನ್ಯಾಯಾಲಯವು ತಮ್ಮ ನಡೆ ನುಡಿ ಇವುಗಳನ್ನ ವಿಮರ್ಶಿಸಿ ತಮಗೆ ವಿಧಿಸಿದ್ದ ಶಿಕ್ಷೆಯ ಕಾಲಾವಧಿಯನ್ನ ತುಂಬಾ ಕಡಿಮೆ ಮಾಡಿದೆ. ನೋಡಿ ನೋಡಿ, ಈ ಆರ್ಡರ್ ಪ್ರಕಾರ ತಮಗೀಗಲೇ ಬಿಡುಗಡೆ. ತುಂಬಾ ಸಂತೋಷ. ಮಾವಯ್ಯ, 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 ಕಿಟ್ಟು ಕಿಟ್ಟು, ಯಾರು? ಮಹೇಶ. ಕಿಟ್ಟು, ಚೆನ್ನಾಗಿದ್ದೀಯ? ಮಹೇಶ, ಪುನಃ ಯಾಕಪ್ಪ ಬಂದೆ ಈ ದೇವದ ಮನೆಯ ಬಾಗಿಲಿಗೆ? ಕಿಟ್ಟು, ಎಂತ ಮಾತಾಡ್ತಿದ್ಯೋ? ಇದು ದೇವದ ಮನೆ ಅಲ್ಲ, ನನ್ನ ತಾಯಿ ತವರ ಮನೆ, ನನ್ನ ಭಾಗದ ದೇವರ ಮನೆ. ಊರಿಗೆ ಹೋಗೋಕ್ ಮುಂಚೆ ನಿಮ್ಮನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಆಸೆ ಆಯ್ತು ಬಂದೆ. ಮಹೇಶ, ನೀನೇ ಕಾಲದ ಮನುಷ್ಯನಲ್ಲ, ಇವತ್ತಿನ ಮನುಷ್ಯ ತಾನುಂಟೋ ಮೂರು ಲೋಕ ಉಂಟೋ ಅಂತ ದಿನ ದಿನಕ್ಕೂ ಏನೇನೋ ಆಗ್ತಿದೆ. ನೀನಿನ್ನು ನಾವು ನಮ್ಮವರು ಭಾವ ಮಾವ ಬಂಧು ಬಳಗ ಒಲುವು ಒಗ್ಗರಣೆ ಒದ್ದಾಡ್ತಿದೀಯ. ಏನ್ ಮಾಡೋದಕ್ಕಿಟ್ಟು, ನಮ್ಮ ದೇಶದ ಮಣ್ಣಲ್ಲಿ ನಮ್ಮ ಹಿರಿಯರು ನೆಟ್ಟು ಬೆಳೆಸಿರೋ ಧರ್ಮ ವೃಕ್ಷದ ಗುಣವೇ ಹೀಗೆ. ಅದನ್ನ ಯಾರ್ಯಾರು ಯಾವ್ಯಾವ ತರಹ ಎಷ್ಟೆಷ್ಟು ಕಡಿದ್ರು ಚಿಗುರ್ತಾನೇ ಇರುತ್ತೆ. ಎಲ್ಲಿ ಮನೇಲಿ ಯಾರು ಕಥನೆ ಇಲ್ವಲ್ಲ? ನಮ್ಮ ಮಾವಯ್ಯ ಚೆನ್ನಾಗಿದ್ದಾರ? ನಿಮ್ ಮಾವಯ್ಯನ ಚೆನ್ನ ಅಲ್ಲಿ ನೋಡು. ಓ, ಆ ಇಂಟು ಮಾರ್ಕೊಂಡಿ ಅಪಾರ್ಥ ಮಾಡ್ಕೊಂಡಿಯ? ಅದು ಲಾಯರ್ಗಿರಿಯಿಂದ ಡಿಬಾರ್ ಆಗಿರೋ ಮಾರ್ಕ್ ಅಷ್ಟೆ. ನಿಮ್ ಮಾವಯ್ಯ ಒಳಗಡೆ ಇದ್ದಾನೆ. ಮಾವಯ್ಯ. ಮಹೇಶ್, ಮಾವಯ್ಯ, ನಾನು ಮಹೇಶ ಬಂದಿದ್ದೀನಿ. ಮತ್ತೆ ಮಾತಾಡಿ ಮಾವಯ್ಯ. ಇನ್ನೇನು ಅಂತ ಮಾತಾಡ್ತಾರಪ್ಪ, ಮಾಡಬಾರ್ದು ಮಾಡಿದ್ರು. ಮಾತಾಡೋ ನಾಲ್ಗೆ ನಿಂತು ಹೋಗಿದೆ, ಓಡಾಡೋ ಕೈ ಕಾಲು ಬಿದ್ದು ಹೋಗಿದೆ. ಈಶ್ವರ, ಈ ಸಂಕಷ್ಟ ನನ್ನ ಏಳೇಳು ಜನ್ಮದ ಶತ್ರುಗಳಿಗೂ ಬೇಡ ಅಪ್ಪ, ನನ್ನ ಏಳೇಳು ಜನ್ಮದ ಶತ್ರುಗಳಿಗೂ ಬೇಡ. ಮಹೇಶ, 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 ಸುಮ್ಮ ಏನೀ ಘೋರ, ಯಾಕೆ ಹೀಗಾಯ್ತು ನಾಗಂತೆ? ಏನ್ ಹೇಳಿ ಮಹೇಶ, ಅಜ್ಜಯ್ಯನ ಎಸ್ಟೇಟ್ಗೆ ಬೆಂಕಿ ಇರ್ತೀನಿ ಅಂತ ಹೋದ್ರು, ಅವರೇ ಕಾಡಿಗೆ ಜೊತೆಗೆ ಹಾಕೊಂಡ್ರು, ಮುಖ ಮೈ ಸುಟ್ಕೊಂಡ್ರು, ಕಣ್ಣು ಕಳ್ಕೊಂಡ್ರು.
ನೋಡ್ದಿಯಪ್ಪ ಮಹೇಶ್, ನೋಡ್ದಿಯ? ನೋಡ್ದೆ ಕಿಟ್ಟು, ನೋಡ್ದೆ ಭಗವಂತ. ಸ್ವರ್ಗ ನರ್ಕ ಇಂದ್ರಲೋಕ ಪಾತಾಳನ್ನೆಲ್ಲ ಎಲ್ಲೆಲ್ಲೋ ಬಚ್ಚಿಟ್ಟಿದ್ದಾನೆ ಅಂತಿದ್ದೆ. ಇಲ್ಲಪ್ಪ ಇಲ್ಲ, ಎಲ್ಲಾನು ಇಲ್ಲೇ ಬಿಚ್ಚಿಟ್ಟಿದ್ದಾನೆ. ಅದಕ್ಕೆ ಸಾಕ್ಷಿ ನೋಡ್ಕೊಂಡು ಬಂದೇನು ಭಗವಂತ ನಮ್ಗಿಂತ ಬಲು ಬುದ್ಧಿವಂತ. ಮಹೇಶ, ಮನುಷ್ಯ ಮಾಡಿಟ್ಕೊಂಡಿರೋ ಕಾನೂನಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ, ನಿರಪರಾಧಿ ಅಪರಾಧಿ ಆಗ್ತಾನೆ. ಅದೇ ಭಗವಂತ ಮಾಡಿಟ್ಟಿರೋ ಕಾನೂನಲ್ಲಿ ಅಪರಾಧಿ ಅಪರಾಧಿನೇ, ನಿರಪರಾಧಿ ನಿರಪರಾಧಿ. ಕಿಟ್ಟು, ಹಿಂದಾದಕ್ಕೆ ಎಲ್ಲ ಮರೆತು ಬಿಡೋಣ, ನಡಿ ಎಲ್ರೂ ಎಸ್ಟೇಟ್ ಕೊಟ್ಕೋಬೇಡ. ಬೇಡ ಮಹೇಶ್, ಪಾಪಿಗಳು ಪಾಪಕೂಪದಲ್ಲೇ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧವಾಗಿ ಸಾಯಿತು. ಸಾವು ಎಲ್ರಿಗೂ ಬರೋದಿಲ್ಲ, ಶರಣರ ಪುಣ್ಯ ಮರಣದಲ್ಲಿ ನೋಡುವಂತ. ನಿನಗೋಸ್ಕರ ಉಮಾ ಕ್ಷಣನ ಯುಗವಾಗಿ ಕಳೀತಾ ಇದ್ದಾರೆ. ಇಲ್ಲ ಗೀತ, ನೀವೆಲ್ಲ ನನ್ನ ಜೊತೆಲಿದ್ರೆ ನನ್ನ ಒಲವಿನ ಉದ್ದೇಶ ಸಾರ್ಥಕ ಆಗುತ್ತೆ. ಮಹೇಶ್, ನಿನ್ನ ಕಣ್ಣಲ್ಲಿ ಒಲವಿನ ಸಾಕ್ಷಾತ್ಕಾರದ ದಿವ್ಯ ಜ್ಯೋತಿ ಬೆಳಗ್ತಾ ಇದೆ. ಆ ಬೆಳಕಲ್ಲೇ ಬಹಳ ಯೋಗ್ಯತೆ ನಮ್ಮಂಥ ಅಯೋಗ್ಯರಿಗಿಲ್ಲ. ಕಿಟ್ಟು, ನಿನ್ನಂಥ ಒಳ್ಳೆ ತಂದೆ ಮಗ ನನ್ನಂಥ ಕೆಟ್ಟ ತಂದೆ ಮಗನ ಜೊತೆ ಎಂದೆಂದಿಗೂ ಬಾಳ್ವೆ ಮಾಡಬಾರದು. ನಿನ್ನನ್ನು ನೋಡಬಹುದು, ನಿನ್ನ ಜೊತೆಲಿ ಬಾಳಬಹುದು ಅನ್ನೋ ಯೋಗ್ಯತೆ ನಮಗೊಂದಾಗ ನಾನೇ ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ. ಈಗ ಈಗ
ಸಂತ ಕೋಗಿಲೆ ಸಂತ ಮನೋಂಚರ ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ ಒಲವಿನ ಚೆಲುವಿನ ಸಾಕ್ಷಾತ್ಕಾರ ಒಲದ ಜೀವನ ಸಾಕ್ಷಾತ್ಕಾರ ಲಕ್ಷ್ಮಣನ್ ಬರೆಯಕ್ಕಾಗಿ ಊರ್ಮಿಳ 14 ವರ್ಷ ಕಾದು ಕುಳಿತಿದ್ದಂತೆ. ಹಾಗೆ ನೀನು ನನಗ ಕಾದು ಕುಳಿತಿದ್ದ ತಪಸ್ವಿನಿ ತೇಜಸ್ವಿನಿ ಉಮಾ. ಈ ನೆಲದ ಬಾಳ ನಶ್ವರ ಒಲವು ಮಾತ್ರ ಎಂದೆಂದಿಗೂ ಅಮರ ಅಂತ ಅಪ್ಪಾಜಿ ಹೇಳಿದ ಮಾತು ಅದೆಷ್ಟು ಸತ್ಯ. ಈ ಒಲಗಿನ ಸಾಕ್ಷಾತ್ಕಾರಕ್ಕಾಗಿ ನಾವಿಬ್ರು ಅನುಭವಿಸಿದ ನೋವು ಅಗದು ನುಂಗಿದ ಕೈ ಅದೆಷ್ಟು ಘೋರ, ಅದೆಷ್ಟು ಘೋರ. ಹೇಳು ಅಮ್ಮ, ಮನೆಗೆ ಹೋಗಿ. ಪುಣ್ಯವತಿ ಸಾವು ಒಮ್ಮ ನನ್ನ ಮನೋ ದೇವತೆಯಾಗಿ ದಿನ ನನ್ನ ಪೂಜೆ ಮಾಡ್ತಿದ್ಲು. ಈಗ ನನ್ನ ಮಹಾದೇವತೆಯಾಗಿ ನನ್ನಿಂದ ಪೂಜೆ ಸ್ವೀಕರಿಸೋದಕ್ಕೆ ಸಿದ್ಧವಾಗಿಬಿಟ್ಟಿದ್ದಾಳೆ. ಶಾನುಭೋಗರೇ, ಹೋಗ ಅರ್ಶನ ಕುಂಕುಮ ಒಡವೆ ವಸ್ತ್ರ ಎಲ್ಲ ತಗೊಂಬನ್ನಿ. ಹಾಗೆ ಒಂದು ಮಂಗಳಸೂತ್ರನೂ ತಗೊಂಬನ್ನಿ. ನನ್ನ ಒಲವಿನ ದೇವತೆ ಎನ್ನು ಹೆಚ್ಚು ಹೊತ್ತು ಮಾನವ ಲೋಕದಲ್ಲಿ ಇರಬಾರದು. ಮುತ್ತೈದೆ ಸಾವಿತ್ರಿಯಾಗಿ ದೇವಲೋಕಕ್ಕೆ ಪ್ರಯಾಣ ಮಾಡಬೇಕು. ಹೋಗಿ ಹೋಗಿ ಉಮಾ ಉಮಾ. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಬದುಕಿನ ಬಂಗಾರ. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಬದುಕಿನ ಬಂಗಾರ. ಒಲವಿನ ನೆನಪೆ ಹೃದಯಕ್ಕೆ ಮಧುರ, ಒಲವಿನ ನೆನಪೆ ಹೃದಯಕ್ಕೆ ಮಧುರ. ಒಲವೇ ದೈವದ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ.
ಏನು ಬರೆ ಹೇಳಿದ್ರಂತಲ್ಲ, ಶಂಕರಪ್ಪನವ್ರೆ ತಗೊಳ್ಳಿ ಇದು. ತಗೊಳ್ಳಿ. ಶಂಕರಪ್ಪನವರೇ, ಅದರಲ್ಲಿರೋ ದಾನಪತ್ರಗಳನ್ನೆಲ್ಲ ನೀವು ಚೇರ್ಮನ್ರು ಸೇರಿ ನಮ್ಮ ರೈತರು ಕೊಟ್ಟುಬಿಡಿ. ಈ ಬಂಗ್ಲೆ ಮನೆನ ಗ್ರಾಮಕ್ಕೆ ಬೇಕಾದ ಆಸ್ಪತ್ರೆಗೋ ಇಲ್ಲ ಮಕ್ಕಳ ಶಾಲೆಗೋ ಯಾವುದಕ್ಕೆ ಬೇಕಾದರೂ ಸದುಪಯೋಗ ಪಡಿಸ್ಕೊಳ್ಳಿ. ಅಲ್ಲ ಸ್ವಾಮಿ, ಇಬ್ಬದ್ದನ್ನೆಲ್ಲ ಈ ರೀತಿ ದಾನ ಧರ್ಮ ಮಾಡಿಬಿಟ್ರೆ ನಿಮ್ ಮುಳಿದಿದ್ದೇನು? ಒಲವಿದ್ದೇನು, ಅದೊಂದೇ ನನಗೆ ಸಾಕು. ಒಲವಿನ ನೆನಪು ಅದೊಂದೇ ನನಗೆ ಸಾಕು. ಆ ನೆನಪಿನ ನೆರಳಿನಲ್ಲಿ ಆಯಸ್ಸಿನ ದಿನಗಳನ್ನೆಲ್ಲ ರಸನಿಂಶಗಳು ಅಂತ ತಿಳಿದು ಬಾಳ್ತೇನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರೂ ಬಾಳಬೇಕು. ಬಾಳದಷ್ಟು ದಿನವೂ ಒಲವಿನಿಂದ ಒಲವಿಗಾಗಿ ಒಂದಾಗಿ ಬಾಳಬೇಕು. ಈ ಜಗತ್ತಿನಲ್ಲಿ ನಾವು ನಮ್ಮವರು, ನಮ್ಮ ಜನ್ಮ ಜೀವನ ಜೀವಮಾನ ಎಲ್ಲಾ ನಶ್ವರ, ಒಲವು ಮಾತ್ರ ಅಮರ, ಅಷ್ಟೇ ಮಧುರ. ಒಲವು ಮಾತ್ರ ಅಮರ, ಒಲವು ಮಾತ್ರ ಅಮರ, ಒಲವು ಮಾತ್ರ ಅಮರ. ಒಲವೇ ಜೀವನ ಸಾಕ್ಷಾತ್ಕಾರ, ಮರೆಯದ ಮಮಕಾರ. ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ.